ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಹರಿ ಅಂತ. ಇದೇ ನನ್ನ ಪುಟ್ಟ ಪ್ರಪಂಚ. ಇದನ್ನು ನೋಡೋಕೆ ಬಂದಿರೋ ನಿಮಗೆ ಸ್ವಾಗತ ಹೇಳ್ತಾ ನನ್ನ ಕಥೆನ ಶುರು ಮಾಡ್ತೀನಿ. ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಪ್ರೀತಿ ಆಗುತ್ತೆ. ಅದರಲ್ಲಿ ಸಿಕ್ಕಿರೋ ಪ್ರೀತಿಗಿಂತ ಪ್ರೀತಿನ ಕಳ್ಕೊಂಡಿರೋ ಪ್ರೇಮಗಳೇ ಜಾಸ್ತಿ. ಅದರಲ್ಲಿ ನಾನೂ ಒಬ್ಬ ಆಗಿದ್ದೆ, ಆದರೆ ಇವತ್ತಿಲ್ಲ. ಯಾಕಂದರೆ ಇವತ್ತು ನಮ್ಮ ಹುಡುಗಿ ಮತ್ತೆ ಸಿಗ್ತಿದ್ದಾಳೆ, ಆ ಹಳೆ ಪ್ರೀತಿನ ಮತ್ತೆ ಕೊಡ್ತಿದ್ದಾಳೆ. ಅದಕ್ಕೆ ಈ ಅರೇಂಜ್ಮೆಂಟ್ಸ್. ಹಾಯ್, ನಾನೇ ನಿಮ್ಮ ಹರಿ. ಬಂದ್ಲು ನೋಡಿ ನಮ್ಮ ಹುಡುಗಿ. ನಾನು ಹೇಳಿದ್ದೇವಳೆ ಜಾನು, ನಮ್ಮ ಅತ್ತೆ ಮಗಳು. ನಾನು ನನ್ನ ಜಾನು. ಯಾರ ಹತ್ರ ಮಾತಾಡ್ತಿದ್ಯಾ? ನಮ್ಮ ನೋಡಕ್ ಬಂದಿರೋ ಈ ನಕ್ಷತ್ರಗಳ ಜೊತೆ. ಇವತ್ತು ನಮ್ಮ ಹುಡುಗಿ ನಾನು ಹುಟ್ಟಿದ್ದಿಂದ ಇಲ್ಲಿ ತನಕ ನಡೆದ ಎಲ್ಲಾ ಕಥೆನೂ ನಿಮ್ಮ ಮುಂದೆ ಹೇಳ್ತೀವಿ. ಹೇಗಿದೆ ಅಂತ ಹೇಳಿ ನೀವೇ. ನಮ್ಮಪ್ಪ ಯಾವಾಗ್ಲೂ ಹೇಳೋರು, ಈ ನನ್ನ ಮಗ ಹುಟ್ಟಿದ ರೀತಿನೇ ಅದ್ಭುತ ಅಂತ. ಅದು ನನ್ನ ಇಮ್ಯಾಜಿನೇಷನ್ ಅಲ್ಲಿ ಹೀಗಿದೆ. ರಮೇಶ್ ಹೇಳು. ಸುರೇಶ್ ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ರಮೇಶ್ ಮಗು ಯಾವ್ದಾಗುತ್ತೋ ಅಂತ ಸುರೇಶ್. ನಿಂಗ್ ಗಂಡ್ ಮಗುನೇ ಬೇಕಾ ರಮೇಶ್? ಇಲ್ಲಪ್ಪ, ನನಗೆ ಹೆಣ್ಣು ಮಗುನೇ ಬೇಕು ಸುರೇಶ್. ಅಯ್ಯಯ್ಯೋ, ಅದ್ಯಾಕೆ ರಮೇಶ್? ಗಂಡ್ ಮಕ್ಳಾದ್ರೆ ಅಮ್ಮನ್ ಪ್ರೀತಿಸ್ತಾರೆ, ಹೆಣ್ಣು ಮಕ್ಳಾದ್ರೆ ಅಪ್ಪನ್ನೇ ಪ್ರೀತಿಸೋದು ಸುರೇಶ್. ಸೂಪರ್ ರಮೇಶ್. ರಮೇಶ್ ಹೇಳು ಸುರೇಶ್. ಡೋಂಟ್ ವರಿ, ಜಾಸ್ತಿ ಸೌಂಡ್ ಮಾಡಿ ಹುಟ್ಟಿದ್ರೆ ಹೆಣ್ ಮಗು, ಕಡಿಮೆ ಸೌಂಡ್ ಮಾಡಿ ಹುಟ್ಟಿದ್ರೆ ಗಂಡ್ ಮಗು. ರಮೇಶ್ ಅದು ಹ್ಯಾಕ್ ಸುರೇಶ್? ಈಗಿನ ಪ್ರಪಂಚದಲ್ಲಿ ಜಾಸ್ತಿ ಸೌಂಡ್ ಮಾಡೋದು ಹೆಣ್ಮಕ್ಳೇ ಅಲ್ವಾ ರಮೇಶ್? ಹೇ ಸೂಪರ್ ಹೆಣ್ಮಗು. ಗಂಡ್ ಮಗು ನಿನ್ ಮಗ ಇವತ್ತಿನ ಹೆಣ್ ಮಕ್ಳನ್ನೇ ಮೀರಿಸ್ತಾನ್ ರಮೇಶ್. ಬಟ್ ನಿಮ್ ಮಗ ಹುಟ್ಟಿದ್ದು ಮಿರಾಕಲ್. ಎಲ್ಲ ಮಕ್ಳು ಹುಟ್ಟಾ ತಲೆ ಆಚೆ ಬಂದ್ರೆ ನಿಮ್ ಮಗಂದು ಕಾಲಾಚೆ ಬಂತು. ಏನಾದ್ರೂ ಪ್ರಾಬ್ಲಮ್ ಡಾಕ್ಟರ್? ಅಯ್ಯಯ್ಯೋ, ಏನು ಪ್ರಾಬ್ಲಮ್ ಇಲ್ಲ. ಮೊದ್ಲು ತಲೆ ಆಚೆ ಬಂದ ಮಕ್ಳು ಏನೇ ಪ್ರಾಬ್ಲಮ್ ಬಂದ್ರು ಬುದ್ಧಿ ಕೆಲಸ ಕೊಟ್ಟಿ ಕೈಯಲ್ಲಿ ಮುಟ್ಟಿ ಆಮೇಲೆ ಕಾಲಲ್ಲಿ ಒದ್ದೋಗ್ತಾರೆ. ಬಟ್ ನಿಮ್ ಮಗ ಹಂಗಲ್ಲ, ಮೊದ್ಲು ಕಾಲಲ್ಲಿ ಒದ್ದಿ ಕೈಯಲ್ಲಿ ಮುಟ್ಟಿ ಆಮೇಲೆ ಬುದ್ಧಿ ಹೇಳ್ತಾನೆ. ಸುರೇಶ್. ರಮೇಶ್ ಈಗ ಏನ್ ಮಾಡೋದು ಸುರೇಶ್? ಡೋಂಟ್ ವರಿ ರಮೇಶ್, ನನ್ ಪರಿಚಯದೊಬ್ರು ಸ್ವಾಮೀಜಿ ಇದಾರೆ, ಅವ್ರನ್ನ ಮೀಟ್ ಆಗೋಣ. ಯಾರು ಸುರೇಶ್? ಸಿಡಿ ಸಿಡಿ ಸಿದ್ಧ ಸ್ವಾಮೀಜಿ ಅಂತ. ನನ್ನ ಮಗನೇ, ಪುಟ್ಟ ಮನೆಗೆ ಯೋಗ ತಗೋಬರ ಅಂದ್ರೆ ಹೆಗಲ್ ಮೇಲೆ ರಾಹು ಕೇತು ಓದ್ಕೊಂಡ್ ಬಂದಿದ್ಯಾ? ಇನ್ ಎರಡು ವರ್ಷ ಆಶ್ರಮದ ಕಡೆ ಬರಲೇಬೇಡ ನೀನು. ಇಕ್ಕೋ ಫೋನು ಸುರೇಶ್. ರಮೇಶ್, ಸ್ವಾಮೀಜಿ ಎಷ್ಟೇ ಗದರ್ತಿದ್ರು ಅವ್ರು ಹೇಳೋ ಪ್ರತಿ ಒಂದು ಮಾತು ನಮ್ ಪ್ರಾಬ್ಲಮ್ಗಳಿಗೆ ಒನಕೆ ತಗೊಂಡ್ ಹೊಡ್ದಂಗಿರತ್ತೆ. ಸುಮ್ನಿರು ರಮೇಶ್. ಏನ್ರಿ ನಿಮ್ ಪ್ರಾಬ್ಲಮ್? ನನ್ ಮಗನ್ ಜಾತಕ ನೋಡ್ಬೇಕಾಗಿತ್ತು ಸ್ವಾಮೀಜಿ. ಇದು ಒಂದ್ ಜಾತಕನ, ಒಂದೇ ಮಾತಲ್ಲಿ ಹೇಳ್ತಿದ್ದೀನಿ, ಏಕ್ ಮಾರ್ ದೋತ್ ಕೂಡ. ಈ ನನ್ನ ಮಗ ಹುಟ್ಟತಾ ಲೋಪರ್, ಬೆಳೀತಾ ಟಾಪರ್, ಎತ್ಕೊಂಡೋಗಿ ಕಿತ್ತೋಗಿರೋ ಪೇಪರ್. ಸುರೇಶ್. ರಮೇಶ್. ಈ ನನ್ನ ಮಗ ಯಾವ ಲೆವೆಲ್ ಲೋಪರ್ ಆಗ್ಬೋದು ಸುರೇಶ್? ರಮೇಶ್ ಮಿಸ್ಟರ್ ರಮೇಶ್. ಏನ್ ಹೇಳಿ? ಏನ್ ನಿಮ್ ಮಗ ದೊಡ್ಡ ರೌಡಿ ಇನ್ಕೊಂಡ್ಬಿಟ್ಟಿದಾನ ನೋಡಿ, ನನ್ ಮಗನ್ ಹೇಗ್ ಹೊಡೆದಿದ್ದಾನೆ. ಹರಿ. ಏ ಹರಿ. ಏನಪ್ಪ, ಅವಾಗಿಂದ ಇಲ್ಲೇ ಕುತ್ಕೊಂಡ್ ನೋಡ್ತಾನೆ ಇದೀನಿ, ಏನ್ ಹೇಳು? ಯಾಕೆ ಅವ್ನ್ ಹಿಂಗ್ ಹೊಡ್ತಿದ್ಯಾ? ಯಾಕೆ ಅಂದ್ರೆ ಇವತ್ತೇನಂತ ಗೊತ್ತಾ? ಕನ್ನಡ ರಾಜ್ಯೋತ್ಸವ. ಅದಕ್ಕೆ ಅವ್ನ ಕ್ಲಾಸ್ ಅಲ್ಲಿ ಏನ್ ಮಾಡಿದಾನಂತ ಗೊತ್ತಾ? ಏನ್ ಮಾಡ್ದ? ಈ ಬುಕ್ ಯಾರ್ದಂತ ಕೇಳು. ಅಪ್ಪ, ಅದ್ ನಂದು ಬುಕ್. ಏ ಸಾಕು ಗೊತ್ತು, ಸುಮ್ನೆ ಇರೋ. ಇದ್ರಲ್ಲಿ ಇವನೇನ್ ಮಾಡಿದ್ದ ನೀವೇ ನೋಡಿ. ಅರ್ಶನ ಮೇಲ್ ಬರ್ಬೇಕು, ಕೆಂಪ್ ಕೆಳಗ್ ಬರ್ಬೇಕಂತ ಅಂದ್ರೂನು ಅದಕ್ಕೆ ಅವನೇನ್ ಹೇಳ್ತಾನ ಗೊತ್ತಾ? ಏನೋ ಹೇಳಿದೆ. ನಡಿ, ಮಮ್ಮಿ ಕುಂಕುಮನ ಇಲ್ಲಿ ಕೊಂತಾರೆ, ಅರ್ಶನ ಇಲ್ಲಿ ಕೊಂತಾರೆ, ಅದಕ್ಕೆ ಸರ್ ಮಿಸ್ಟರ್ ರಮೇಶ್ ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ಈ ತರ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬರಲೇ ಕೆಳಗ್ ಬಾ, ಮರ್ಯಾದೆ ಕೆಳಗ್ ಬಾ, ಇಲ್ಲ ನಾನ್ ಮೇಲೆ ಬರ್ತೀನಿ. ನೀನ್ ಇಲ್ಲಿ ಬರಕ್ ಆಗಲ್ಲ ಅಂತಾನೆ ನಾನ್ ಇಲ್ಲಿ ಬಂದ್ ಕುತ್ಕೊಂಡಿರೋದು. ರಮೇಶ್ ಯಾಕೆ, ಏನಾಯ್ತು ರಮೇಶ್? ನೇನ್ ಸುರೇಶ್, ದೊಡ್ಡ ಅಪ್ಪ ಪೊಲಿ ಆಗ್ಬಿಟ್ಟು ನೀನ್ ಮಗ. ಆ ಹುಡುಗನ್ ಹೆಂಗ್ ಹೊಡೆದಾನೆ ಗೊತ್ತಾ? ಸನ್ ಆಫ್ ರಮೇಶ್, ಇದು ತಪ್ಪಲ್ವೇನಪ್ಪ? ಈ ತರ ಯಾರಿಗೂ ಹೊಡಿಯೋ ರೈಟ್ಸ್ ನಿನ್ಗಿಲ್ಲ, ಗೊತ್ತು ತಾನೆ? ಅಂಕಲ್, ಒಬ್ಬ ಮಗ ತಪ್ಪು ಮಾಡಿದ್ರೆ ಹೊಡಿಯೋ ಅಧಿಕಾರ ಅಪ್ಪಂಗೈತೆ ಅಂದ್ಮೇಲೆ ಕರ್ನಾಟಕದಲ್ಲಿ ಹುಟ್ಟಿರೋರು ನಾವು, ಕನ್ನಡಕ್ಕೆ ತಪ್ಪಾದ್ರೆ ನಮ್ಗೆ ಹೆಂಗಿರ್ಬಾರ್ದು? ಅದಕ್ಕೆ ಸರ್ ಯಾಕೆ ಕೊಟ್ಟೆ? ಸುರೇಶ್. ಹೇಳು ರಮೇಶ್. ಈ ಟೆನ್ಷನ್ ನಿನಗೂ ಹೆಣ್ಣು ಮಗು ಬೇಕು ಅಂತ ತಾನೆ? ಇಲ್ಲಪ್ಪ, ನನಗೆ ಗಂಡ್ ಮಗನೇ ಬೇಕು. ವೈ ಸುರೇಶ್, ಹೆಣ್ಮಕ್ಳಾದ್ರೆ ಮದ್ವೆ ಆದ್ಮೇಲೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ ರಮೇಶ್,
ಅದೇ ಗಂಡ ಮಗ ಆದ್ರೆ ನಾವು ಸಾಯೋವರೆಗೆ ನಮ್ ಜೊತೆಲೇ ಇರ್ತಾರೆ ರಮೇಶ್. ಯು ಆರ್ ಥಿಂಕಿಂಗ್ ಇಸ್ ಸೋ ಗುಡ್ ಬಟ್ ಮೈ ಸನ್ ಇಸ್ ವೆರಿ ಬ್ಯಾಡ್ ಸುರೇಶ್. ಡೋಂಟ್ ವರಿ ರಮೇಶ್, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಸುರೇಶ್ ಹೇಳು ರಮೇಶ್. ಈಗ ಜಾಸ್ತಿ ಸೌಂಡ್ ಮಾಡ್ಕೊಂಡು ಹುಟ್ಟೋ ಮಗು ಯಾವುದು, ಕಮ್ಮಿ ಸೌಂಡ್ ಮಾಡ್ಕೊಂಡು ಹುಟ್ಟೋ ಮಗು ಯಾವುದು? ಐ ಥಿಂಕ್ ಈಗಿನ ಕಾಲದ ಮಕ್ಕಳೆಲ್ಲ ತುಂಬಾ ಶಾರ್ಪ್. ಜಾಸ್ತಿ ಸೌಂಡ್ ಮಾಡಿದ್ರೆ ಗಂಡು, ಕಡಿಮೆ ಸೌಂಡ್ ಮಾಡಿದ್ರೆ ಹೆಣ್ಣು. ಸೌಂಡೇ ಮಾಡಿಲ್ಲ ಆದ್ರೆ ಸುರೇಶ್, ಅಯ್ಯೋ. ಹೆವಿ ಸೌಂಡ್ ಮಾಡೋ ಯೂತ್ಗಳ ಮಧ್ಯೆ ಸೌಂಡ್ಲೆಸ್ ಸುಬ್ಲಕ್ಷ್ಮಿ ಹುಟ್ಟಿದಾಳೆ ಹೆಣ್ಮಗು. ಅಲ್ಲಿ ತೊಂದ್ ಕಡಲೆ ಇಲ್ಲ, ಕಡಲೆ ಹಲ್ಲಿಲ್ಲ ಸುರೇಶ್. ಹೌದು ರಮೇಶ್. ಸರಿತಾ ಹುಷಾರಾಗಿದ್ಯಾ? ಮಗುನ್ ಜಾಸ್ತಿ ಟಚ್ ಮಾಡ್ಬೇಡ್ರಮ್ಮ, ಇನ್ಫೆಕ್ಷನ್ ಆಗುತ್ತೆ. ನಾನು ಈವ್ನಿಂಗ್ ರೌಂಡ್ಸ್ ಬರ್ತೀನಿ, ಓಕೆ? ಚಿನ್ನು, ಅಯ್ಯೋ ಕಂದ, ನಗು ಕಂದ. ಅಮ್ಮ ನಂಗೂ ಒಂದ್ಸತಿ ಎತ್ಕೊಂಡು ಹೋಗ್ಕೊಡಮ್ಮ. ತಗೋ. ಹಾಯ್. ಹಾಯ್ ಪಪ್ಪ. ನೋಡು ನಾನು ಎಷ್ಟು ಹೇಳಿದ್ರು ಮಗು ನಗ್ನೇ ಇಲ್ಲ. ನನ್ನ ಮಗ ಹೇಳಿದ ತಕ್ಷಣ ಏನ್ ಆಗ್ಬಿಡ್ತು ಸರಿತಾ? ಇವರಿಬ್ಬರಿಗೆ ಮದುವೆ ಮಾಡಿಸ್ಬಿಟ್ರೆ ನನಗೆ ಮಗಳು ಸಿಗ್ತಾಳೆ. ನನ್ಗೆ ಮಗ ಸಿಗ್ತಾನೆ. ಇವ್ನು ಲೋಪರ್ರು. ಆಗ್ತಾನ ಆಮೇಲೆ ಟಾಪರ್. ಮಕ್ಕಳ, ನಿನ್ನೆ ಡ್ರಾಯಿಂಗ್ ಮಾಡಕ್ ಯಾರ್ಯಾರು ನೇಮ್ ಕೊಟ್ಟಿದ್ರಿ ಅವರೆಲ್ಲ ರೂಮ್ ನಂಬರ್ 5 ಹೋಗಿ. ಸಣ್ಣ ಸತೀಶ್ ಹೇಳು. ಸಣ್ಣ ಪ್ರಮೇಶ್ ಹೋಯ್ತಾ ಇಟ್ಕೊಂಡು ಹೋಯ್ತಾ ಇದ್ಯಾ ಬಿಳಿ ಶೀಟು, ಗೆದ್ರೆ ಬರ್ತಾ ಇರುತ್ತೆ 100 ರೂಪಾಯಿ ನೋಟು. ದುಡ್ಡು ಬಂದ್ರೆ ವಿಡಿಯೋ ಗೇಮ್ ಡೇವ್ ಮಾರಿಯೋ ಸ್ಪೈಡರ್ ಮ್ಯಾನ್ ಕ್ಯಾಸೆಟ್ ತಗೊಳ್ಳೋ ಫಿಕ್ಸ್. ಏನಾಯ್ತು? ಬಣ್ಣ ಚಲೋಗಿ ಮಾಡಿರೋ ಡ್ರಾಯಿಂಗ್ ಎಲ್ಲ ಹಾಳಾಗೋಯ್ತು ಕಣ. ಅಷ್ಟೇ ತಾನೇ, ಈಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮು. ಬಾರಲ್ಲ ಹರಿ. ಯಾಕೆ ಅಲ್ಲೇ ನಿಂತಿದ್ಯಾ? ಬಾ ಮನೆಗೆ ಹೋಗೋಣ. ಅವ್ನು ಬಲ್ದಿದ್ ಚಿತ್ರದ ಮೇಲೆ ಬಣ್ಣ ಅದಾಗದೆ ಬೀಳಿಲ್ಲ. ಮತ್ತೆ ಇವ್ ನೀರ್ ತರಕ್ ಹೋದಾಗ ಆ ಪ್ರಶಾಂತನ ಅದ್ರ ಮೇಲೆ ಬಣ್ಣ ಚೆಲ್ಲಿದ್ದು. ಅವನ್ ಯಾಕೆ ಇವ್ನ ಚಿತ್ರದ ಮೇಲೆ ಬಣ್ಣ ಹಾಕ್ತಾನೆ? ಯಾಕೆ ಅಂದ್ರೆ ಇವ್ನ್ ಬಲ್ದಿರೋ ಡ್ರಾಯಿಂಗ್ ನ ಅವನು ಕಾಪಿ ಮಾಡಿರೋದು. ಹರಿ, ವಾಟ್ ಇಸ್ ದಿಸ್? ಯಾಕೆ ಹೊಡೆದೆ ನೀನು ಅವನಿಗೆ? ಏನ್ ತಪ್ಪು ಮಾಡ್ದ ಅವನು? ಯಾಕಂತಂದ್ರೆ ಇಲ್ಲಿ ನೋಡಿ ಸರ್, ಪ್ರಹ್ಲಾದ ಬರ್ದಿರೋ ಚಿತ್ರದ ಮೇಲೆ ಹೆಂಗ್ ಬಣ್ಣ ಎರ್ಚಿದಾನೆ ಅಂತ. ಇಲ್ಲ ಸರ್, ನಾನು ಮಾಡಿಲ್ಲ, ಅವನ್ ಸುಳ್ಳು ಹೇಳ್ತಿದ್ದಾನೆ. ಅವನೇ ಬಣ್ಣ ಎರ್ಚದ ಅಂತ ಹೇಗ್ ಹೇಳ್ತೀಯಾ? ಸರ್ ನಾನ್ ನೋಡ್ದೆ, ಇವನೇ ಚಿತ್ರದ ಮೇಲೆ ಬಣ್ಣ ಹಾಕಿದ್ದು. ಯಾಕೆ? ಯಾಕಂತಂದ್ರೆ ಪ್ರಹ್ಲಾದ ಬರ್ದಿರೋ ಚಿತ್ರನ ಇವನು ಕಾಪಿ ಹಿಡ್ತಿದ್ದಾನೆ ಸರ್. ಹೇಗ್ ಹೇಳ್ತೀಯಾ ಇವನೇ ಕಾಪಿ ಮಾಡಿದಾನಂತ? ಸರ್ ಬರೀ ಚಿತ್ರ ಕಾಪಿ ಹೊಡೆದಿದ್ರೆ ಪರವಾಗಿರ್ಲಿಲ್ಲ ಸರ್, ಅವನ್ ಬರ್ದಿರೋ ಸಿಗ್ನೇಚರ್ ಕೂಡ ಕಾಪಿ ಹೊಡೆದಿದ್ದಾನೆ ನೋಡಿ ಸರ್. ರಾಸ್ಕಲ್, ಇದನ್ನ ನಮ್ ಸ್ಕೂಲಿಗೆ ಸೇರಿ ನಿನ್ ಕಲ್ತಿರ ಬುದ್ಧಿ? ಕಾಪಿ ಮಾಡೋ ತಪ್ಪಲ್ಲ, ಆದ್ರೆ ಸ್ವಂತ ಬುದ್ಧಿಯಿಂದ ಬರೆದಿರೋ ಚಿತ್ರನ ಕೊಲ್ಲೋದು ಹೆತ್ತ ತಾಯಿ ಕೊಂದಷ್ಟು ಪಾಪ. ಗೆಟ್ ಔಟ್ ಆಫ್ ಮೈ ಕ್ಲಾಸ್. ಕಾಪಿ ಹೊಡೆದು ಬರ್ದ್ರು ನಮ್ ಡ್ರಾಯಿಂಗ್ ಕಡಕ್ ಆಗೈತಮ್ಮ. ಪೆನ್ಸಿಲ್ ಹಿಡ್ದು ಗೀಟ್ ಹಾಕಕ್ ಬರ್ದಿರೋ ನನ್ನ ಮಕ್ಕಳೆಲ್ಲ ನಂಗೆ ಹೊಡಿತಾರೆ. ಹುಟ್ಟಾನೆ ಕಲ್ತ್ಕೊ ಬಂದಿರೋರೇ ಇಷ್ಟ್ರಿಲೇ ಇಲ್ಲ. ನಾನ್ ಪೆನ್ಸಿಲ್ ಹಿಡ್ದೊಂದ್ ಗೀಟ್ ಹಾಕಿದ್ರೆ ಅದೇ ಒಂದ್ ಡ್ರಾಯಿಂಗ್ ಆಗಿ ಇಷ್ಟೇ ಆಗುತ್ತೆ, ತಿಳ್ಕೋ. ಅದನ್ನ ಹೇಳೋದಲ್ಲ, ಮಾಡ್ ತೋರ್ಸು. ಕಾಪಿ ಹೊಡೆದು ಡ್ರಾಯಿಂಗ್ ಮಾಡಿ ಅದ್ ಕಳ್ದೋದ್ರೆ ತಂದ್ಕೊಡ್ಲಿ ಅಂತ ಲೇಬಲ್ ಅನ್ಸಿ ಹೆಸರು ಬರೆಯೋ ನಿನಗೆ ಇಷ್ಟ ಇರ್ಬೇಕಂದ್ರೆ, ನಾನ್ ಬರೆಯೋ ಚಿತ್ರದ ಮೇಲೆ ನನ್ನ ಹೆಸರು ಇಲ್ಲ ಅಂದ್ರು ಅದ ಹರಿ ಇದ್ದೆ ಅನ್ಬೇಕು. ಹಂಗ ಮಾಡ್ತೀನಿ. ಇನ್ ಮುಂದೆ ನೀನ್ ಯಾವ ಕಾಂಪಿಟೇಷನ್ ಅಲ್ಲಿ ಇದ್ರು ನಿನ್ ಮುಂದೆ ನಾನ್ ಬರೆಯೋ ಚಿತ್ರನೇ ಇರುತ್ತೆ ಚಾಲೆಂಜ್. ಅವತ್ ನಾನು ಅವನಿಗೆ ಬರೀ ಚಾಲೆಂಜ್ ಮಾಡಿದೆ ಅನ್ಕೊಂಡೆ, ಆದ್ರೆ ಆಟೆ ನನ್ನ ಲೈಫ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಪ್ರಶಾಂತನ್ ಸೋಲಿಸ್ಬೇಕು ಅನ್ಕೊಂಡಿದ್ ನನ್ನ ಯೋಚನೆ, ಪ್ರಪಂಚನೇ ಗೆಲ್ಲೋ ಅಂತ ಕ್ರಿಯೇಟಿವ್ ಡ್ರಾಯಿಂಗ್ ಮಾಡ್ಬೇಕು ಅಂತ ಅನ್ನಿಸ್ತು. ಆದ್ರೆ ಪ್ರಶಾಂತ ನನ್ನನ್ನು ಹೊಡಿಬೇಕು ಅನ್ನೋದನ್ನ ಗುರಿ ಮಾಡ್ಕೊಂಡ್ಬಿಟ್ಟಿದ್ದ.
ಪ್ರಹ್ಲಾದ ಎಷ್ಟು ದೂರ ಹೋದ್ರು ಅಟ್ಟಾಡ್ಸ್ಕೊಂಬಂದು ಹೊಡ್ದೇ ಹೊಡಿತೀವ್ ಅಂತ ಗೊತ್ತಾಗೆ ಬಾಯಿದಿಂದ ಇಲ್ಲಿ ಕೂತ್ಕೊಂಡ. ಅಲ್ಲ ಕಣ ಪ್ರಶಾಂತ, ನನ್ನ ಹಿಂದೆ ಓಡ್ ಬತ್ತಾಯ್ತು, ನಿಮ್ಗೆಲ್ಲ ನಾನ್ ಬೈದಲ್ಲಿದ್ದೀನಿ ಅಂತ ಹೆಂಗ್ರಪ್ಪ ಗೊತ್ತಾಯ್ತು ಅಂದ್ರೆ ಇವಾಗ ನೋಡಿದ್ಬಿಡ್ತೀಯಾ? ಇಲ್ಲ ಗುರು, ಇಲ್ಲಿವರೆಗೂ ಕರ್ಕೊಂಬರೋದ್ ಮಾತ್ರ ನನ್ ಕೆಲ್ಸ. ಇನ್ನೇನಿದ್ರು ನಮ್ ಹರಿಗ್ ಬಿಟ್ಟಿದ್ದು. ನಾವು ಹುಡ್ಕೊಂಬಂದಿರೋದ ನನ್ ಮಗನ್ನೇ. ಈ ಸಲ ಏನೋ ಕಾಂಪಿಟೇಷನ್ ಗೆದ್ದೆ ಅಂತ ಕಿರೀಟ್ ಹಾಕೊಂಡ್ ಮೆರಿತಾ ಇರ್ಬೇಕು. ಎಲ್ಲಿದ್ದಾನಂತ ಹೇಳು, ಉದ್ದಸ್ಬಿಟ್ಟು ಹೋಗ್ತಾ ಇರ್ತೀವಿ. ಅವನೇನ್ ಮಳೆ ಬಂದಾಗ ಗೂಡಕ್ ಸೇರ್ಕೊಳ್ಳೋ ಹಕ್ಕಿ ಅನ್ಕೊಂಡಿದ್ಯಾ? ನೋಡಿದ್ಮೇಲೆ ಹಾರಾಡೋ ಹದ್ದು, ಅವನ್ ಹಾರಾಟನೇ ಇಳ್ಸಕ್ಕಾಗಲ್ಲ. ಇನ್ನವನ್ ಕಿರೀಟ ಉಳಿಸ್ತೀಯಾ? ಮತ್ತೆ ತೋರ್ಸಪ್ಪ, ಗೊತ್ತಾಗುತ್ತೆ. ನೀನ್ ಬಂದಿರೋದೇ ಅವನ ಅಡ್ಡಕ್ಕೆ. ಅವನಿಲ್ಲಿ ಎಲ್ ಬೇಕಾದ್ರೂ ಇರ್ತಾನೆ. ಎಲ್ ಬೇಕಾದ್ರೂ ಇರ್ತಾನಾ? ಎಲ್ ಬೇಕಾದ್ರೂ ಇರ್ತಾನೆ. ಅಲ್ಲೋ ಇರ್ತಾನೆ, ಎಲ್ಲಾ ಕಡೆ ಇರ್ತಾನೆ. ಹೋಗಿರೋ ನಮ್ಮ ಹುಡುಗರ ಕೈಲೇ ಸಿಗ್ಲಿಲ್ಲ ಅಂದ್ರೆ ನಿಮ್ಮದ್ದು ಗೂಡಲ್ಲ, ಎಲ್ಲೋ ಬಿಲ್ದಲ್ಲ ಹೊತ್ಕೊಂಡಿರ್ಬೇಕು. ಅವ್ನ ನಂಬರ್ ಐತಲ್ಲ, ಕಾಲ್ ಮಾಡು, ಗೊತ್ತಾಗುತ್ತೆ. ಅದನ್ನು ನೋಡೇ ಬಿಡ್ತೇನೆ ಬಿಡಪ್ಪ. ಹರಿ ನಿನ್ನ ತರವಲ್ಲ, ಹರಿ ವೈರ ಸರಿಯಲ್ಲ, ಹರಿಗಿಂತ ಅಧಿಕ ಇಲ್ಲ, ಹರಿಯ ಬಿಟ್ಟರೆ ನಿಮಗೆ ಮುಕ್ತಿ ಇಲ್ಲ, ಮುಕ್ತಿ ಇಲ್ಲ, ಮುಕ್ತಿ ಇಲ್ಲ. ನೀವು ಕರೆ ಮಾಡಿರುವ ಸಂಖ್ಯೆ. ಇವತ್ತೇನಾದ್ರೂ ನೀ ಮರಿ ಸಿಗ್ಲಿಲ್ಲ ಅಂದ್ರೆ ಈ ಪ್ರಶಾಂತ್ ನಿಂದ ನಿನಗೆ ಪ್ರಸಾದ ಫಿಕ್ಸ್. ಹೋಗಿರೋ ನಿಮ್ ಹುಡುಗರೇ ಇನ್ನು ಬಂದಿಲ್ಲ ಅಂದ್ರೆ ಮೊದ್ಲು ಅದನ್ನ ಅರ್ಥ ಮಾಡ್ಕೋ. ನಮ್ ಹರಿ ಬಿಲ್ದಲ್ ಹೌದ್ಕೊಂಡವನೋ ಅಥವಾ ನಿಮ್ ಹುಡುಗರ್ನ ಬಿಲ್ದಲ್ ಹಾಕಿ ಹೂತ್ ಬಿಡೋನೋ ಅಂತ ಅಂದ್ರೆ ಹಿಂದೆ ತಿರುಗ್ ನೋಡಲಿ. ಅವತ್ತಿಂದನು ಹೇಳ್ತಾನೆ ಇದ್ದೀನಿ ತಾನೆ, ಪ್ರಹ್ಲಾದ ಯಾವತ್ತಿದ್ರು ಹರಿ ಭಕ್ತಾನೆ, ಹರಿ ಯಾವತ್ತಿದ್ರು ಪ್ರಹ್ಲಾದನ್ ಶಕ್ತಿನೇ ಅಂತ. ಅದನ್ ಹಿಂದೆ ಬಂದವ್ರ ಕೈಲೂ ತಡಿಯಕ್ಕಾಗಿಲ್ಲ, ಮುಂದೆ ಬರೋವ್ರ ಕೈಲೂ ತಡಿಯಕ್ಕಾಗಲ್ಲ. ಇವತ್ತೇನೋ ಆರ್ ಜನ ಬಂದ್ರಂತೆ ಹೊಡೆದ್ಬಿಟ್ಟೆ, ನೆಕ್ಸ್ಟ್ ಬರೋ ಹುಡುಗರು ಲೆಕ್ಕನೇ ಇರಲ್ಲ. ಆವಾಗೇನೋ ಮಾಡ್ತೀಯಾ? ಯುದ್ಧಕ್ಕೆ ಅಂತ ನಿಂತ ಮೇಲೆ ಭೀಮ್ನಂತವರೇ ಬರ್ಲಿ ಇಲ್ಲ ಭೀಷ್ಮನಂತವರೇ ಬರ್ಲಿ, ಹೊಡಿತೀನಿ ಅನ್ನೋ ಛಲ ಇರ್ಬೇಕು, ಬೋನ್ ಮೇಲೆ ಹೊಡೆದಾಕು ಅಂತ ಬಲ ಇರ್ಬೇಕು. ಲೆಕ್ಕ ಅಲ್ಲ, ಗೇಮ್ನ ಗೇಮ್ ತರ ಆಡು. ಡಬ್ಬಲ್ ಗೇಮ್ ಆಡಿದ್ರೆ ನಾನ್ ಮರ್ಯಾದೆ ಕೊಡೋದು ಇಬ್ರಿಗೆ ಮಾತ್ರ, ಒಬ್ಬ ರೈತ ಇನ್ನೊಬ್ಬ ಯೋಧ. ಅವರನ್ನ ಬಿಟ್ಟು ಮಿಕ್ಕಿನ್ ಯಾವನೆ ಬಂದ್ರು ಸಲಾಮ್ ನೆವರ್ ಗುಲಾಮ್, ನಮ್ ತಂಡಕ್ ಬಂದ್ರ ಕಲಸುಮಾಮ್. ಜೈ ಜವಾನ್ ಜೈ ಕಿಸಾನ್, ರೈತರ್ಗ ಯೋಧರ್ಗ ನಮ್ ಸಲಾಮ್. ಆಟದಾರಿಗಂತೂ ನಾವು ಬಾಲ್ ಇಡೋದಿಲ್ಲ, ನಮ್ ತಂಡ ಗಟ್ಟ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ. ಬಂದ್ರೆ ವಾಯಿಂಕ ಮಚ್ಚ ಗುಲ್ಲಾ ಜಾಮನ್, ನೋ ಸಲಾಮ್ ನೆವರ್ ಗುಲಾಮ್, ನಮ್
ತಂಡಕ್ ಬಂದ್ರ ಬಲ ಸುಮಾಮ್. ಜಿಂಕೆಗಳಿಗೆ ಹುಲಿ ಕಂಡ್ರೆ ಬಾಯ, ಕಾಡು ನಾವು ಕಾಲು ಇಟ್ರೆ ಹುಲಿ ಮಂಗ ಮಾಯ. ಸಾವು ಅಂದ್ರೆ ಎಂಟ್ರಿ ಕೊಡ್ತಾನ್ ಎಮ್ಮೆ ಮೇಲೆ ಯಾಮ, ನಮ್ಮನ್ ನೋಡಿ ವಾಪಸ್ ಹೋಯ್ತಾನ್ ಕೇಳಿಕೊಂಡು ಕ್ಷಾಮ. ಸುಡುಗಾಡಲ್ಲೇ ಇದ್ರು ನಾವು ಶೋಕಿ ಮಾಡ್ತೀವಿ, ಪೀಡೆ ಪಿಶಾಚಿ ಜೊತೆ ಪಾರ್ಟಿ ಮಾಡ್ತೀವಿ. ಏನಾದ್ರೂ ಮಾಡ್ಬಿಟ್ರೆ ಹಾಲು ತುಪ್ಪ ಬಿಟ್ಬಿಟ್ಟು ತಿದ್ದಿ ಮಾಡ್ತೀವಿ. ನೋ ಸಲಾಂ ನೆವರ್ ಗುಲಾಮ್, ನಮ್ ತಂಡ ಬಂದ್ರ ಬಲ ಸುಮಾಮ್. ಸೀಟು ಸಿಗೋದೈದೆ ವರ್ಷ ಶಿವ, ನಮಗ್ ನಾವೇ ಸಿ ಎಂ ಆದ್ರೆ ಸಾಯೋ ಗಂಟ ಹಾವ. ಕಾಸು ಕೊಟ್ಟು ಸಲಾಂ ಕೇಳ್ತಾರ್ ಶೋಕಿಗಾಗಿ ಜನ, ಬಾಯ ಭಕ್ತಿಯಿಂದ ಹಾಕ್ತಾರ್ ನಮ್ಗೆ ಸೆಲ್ಯೂಟ್ ಅನ್ನ. ಕನ್ನಡ ಅಂತ ಬಂದ್ರೆ ಸೌಂಡು ಮಾಡ್ತೀವಿ, ಅದಕ್ಕೆ ಧಕ್ಕೆ ಬಂದ್ರೆ ಬ್ಯಾಂಡು ಬರ್ಸ್ತೀವಿ. ಇಂಡಿಯಾ ಅಂತ ಬಂದ್ರೆ ಫ್ಲಾಗ್ ಆರ್ಸಿ ಎಲ್ರಿಗೂ ಸ್ವೀಟ್ ಅನ್ಸ್ತೀವಿ. ನೋ ಸಲಾಂ ನೆವರ್ ಗುಲಾಮ್, ನಮ್ ತಂಡಕ್ ಬಂದ್ರ ಬಲ ಸುಮಾಮ್. ಜೈ ಜವಾನ್ ಜೈ ಕಿಸಾನ್, ರೈತರ್ಗೆ ಯೋಧರ್ಗೆ ನಮ್ ಸಲಾಂ. ರಮೇಶ್ ರಮೇಶ್ ಅಣ್ಣ, ಏನಣ್ಣ ವಿಶೇಷ? ಸಿಸ್ಟರ್, ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಂತಲ್ಲಮ್ಮ. ರಿಸಲ್ಟ್? ಸಿಸ್ಟರ್ ಸಿಸ್ಟರ್ ಏನಿಲ್ಲ ಸುರೇಶ್, 12 ವರ್ಷದಿಂದ ಇವನು ಕೊಟ್ಟಿರೋ ರಿಸಲ್ಟ್ ಶಾಕ್ಗೆ ಅವಳು ಇವತ್ತು ಭಯ ಬೀಳ್ತಾವಳೆ. ಶಾಕ? ಅಂಥದ್ ಏನಾಗಿತ್ತು ರಮೇಶ್? ಏನೋ ಮಗ್ನೆ. ನಾನ್ ಪಾಸ್. ಅಯ್ಯೋ ನನ್ ಮಗ್ನೆ, ನನ್ ಮಗ ಪಾಸ್. ಯಾವ ಕಾಲೇಜ್ ಸೇರ್ಕೋತೀಯ ಮಗ್ನೆ? ಯಾಕಮ್ಮಕ್ಕೆ? 59 marks ಬಂದೈತೆ, 9% ಬಂದೈತೆ. ನನ್ಗೆ ಯಾವ ಕಾಲೇಜ್ ಅಲ್ಲಿ ಸೀಟ್ ಕೊಡ್ತಾರೆ? ಹಂಗಾರೆ ನಿನ್ ಪಾಸ್ ಆಗಿಲ್ಲ. ಹ್ಮ್, ನಾನು ಎಸ್ ಎಲ್ ಸಿ ಪಾಸ್ ಆಗಿಲ್ಲ, ಸ್ಕೂಲಿಂದನೇ ಪಾಸು. ಮಗ ಫೇಲ್ ಆಗವನಂತೆ. ಫೇಲ್ ಆಗಿರೋ ಮಗಂಗ್ ಸ್ವೀಟ್ ಕೊಡ್ತೀರಾ? ಮೊದಲನೇ ತಾಯಿ ನೀನೇ ಇರ್ಬೇಕು. ಇದು ಕತೆ, ನಿಜ ಹೇಳಿದ್ರು ಯಾರು ನಂಬಲ್ಲ. ಏನ್ ರಮೇಶ್, ಆಗೇನೋ ಹಂಗಿದ್ದ ಅಂದ್ರೆ ಈಗ್ಲೂ ಹಂಗೆ ಇರ್ತಾನ? ತುಂಬಾ ಚೇಂಜ್ ಆಗಿದ್ದಾನಪ್ಪ ನಮ್ ಹುಡುಗ. ಡೋಂಟ್ ವರಿ, ಈ ಸಲಿ ಖಂಡಿತ ಪಾಸ್ ಆಗೇ ಆಗ್ತಾನೆ. ಹಂಗ್ ಹೇಳಿ ಅಂಕಲ್, ಅವಾಗೇನೋ ಫೇಲ್ ಆಗ್ಬಿಟ್ರೆ ಈಗ್ಲೂ ಹಂಗೇನಾ? ಈ ಸಲ ಪಾಸ್ ಆಗೇ ಆಗ್ತೀನಿ ಅಂಕಲ್. ವೆರಿ ಗುಡ್ ಸನ್ ಆಫ್ ರಮೇಶ್, ಈ ಸ್ಪಿರಿಟ್ ನಿನ್ನಲ್ಲಿರ್ಬೇಕು. ಫಸ್ಟ್ ಎಕ್ಸಾಮ್ ಹೇಗ್ ಬರ್ತಾನೆ ಅಂತ ಸ್ವಲ್ಪ ಕೇಳು ಸುರೇಶ್. ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ ಅಂದ್ರೆ ತುಂಬಾ ಚೆನ್ನಾಗೇ ಮಾಡಿರ್ತಾನೆ ರಮೇಶ್. ಅಯ್ಯೋ ಕೇಳು ಸುರೇಶ್. ಹೇಳಪ್ಪ ಸನ್ ಆಫ್ ರಮೇಶ್, ಹೇಗ್ ಬರ್ದಿದ್ಯಾ? ಅಯ್ಯೋ ಅಂಕಲ್, ಅವಾಗಿನಷ್ಟೇನ್ ಕಷ್ಟ ಇರಲ್ಲ ಅಂಕಲ್. ಈಗಿನ ಕ್ವಶನ್ ಪೇಪರ್, ಅವಾಗೆಲ್ಲ ಕ್ವಶನ್ ಮಾತ್ರ ಕೊಡೋರು, ಆನ್ಸರ್ನ ಯೋಚನೆ ಮಾಡಿ ಬರಿಬೇಕಿತ್ತು. ಆದ್ರೆ ಈಗ ಹಂಗಲ್ಲ ಅಂಕಲ್, ಕ್ವಶನ್ ಜೊತೆಗೆ 4 ಆನ್ಸರ್ ಕೊಟ್ಟಿರ್ತಾರೆ. ಸೊ ಈಸಿ ಅಂಕಲ್. ನೋಡ್ದ್ಯಾ ರಮೇಶ್ ಎಷ್ಟು ಜಾಣ ನಮ್ ಹುಡುಗ ಅಂತ. ಆ ಒಂದು ಕ್ವಶನ್ಗೆ ಇರೋ 4 ಆನ್ಸರ್ ಅಲ್ಲಿ ಇದೇ ಸರಿಯಾದ ಆನ್ಸರ್ ಅನ್ನೋದನ್ನ ಹೇಗ್ ಬರ್ದನ್ನ ಸ್ವಲ್ಪ ಕೇಳು ಸುರೇಶ್. ಹೇಳು ಸನ್ ಆಫ್ ರಮೇಶ್. ಅಯ್ಯೋ ಅಂಕಲ್, ವೆರಿ ವೆರಿ ಈಸಿ ಅಂಕಲ್. ಒಂದ್ ಕ್ವಶನ್ ಜೊತೆಗೆ 4 ಆನ್ಸರ್ ಕೊಟ್ಟಿರ್ತಾರಲ್ವಾ? ಹೌದು. ನಾನು ಅಷ್ಟೇ ಈಸಿಯಾಗಿ 4 ಅಲ್ಲೊಂದು ಅಂತ ಬರ್ದೆ ಅಷ್ಟೇ. ವೆರಿ ಈಸಿ ಅಂಕಲ್. ಗೊತ್ತಾಯ್ತಾ? ನಿನ್ ಮಗ ವಿದ್ಯಾವಂತ ಅಲ್ಲಪ್ಪ, ಬುದ್ಧಿವಂತ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಗಂಡು ಮಗನಾಯ ಖಡದೆ ನನ್ನಮ್ಮ, ಬುದ್ಧಿನಿಂದ ನೀ ಸಾಕಿದೆ ಕೇಳವ್ವ. ಮತ್ತು ಕಣ್ಣ
ಫಸ್ಟ್ ಆ ಫೋನ್ ರಿಸೀವ್ ಮಾಡಮ್ಮ. ಹೇಳ್ ಸರಿತಾ, ಏನ್ ಮಾಡ್ತಿದ್ಯಾ ಸವಿತಾ? ಅಯ್ಯೋ, ಯಾವಾಗ್ಲೂ ನಮ್ಮನೇಲಿ ಇದ್ದಿದ್ದೇ ರಾಮಾಯಣ ನೋಡ್ತಾ ಇದ್ದೀನಿ ಸರಿತಾ. ಆಮೇಲೆ ಸೀತೆ ಆಗ್ಬಿಡ್ತೀಯ, ವನವಾಸಕ್ಕೆ ಹೋಗ್ಬೇಕಾಗತ್ತೆ ಸವಿತಾ. ಹಂಗೇನಾರು ಆದ್ರೆ 14 ವರ್ಷ ಟ್ರಿಪ್ ಅಂತ ಹೋಗ್ ಬಂದ್ಬಿಡ್ತೀನಿ ಸರಿತಾ. ಅಯ್ಯೋ, ಯಾಕ್ ಸರಿತಾ? ನೀನ್ ಹೋಗ್ಬೇಕಾದ್ರೆ ನನ್ನು ಕರಿ ಸವಿತಾ, ನಾನು ಬರ್ತೀನಿ. ಸರಿ ಸರಿ ಸರಿ, ಇವಾಗ ಹರಿದ್ ಕಳ್ಸ್ಕೊಡು, ಜಾನು ಕಾಲೇಜಿಗೆ ಟೈಮ್ ಆಯ್ತಂತೆ. ಸರಿ ಸರಿತಾ, ಕಳಿಸ್ತೀನಿ. ಗಣಪತಯೇ ನಮಃ, ಗಂ ಗಣಪತಯೇ ನಮಃ, ಗಂ ಗಣಪತಯೇ ನಮಃ, ಗಂ ಗಣಪತಯೇ ನಮಃ. ಜಗದ ಸಕಲ ಜನರ ಮೊದಲನೇ ದೈವ ದೇವ್ರೆ, ನಾನು ನಿಂಗೆ ದಿನಾ ಪೂಜೆ ಮಾಡಿ ಕೇಳ್ಕೊಳ್ಳೋದೊಂದೇ, ನನ್ನ ಹರಿನ ಯಾವತ್ತೂ ನನ್ನಿಂದ ದೂರ ಮಾಡಬೇಡ. ಏ ಹರಿ ಬಂದ, ಎದ್ದು ಹೋಗಮ್ಮ, ಕಾಲೇಜಿಗೆ ಟೈಮ್ ಆಯಿತು. ಹೇಗಿದೆ ಬಟ್ಟೆ, ಚೆನ್ನಾಗಿದ್ಯಾ? ಎಷ್ಟೋ ಜನ ಅವ್ರ ಬಟ್ಟೆಯಿಂದ ಅಂದವಾಗ ಕಾಣಿಸ್ತಾರೆ, ಆದ್ರೆ ನಿನ್ನಿಂದ ಈ ಬಟ್ಟೆಗೊಂದು ಅಂದ ಬಂದಿದೆ. ಬುದ್ಧಿವಂತ, ಎಲ್ರೂ ಕಿವಿ ಮೇಲೆ ಹೂ ಇಟ್ರೆ ನೀನು ತಲೆಗೆ ಹೂವಿನ ಕಿರೀಟಾನೇ ಇಟ್ಟಿದ್ಯಾ. ಅದಕ್ಕೆ ತಾನೇ ಇಷ್ಟೋ ತನಕ ರಾಣಿ ತರ ಕಾಣಿಸ್ತಿದ್ದಳು, ಈಗ ಮಹಾರಾಣಿ ತರ ಕಾಣಿಸ್ತಿರೋದು. ಸರಿ ನಡಿಯೋ. ಮತ್ತೆ ಹೆಂಗಿದೆ ಕಾಲೇಜು? ತುಂಬಾ ಪ್ರಪೋಸಲ್ ಬಂದಿರ್ಬೇಕಲ್ಲ. ಅಯ್ಯೋ, ಅದನ್ ಯಾಕೆ ಕೇಳ್ತೀಯಾ? ಇವಾಗಿನ ಹುಡುಗರು ಎಲೆಕ್ಷನ್ ಟೈಮ್ ಅಲ್ಲಿ ಓಟ್ ಹಾಕ್ತಾರೋ ಇಲ್ವೋ, ಆದ್ರೆ ಕಾಲೇಜ್ ಮುಂದೆ ನಿಂತ್ಕೊಂಡು ಸೈಟ್ ಅಂತೂ ಹಾಕೇ ಹಾಕ್ತಾರೆ. ಹೇಳಮ್ಮ, ಎಷ್ಟು ಅಪ್ಲಿಕೇಶನ್ ಬಂದ್ವೋ? ಲೆಕ್ಕ ಇಲ್ಲ, ಒಂದ್ ಸೆಂಚುರಿ ಅನ್ಕೋ. ತಾವೇ ಸೆಲೆಕ್ಷನ್ ಮಾಡಿದ್ರು? ಒಂದು ಇಲ್ಲ. ಯಾಕೆ? ಯಾಕೆ ಅಂದ್ರೆ ಎಲ್ಲಾ ಹುಡುಗರು ಹುಡುಗಿರ್ ಮನ್ಸ್ ಮುಟ್ಟಕ್ ಇಷ್ಟಪಡ್ತಾರೆ, ಆದ್ರೆ ನನ್ನ ಹುಡುಗ ನನ್ನ ಕನ್ಸು ಮುಟ್ಟಕ್ ಇಷ್ಟಪಡ್ಬೇಕು. ನಿನ್ ಹುಡುಗ ಅದಿನ್ ಯಾವ ಕಾಲಕ್ ಸಿಕ್ತಾನೋ ಏನೋ ಅಂತ ಹುಡುಗ ನನ್ಗೆ ಯಾವಾಗ್ಲೋ ಸಿಕ್ಕಾಯ್ತು. ನನ್ ಬರ್ಡೇ ಬರುತ್ತಲ್ವಾ, ಅವಾಗ ಪರಿಚಯ ಮಾಡಿಸ್ತೀನಿ. ಹಾಯ್, ಏನೇ ಮಾಡ್ತಿದ್ಯಾ ಇಲ್ಲಿ ನಿಂತ್ಕೊಂಡು? ಯಾರೇ ಅವನು? ನಿನ್ ಬಾಯ್ ಫ್ರೆಂಡಾ? ಅಲ್ಲವೇ, ನನ್ ಮಾವನ್ ಮಗ. ಓ ಸರಿ, ಜೆರಾಕ್ಸ್ ಮಾಡಿಸ್ಬೇಕಲ್ವಾ, ಬಾ ಬಾ ಬಾ, ಮೊದ್ಲು ಹೋಗೋಣ. ಸಾಗರದಂಗಿರೋ ಪ್ರಪಂಚದಲ್ಲಿ ಭಗವಂತನೇ ಮೇನ್ ವಿಲನ್. ಏನಪ್ಪ ನಿನ್ ಲೀಲೆ?
ಹೆಣ್ ಮಕ್ಕಳಿಗೆ ಅಂತ 90 ಕೊಟ್ಟೆ, ಗಂಡ್ ಮಕ್ಕಳಿಗೆ ಅಂತ 90 ಕೊಟ್ಟೆ, ಆಡ ಮಕ್ಕಳಿಗೆ ಬೇಜಾರಾಗಬಾರದು ಅಂತ ಕೈಗೆ ಒಂದೊಂದು ಬೋಟಿ ಕೊಟ್ಟೆ. ನಮ್ಮನ್ನ ಯಾಕಪ್ಪ ತಂದಿ ಕಾಲೇಜಿಗೆ ಬಿಟ್ಟೆ? ನಮ್ಮಪ್ಪ ಅಮ್ಮನ ಹತ್ರ ಏನಾದ್ರು ಲಂಚ ತಗೊಂಡಿದ್ಯಾ? ತಗೊಂಡ್ರೆ ತಗೋ, ಪರವಾಗಿಲ್ಲ. ಮಕ್ಕಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಖರ್ಚಿಗೆ ಕಾಸು ಕೊಡ್ಬೇಕು ಅಂತ ಹೇಳೋದನ್ನ ಯಾಕಪ್ಪ ಮರ್ತು ಬಿಟ್ಟೆ? ಕಾಲೇಜಿಗೆ ಬಂದಾಗ ಜೇಬಲ್ ಕಾಸು ಇಲ್ದಾಗ ಮಗ ಅದ್ ಬೇಕು ಅಂತ ಕೊಡಿಸ್ತಾನಲ್ಲ, ಅವನು ನಿಜವಾದ ದೇವ್ರು ಅಂದ್ರೆ. ಮಗ ಟೀ ಹೇಳ. ಲೋ ಮಗ, ಕಾಸಿಲ್ಲ. ಲೋ ಈ ಮಾತ್ ಕೇಳಕ ಇಷ್ಟು ದೊಡ್ಡ ದೊಡ್ಡ ಡೈಲಾಗ್ ಹೇಳಿದ್ದು? ಅಯ್ಯ ನಿನ್ನ ಮಗ ಎಜುಕೇಶನ್ ಸಿಸ್ಟಮ್ ಕಂಡಿಡಿದ್ದು ದೇವ್ರಂದಲ್ಲ, ನಿಜನಾ? ಅಫ್ಕೋರ್ಸ್ ನಿಜನೇ. ಅದೆಂಗೋ? ಅದೆಂಗೋ ಅಂದ್ರೆ ಮೊದ್ಲು ಬಂದಿದ್ದೆ ಭಗವದ್ಗೀತೆ ದೇವ್ರಗಳ ಪುಸ್ತಕ, ಆಮೇಲೆ ಬಂದಿದ್ದೆ ನಮ್ದು ಮಗ್ಗಿ ಪುಸ್ತಕ. ಇವನ್ಯಾಕೆ ಇಷ್ಟೊಂದು ಡಲ್ಲಾಗ್ ಬತ್ತವ್ರೆ? ಯಾಕಂದ ಬೇಜಾರಾಗಿದ್ಯಾ? ಏನಾಯ್ತು? ಏನು ಇಲ್ಲ ಬಿಡು ಮಗ. ಏ ಪರವಾಗಿಲ್ಲ ಹೇಳ. ನಾನು ನನ್ನ ಡೌನ್ ಯಾರಿಗೂ ಮುಟ್ಟಾಗ್ ಬಿಡಲ್ಲ ಮಗ, ಆದ್ರೆ ನಾ ಜಿಮ್ ಗೋಬರ್ಸಲ್ ನಮ್ಮ ಅಪ್ಪ ಹಾಕೋಬಿಟ್ಟಿದ್ದ. ಏನ್ ಮಾಡಿದ್ರಿ ಅಪ್ಪಂಗೆ? ಒಂದು ಡೌ ಸೋಪ್ಗೋಸ್ಕರ ನಮ್ಮ ಅಪ್ಪ ಏನೋ ಮಾಡ್ಲಿ, ಮುಖ ತೊಳಿದಂಗೆ ಬಂದಿದ್ದೀನಿ ಅಷ್ಟೇ. ಅದಕ್ಕೆ ಕಣ್ರೆ ಹೇಳೋದು, ಆತುರಗಾರರಿಗೆ ಬುದ್ಧಿಮಟ್ಟ ಅಂತ. ಏನಾದ್ರೂ ಹೇಳಕ್ಕಿನ ಮುಂಚೆ ಥಿಂಕ್ ಮಾಡ್ಬೇಕು. ಅದೆಲ್ಲ ಬಿಡಪ್ಪ, ತಿಂಡಿಗೆ ಏನಪ್ಪ ಮಾಡೋದು ಈಗ? ಏನ್ ಮಾಡೋದು ಅಂದ್ರೆ ಇದಾನಲ್ಲಪ್ಪ ಹಳೆ ಪ್ರೇಮಿಗಳ ಮಗ, ನವ ಪ್ರೇಮಿ, ನಮ್ ದಿಲ್ದಿನೇ ಬರೋರ್ಗು ವೇಟ್ ಮಾಡ್ಬೇಕಷ್ಟೇ. ದಿಲ್ದಿನಿ ಸ್ಪೀಕಿಂಗ್. ಏ ನಾನ್ ಕೊಡು ನಿಮ್ಮಮ್ಮ. ಹಾಯ್ ಮಮ್ಮಿ. ಎಲ್ಲಿದ್ಯಾ ಮಗನೆ? ಕಾಲೇಜಲ್ಲಿ ಮಮ್ಮಿ. ಯಾವ ಕಲರ್ ಬಟ್ಟೆ ಹಾಕೊಂಡು ಹೋಗಿದ್ಯಾ ಮಗನೆ? ವೈಟ್ ಮಮ್ಮಿ. ವೈ? ಅಯ್ಯೋ ಇವತ್ತು ರೆಡ್ ಕಲರ್ ಶರ್ಟ್ ಹಾಕೊಂಡೋಗಿತ್ತಂತೆ ಕಣೋ. ಟಿವಿಲಿ ಈಗ ತಾನೇ ಗುರುಜಿ ಹೇಳಿದ್ರು, ಇಲ್ಲಾಂದ್ರೆ ಯಾವ ಕೆಲ್ಸನೂ ಆಗಲ್ವಂತೆ ಕಣೋ. ಅವನ್ ಯಾವ ಸ್ವಾಮೀಜಿ ಮಮ್ಮಿ? ಕಾಲೇಜಿಗೆ ಬಂದ್ಮೇಲೆ ಬೇರೆ ಕಲರ್ ಬಟ್ಟೆ ಹಾಕ್ಬೇಕು ಅನ್ನೋನು. ಒನ್ ಅವರ್ ಮುಂಚೆ ಹೇಳಕ್ ಏನ್ ಪ್ರಾಬ್ಲಮ್ ಅವನ್ಗೆ? ನಾನೇನ್ ಕಾಲೇಜಿಗೆ ಬುಕ್ಸ್ ತತ್ತೀನ ಇಲ್ಲ ಬಟ್ಟೆ ತತ್ತೀನ? ಬ್ಯಾಡ್ ಸ್ವಾಮೀಜಿ. ಸ್ಕೂಲ್ ಮಗ್ನೇ, ನಾನು ಡೈರೆಕ್ಟ್ ಆಗಿ ಸ್ವಾಮೀಜಿ ನಂಬರ್ನೇ ತಗೋತೀನಿ, ಪ್ರಾಬ್ಲಮ್ಮೇ ಇರಲ್ಲ. ನಿಂಗ್ ಬೇಗ ಅಪ್ಡೇಟ್ ಮಾಡ್ತೀನಿ. ಓಕೆ ಮಮ್ಮಿ ಬಾಯ್. ಹಾಯ್ ಫ್ರೆಂಡ್ಸ್. ಹಾಯ್. ಯಾಕ್ ಮಗ ನೀ ಯಾವ ಕಲರ್ ಬಟ್ಟೆ ಹಾಕಿದ್ದೆ ಅಂತ ನಿಮ್ಮಮ್ಮ ನೋಡಿಲ್ವಾ? ಫೋನ್ ಮಾಡಿ ಕೇಳ್ತಾವ್ರೆ. ಹೇ ನಮ್ಮಮ್ಮ ನನ್ ಜೊತೆಲಿಲ್ಲ, ಅವರು ತಾಜ್ ಮಹಲ್ ನಲ್ಲಿದ್ದಾರೆ. ಅದೆಂಗೋ? ನಮ್ಮಮ್ಮ ತಾಜ್ ಮಹಲ್ ನೋಡ್ಬೇಕು ಅಂದ್ರ ನಮ್ಮಪ್ಪ ಕರ್ಕೊಂಡ್ ಹೋದ್ರ, ಅದನ್ ನೋಡಿದ್ಮೇಲೆ ನಮ್ಮಮ್ಮಂಗ್ ಇಷ್ಟ ಆಗಿ ಅಲ್ಲೇ ಇರ್ಬೇಕು ಅಂದ್ರ ಪಾಪ ಏನು ಕೇಳ್ದಿರೋ ನನ್ ಹೆಂಡತಿ ಇದನ್ ಕೇಳ್ತಾ ಇದ್ದಾಳಲ್ಲ ಅಂತ ಅಲ್ಲಿರೋ ಆಫೀಸರ್ ಜೊತೆ ನಮ್ಮಪ್ಪ ಮಾತಾಡಿದ್ರ. ಇದನ್ ಕೇಳಿದ ಆಫೀಸರ್ಸ್ ನಮ್ಮಮ್ಮಂಗ್ ಇರಕ್ಕೊಂದ್ ರೂಮು ನಮ್ಮಪ್ಪಂಗ್ ಮಾಡಕ್ಕೊಂದ್ ಕೆಲ್ಸ ಕೊಟ್ಟು ಅಲ್ಲೇ ಇರಕ್ ಹೇಳಿದ್ರು. ಅದ್ಯಾವ ಕೆಲ್ಸನು? ಸೆಕ್ಯೂರಿಟಿ ಮ್ಯಾನ್. ನಿಮ್ಮ ಅಪ್ಪ ಅಮರ ಪ್ರೇಮಿ ಬಿಡಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು. ಮಗ ನಿಮ್ಮ ಅಪ್ಪನ ಕೆಲ್ಸ ರಿಟೈರ್ಡ್ ಆದ್ಮೇಲೆ ಆ ಕೆಲ್ಸ ತಮ್ಗೇನೇನೋ. ಏನೋ ಬಿಡಪ್ಪ ತಮಾಷೆ ಹೇಳ್ದೆ. ತಿಂಡಿ ಕೊಡ್ಸಲ್ವಾ? ಹೋಗಲ್ಲೋ. ನಂಗೆ ಕಿಂಡಲ್ ಮಾಡ್ತೀರಾ? ನಾನು ಯಾಕೆ ತಿಂಡಿ ಕೊಡಿಸ್ಲಿ? ಆಗಲ್ಲ. ಓ ಕಣಪ್ಪ, ಏನೋ ನಿಮ್ ಹುಡುಗಿ ಸಿಗ್ಲಿ ಅಂತ ಬೆಳಗ್ಗೆನೆ ತಿಂಡಿ ಮಾಡಿದೆ, ದೇವಸ್ಥಾನಕ್ ಹೋದ್ನಲ್ಲ, ಒಳ್ಳೆ ಮರ್ಯಾದೆ ಕೊಟ್ಟೆ. ತಮಾಷೆ ಮಾಡ್ತಾ ಇದ್ದೆ ಕಣ. ನಿಂಗೇನ್ ಬೇಕು ತಗೋಳೋ. ಅಣ್ಣ ಒಂದ್ ಪ್ಲೇಟ್ ಇಡ್ಲಿ, ಗಟ್ಟಿ ಚಟ್ನಿ ಹಾಕು. ಗುರು ಅದ್ಗೆ ಎಂಟ್ರಿ. ಚೋರಿ ಚೋರಿ ಜಬ್ ನಜರೆ ಮಿಲಿ. ನಿಂಗೇನ್ ಬೇಕು ತಗೋಳೋ. ನನ್ಗೊಂದ್ ಪ್ಲೇಟ್ ಇಡ್ಲಿ. ಚೋರಿ ಚೋರಿ ಆದ್ರೂ ಬಿಡು ಗುರು, ನಿಂದು ಅದ್ಕಿದು ಲೈಲಾ ಮಜ್ನು ಜೋಡಿ. ನಿಂಗೂ ಏನ್ ಬೇಕು ತಗೋಳೋ. ರೋಮಿಯೋ ಜೂಲಿಯೆಟ್. ಸಲೀಮನ ಕಲೆ. ದೇವದಾಸ್ ಪರ್ವತಿ. ಗುರು ಹೇಳೋ. ಅಣ್ಣ ನನಗೊಂದ್ ಪ್ಲೇಟ್ ಇಡ್ಲಿ. ಚೋರಿ ಚೋರಿ ದಿಲ್ ನೇ ಕಹಾ ಚೋರಿ ಮಗ. ಎಲ್ಲೋ ಅವಳು ನಾನು ನೋಡ್ಲೇ ಇಲ್ಲ. ಗುರು ಜ್ಯೋತಿಷಿ ಹೇಳ್ದಂಗೆ ಇದು ಬಟ್ಟದ ಎಫೆಕ್ಟ್ ಗುರು. ಹಾಗಾದ್ರೆ ಏನು ಮಾಡೋದು? ಕರಿ ನಮ್ ಲೆಮನ್ ಕಿಂಗ್ ನ. ಎಲ್ಲೋ ಅವನು ಕರಿತೀನಿ ಇರು. ಲೆಮನ್ ಕಿಂಗ್. ಯಾವ ನಿಮ್ ಪ್ರಾಬ್ಲಮು? ಬಾಸು ನಮ್ ಹುಡ್ಗಿ ನನ್ ನೋಡೋ ತರ ಒಂದ್ ಮಂತ್ರ ಬಿಡು ಬಾಸು. ಸರ್ವ ಜನನಿ ಮೂಲ ಪ್ರಕೃತೇಶ್ವರಿ.
ಸಮ ವೈದ ಸರ್ವದ ತ್ರಿಗುಣಾತ್ಮಿಕ. ಹಾಯ್ ಸೂಪರ್ ಬಾಸು, ಥ್ಯಾಂಕ್ ಯು. ನೀವು ಏನಾದರೂ ತಗೊಳ್ಳಿ ಬಾಸು. ನನಗೀಗ ಟೈಮ್ ಇಲ್ಲ, ನಾನು ಬರ್ತೀನಿ. ಸರಿ ಬಾಸು, ಬಾಯ್. ಲೋ ಮಗ, ಇವ್ರು ಎಲ್ಲೋ ಹೋಗ್ತಾರೆ ಕಣೋ. ಯಾಕ ಫೋನ್ ಮಾಡಿದ್ರು? ಅಲ್ಲಿ ನೋಡುಗರು ಕಾಂತನ ಕತೆನ. ಅವನ್ಗೇನೋ ಆಯ್ತು, ಯಾವ್ದಾದ್ರು ಮಠದಿಂದ ಆಫರ್ ಸಿಗ್ತಾ? ಹೆಂಗೆ? ಹಂಗೆ ಏನಿಲ್ಲ ಗುರು, ಕಾಲೇಜಲ್ಲಿ ಯಾವ್ದೋ ಹುಡುಗಿಗೆ ಪ್ರಪೋಸ್ ಕೊಟ್ಟನಂತೆ. ಅವಳೇನು ಹೇಳ್ದಂಗೆ, ಅವನ ಯಾರೋ ಲೆಮನ್ ಕಿಂಗ್ ನ ಕರ್ಸಿದಂತೆ, ಅವನೊಂದು ಲೆಮನ್ ತೋರಿಸಿದಂತೆ ಅಷ್ಟೇ. ಈಗ ಇವ್ನು ನೋಡಿದ್ರೆ ಹಿಂಗ ಕೂತವನೆ. ಲೆಮನ್ ತೋರಿಸಿದ್ದಕ್ಕ? ಹ್ಞೂ ಗುರು. ಗುರು, ಹ್ಞೂ ಗುರು, ಅವ್ನು ಲೆಮನ್ ತೋರಿಸಿ ಬಂತರ ಹಾಕಿದ್ರೆ ಸಾಕು, ಏನಾರ ಆಗುತ್ತೆ ಗುರು. ತುಂಬಾ ಭಯ ಆಗ್ತಿದೆ ಗುರು. ಸಾಕು ನಿಜ. ಯಾವನ ಅವನ ಎಲ್ಲ ಸಿಗ್ತಾನೆ ಗುರು? ಅಲ್ಲಿ ಬತ್ತವನಲ್ಲ ಅವನೇ. ಹಲೋ ಬಾಸ್, ಚೂರ್ ಬತ್ತೀರಾ? ಅಣ್ಣ ತಗ. ಯಾಕೆ? ಒಂದ್ ಲೆಮನ್ ಕೊಡ್ತೀಯಾ? ನಾನೇನ್ ಲೆಮನ್ ಮಾರೋನಲ್ಲ. ಮತ್ ಅದ್ಯಾಕ್ಲ ಲೆಮನ್ ಕಿಂಗ್ ಅಂತ ಹೆಸರು ಇಟ್ಕೊಂಡಿದ್ಯಾ? ರೇಕ್ಸಿದ್ರೆ ಸರಿ ಇರಲ್ಲ ನೋಡ್. ಮತ್ತೆ ಏನ್ಲ ಮಾಡ್ತೀಯ? ಏನ್ ಮಾಡ್ತೀನ? ಓಂ ತ್ವಮೈವ ಸರ್ವ ಜಗತ್ ತ್ರಿಗುಣಾತ್ಮಿಕ. ಕೇಳ, ಆಮೇಲೆ ಜ್ಯೂಸ್ ಮಾಡ್ಕೊಂಡ್ ಕುಡಿಯವ. ಈಗ ಹೇಳ ಮಂತ್ರವಾ? ಓ ಮಮ್ಮಿ ಬೈತಾರೆ. ಏನ ಮಮ್ಮಿ ಬೈತಾರ? ಯಾಕೆ? ಅದು ಅಡ್ಗೆ ಮನೆಯಿಂದ ತಗೊಂಬಂದಿದ್ದು, ಸಂಜೆ ಕಾಲೇಜಿಂದ ವಾಪಸ್ ಬಂದ್ ಕೊಡ್ತೀನಿ ಅಂದಿದ್ಕೆ ಮಮ್ಮಿ ಕೊಟ್ಟಿದ್ದು. ಈಗ ತಗೊಂಡು ಕೊಟ್ಟಿಲ್ಲ ಅಂದ್ರೆ ಮಮ್ಮಿ ಬೈತಾರೆ. ಇವ್ ನೋಡಿದ್ರೆ ಮಮ್ಮಿ ಬೈತಾರೆ ಅಂತಾನೆ, ನೀನ್ ನೋಡಿದ್ರೆ ಮಾಟ ಮಾಡುವಂತ ಬಿಲ್ಡಪ್ ಕೊಡ್ತೀಯ. ಲೈ ನಿಂಬಣ್ಣ ಇಟ್ಕೊಂಡ್ ಮಂತ್ರ ಮಾಡೋದ್ ಯಾರ್ಲ ಹೇಳ್ಕೊಟ್ಟಿದ್ದು? ಅದು ಮುಖ್ಯಾಂಶಗಳು. ಬೆಂಗಳೂರಿನ ಹೆಸರಾಂತ ಕಾಲೇಜಿನಲ್ಲಿ ಸೀನಿಯರ್ ಹುಡುಗರಿಗೂ ಮತ್ತು ಜೂನಿಯರ್ ಹುಡುಗರಿಗೂ ಮಾರಾಮಾರಿ. ವಿಪರೀತ ಕೋಪಗೊಂಡ ಸೀನಿಯರ್ ಹುಡುಗರು ಜೂನಿಯರ್ ಹುಡುಗನೊಬ್ಬನಿಗೆ ಚಾಕುವಿನಿಂದ ಇರಿದಿದ್ದಾರೆ. ಮಮ್ಮಿ! ಯಾಕಪ್ಪ ರಾಜು? ನಾನಿನ್ ಕಾಲೇಜ್ ಹೋಗಲ್ಲ ಮಮ್ಮಿ. ಯಾಕೋ ರಾಜು? ಅಲ್ಲಿ ಸೀನಿಯರ್ಸ್ ಜೂನಿಯರ್ಸ್ ನ ಹೊಡಿತಾರಂತೆ. ಇಷ್ಟಕ್ಕೆಲ್ಲ ಎದುರುಕೊಂಡ್ರೆ ಓದಕ್ ಆಗುತ್ತಾ ರಾಜು? ನೀನ್ ಕಾಲೇಜ್ ಹೋಗ್ಬೇಕು, ಚೆನ್ನಾಗಿ ಓದ್ಬೇಕು, ಇಂಜಿನಿಯರ್ ಆಗ್ಬೇಕಲ್ವಾ? ಅಲ್ಲಿ ಸೀನಿಯರ್ಸ್ ಬಂದು ಚಾಕು ತಗೊಂಡ್ ಚುಚ್ಬಿಟ್ರೆ ಗೋಡೆಲ್ ಪೋಟಾಗ್ ಹೋಗ್ತೀನಿ ಅಲ್ವಾ ಮಮ್ಮಿ? ನಾನ್ ಕಾಲೇಜ್ ಹೋಗಲ್ಲ ಹೋಗಲ್ಲ ಹೋಗಲ್ಲ. ಈ ನನ್ ಮಗಂಗ್ ಹೆಂಗಪ್ಪ ಹೇಳೋದು? ರಾಜು ತಗೋ ಈ ನಿಂಬೆಹಣ್ಣು, ನಾನ್ ಹೇಳಿದ ಮಂತ್ರ ಹೇಳು. ಯಾಳುದ್ರ ನಿನ್ನ ಯಾರು ಏನು ಮಾಡಲ್ಲ. ಯಾನಾದ್ರೂ ಮಾಡುದ್ರ ಆಳೆಯಿಂದ ಕಾಲೇಜ್ಗೆ ಹೋಗ್ಬೇಡ. ಹ್ಞೂ ಸರಿ. ಏನ್ ಮಂತ್ರ? ಇಷ್ಟೊಂದು ದೊಡ್ಡದ ಮರ್ತೋದ್ರ ನನಗ್ ಫೋನ್ ಮಾಡು, ನಾನು ಹೇಳ್ತೀನಿ. ಓಯ್ ಬರ್ನಿಂಗ್ ಸ್ಟಾರ್, ಬಾರ ಇಲ್ಲಿ. ಮಮ್ಮಿ ಏನ್ ಮಾಡ್ಲಿ? ಹೆದ್ರಕೋಬೇಡ ಮಗನೇ, ನಾನು ಕೊಟ್ಟಿರೋ ನಿಂಬೆಹಣ್ಣು ಇದೆಯಲ್ಲ, ಧೈರ್ಯವಾಗಿರು. ಹಲೋ, ಯಾರು ಬರ್ನಿಂಗ್ ಸ್ಟಾರ್ ಅಂದಿದ್ದು? ಬೆಂದೋಗಿರೋ ಬಾಡಿಗೆ ಬಟ್ಟೆ ಸುತ್ತದಂಗಿದ್ಯಲ್ಲ, ನಿನ್ನೆ ಕರ್ದಿದ್ದು. ಮಗನ ಸೀನಿಯರ್ಸ್ಗೆ ಆವಾಜ. ಮಗ್ನ ಯಜ್ಞ ಅಂದ್ರೆ ಸರಿ ಇರಲ್ಲ ನೋಡ್. ಮತ್ತ ಏನೋ ಮಾಡ್ತೀಯಾ? ಏನ್ ಮಾಡ್ತೀನ? ಸ್ವಮೈವ ಸರ್ವ ಜನನಿ ಮೂಲ ಪ್ರಕೃತಿ. ಇವನ್ಯಾರು ಗುರು, ಏನೋ ಮಾಡ್ತಾನೆ ಅಂದ್ರೆ ನಿಂಬೆಹಣ್ಣು ಮಂತ್ರಿಸ್ತವ್ನೆ. ಮಗ ಮಂತ್ರ ಅಲ್ವೋ ಮಾಟ ಮಾಡ್ತವ್ನೆ ಗುರು. ಇಂಥವ್ರೆಲ್ಲ ಒಡೆಯ ಕಾಲ ಅಂತ ಕಲ್ತ್ಕೊ ಬಂದಿರ್ತಾರ ಗುರು. ಮಮ್ಮಿ ಮಂತ್ರ ಮರ್ತೋಯ್ತು ಮಮ್ಮಿ. ಮಗ ಮಂತ್ರ ನಿಲ್ಲಿಸ್ತ ಗುರು. ಹೇಯ್, ಏನು ಮಂತ್ರ ಹೇಳಿದ್ ನೀನು? ಒಂದ್ ನಿಮಿಷ ಇರು. ಅಮ್ಮ ಮಂತ್ರ, ಬಟ್ಟೆ ಒಣಗಾಗ್ತಾ ಇದೀನಿ, ಎರಡ್ ನಿಮಿಷ ಇರೋ, ಫೋನ್ ಮಾಡ್ತೀನಿ. ಬೇಗ ಮಾಡ್ತೀನಿ ನಿಮ್ಗೆ ಗುರು. ಇವ್ನ ಯಾರು ಗುರು? ದೇವ್ರ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡವ್ನೆ. ಏಯ್ ಏನು ಅದು? ಎರಡ್ ನಿಮಿಷ ಇರು, ಗೊತ್ತಾಗುತ್ತೆ ಗುರು. ಎರಡ್ ನಿಮಿಷ ಅಂತ ಟೈಮೇ ಕೊಟ್ಬಿಟ್ಟ ಗುರು. ಬೇಡ ಗುರು, ಮಾಟುದು. ಆರು ಐದು ನಾಲ್ಕು ಮೂರು ಎರಡು ಒಂದು. ಅಮ್ಮ ಗುರು, ಏನಾಯ್ತು ಗುರು? ನಿನ್ ಕೈ ಮುಗಿದೀನಿ, ಬಿಟ್ಬಿಡು ಗುರು. ಇಷ್ಟ ಕಣ ಆಗಿದ್ದು, ಇವರೆಲ್ಲ ನನ್ ದೊಡ್ಡ ಮಾಟ ಮಾಡೋ ಅನ್ಕೊಂಬಿಟ್ಟವ್ರೆ. ಕಾಂತಣ್ಣ, ಗೊತ್ತಾಯ್ತ ಅಸಲಿ ವಿಷಯ? ಅಯ್ಯೋ ಪಾಪಿ, ನೀನ್ ಮಾಡಿದ್ ಮಾಟ ಅನ್ಕೊಂಡು ನಾನು ಹೂವ ಸೂರ ಕಚ್ ಮಾಡಿದ್ನಲ್ಲೋ. ಅವನೇನು ತಪ್ಪು ಮಾಡಿಲ್ಲ, ನೀವುಗಳ ಮೂಢನಂಬಿಕೆ ಹಿಂದೆ ಬಿದ್ದು ಭಯ ಬೀಳ್ತಿರೋದು.
ಅವನವನ್ ಸೇಫ್ಟಿ ನೋಡ್ಕೊಂಡ ಅವನ್ ಗಂಡ್ಲ. ಐ ಹೊರಡ್ಲ ನೀನ ಅಣ್ಣ, ನಿಂಬೆ ಹಣ್ಣು ತಗ ಹೊರಡ. ಅಣ್ಣ ಎಲ್ಲಿಂಗ ಆತು ಅಂತ ಯಾರಿಗೂ ಹೇಳ್ಬೇಡ ಕಣ್ಣ, ಇವರೆಲ್ಲ ಮತ್ತೆ ನನ್ನ ರೇಗಿಸ್ತಾರೆ. ಐ ಹೇಳಲ್ಲ ಅವಾಗ. ಸರಿ ಕಣ್ಣ ಬರ್ತೀನಿ. ಏನೇ ಜಾನು, ಫುಲ್ ಖುಷಿನಾ? ಖುಷಿನಾ ಯಾಕೆ? ಯಾಕೆಂದ್ರೆ ನಮ್ ಕಾಲೇಜ್ ಮೋಸ್ಟ್ ಪಾಪ್ಯುಲರ್ ಲವರ್ ಬಾಯ್ ದಿಲ್ ದಿನೇ ನಿನ್ ಹಿಂದೆ ಬಿದ್ದಿದ್ದಾನೆ. ಅದಕ್ಕೆ ನಾನ್ ಯಾಕೆ ಖುಷಿ ಪಡ್ಲಿ? ಯಾಕ, ಖರ್ಚಕ್ ಕಾಸ್ಬೇಕು ಅಂದ್ರೆ ಎ ಟಿ ಎಂ ಹುಡ್ಕೊಂಡು ಹೋಗ್ತಿವಿ, ಆದ್ರೆ ಇಲ್ಲಿ ಎ ಟಿ ಎಂ ನಿನ್ ಹುಡ್ಕೊಂಡ್ ಬಂದಿದೆ. ಹೇ, ಪ್ರೀತಿ ಅನ್ನೋದು ಕಲರ್ ನೋಟಿಂದ ಹುಟ್ಟಬಾರ್ದು, ಕಲರ್ಫುಲ್ ಲೈಫ್ ಇಂದ ಹುಟ್ಟಬೇಕು. ದುಡ್ಡು ಖರ್ಚಾಗೋವರೆಗೂ ಮಾತ್ರ ಇರುತ್ತೆ, ಆದ್ರೆ ಕಲರ್ಫುಲ್ ಲೈಫ್ ನಾವು ಕಣ್ಮುಚ್ಚೋವರೆಗೂ ಇರುತ್ತೆ. ಅಂದ್ರೆ ನೀನವನ್ನ ಡೀಪಾಗಿ ಲವ್ ಮಾಡ್ತೀಯಾ? ಅಯ್ಯೋ ನೀನ್ ಬೇರೆ. ಕಾಲೇಜ್ ಅಂದ್ಮೇಲೆ ಈ ಫನ್, ಎಂಟರ್ಟೈನ್ಮೆಂಟ್, ಲವ್, ಎಂಜಾಯ್ಮೆಂಟ್ ಇವೆಲ್ಲ ಇದ್ದೇ ಇರುತ್ತೆ. ಅವ್ರು ನಮ್ಮನ್ನ ಇಷ್ಟಪಟ್ರು ಅಂತ ನಾವು ಅವ್ರನ್ನ ಇಷ್ಟಪಡ್ಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಇವೆಲ್ಲ ಜಸ್ಟ್ ಅಟ್ರಾಕ್ಷನ್ ಅಷ್ಟೇ ಕಣ್ರೆ, ಲವ್ ಅಲ್ಲ. ಲವ್ ಅನ್ನೋದು ನಾಲ್ಕು ದಿನ ನಡೆದಾಡಿ ಬಿಡೋದಲ್ಲ. ನಾನು ಲವ್ ಮಾಡೋ ಹುಡುಗ ನಾನು ನಡೆಯೋ ದಾರಿಲಿ ನೆರಳಾಗಿರ್ಬೇಕು, ನನ್ನ ತಲೆ ಕಾಯೋ ಕೊಡೆಯಾಗಿರ್ಬೇಕು, ನನ್ನ ಕೊನೆ ಹೆಜ್ಜೆವರೆಗೂ ಜೊತೆಯಾಗಿ ಬರಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಬ್ಬ ರೈತ ಅಥವಾ ಒಬ್ಬ ಯೋಧನ್ ತರ ಇರಬೇಕು. ರೈತನ್ ತರ ಯೋಧನ್ ತರನ? ಯಾಕೆ? ಯಾಕೆ ಅಂದ್ರೆ ಒಬ್ಬ ರೈತ ತನ್ನ ತಲೆ ಮೇಲೆ ಎಷ್ಟೇ ಸಾಲ ಇದ್ರು ತನ್ನ ಹೆಂಡತಿ ಮಕ್ಕಳನ್ನ ಉಪವಾಸ ಮಲ್ಗಕ್ ಬಿಡಲ್ಲ. ಅದೇ ಒಬ್ಬ ಯೋಧ ತನ್ನ ಎದೆ ಮೇಲೆ ಎಷ್ಟೇ ಗುಂಡ್ಬಿದ್ರು ಒಂದ್ ಹುಳಾನು ನಮ್ ದೇಶದೊಳಗ್ ಬರಕ್ ಬಿಡಲ್ಲ. ಆ ಎರಡೂ ಕ್ವಾಲಿಟಿ ಇರೋ ಹುಡುಗ ತಾನ್ ಪ್ರೀತಿಸೋ ಹುಡುಗಿನ ಕೊನೆವರೆಗೂ ಕೈ ಬಿಡಲ್ಲ. ಅಂತ ಹುಡುಗ ಸಿಕ್ತಾನಾ? ಅಂತ ಹುಡುಗ ನಾನ್ ಹುಟ್ಟಿದಾಗ್ಲೇ ಸಿಕ್ಕಾಯ್ತು. ರೈತನ್ ತರ ಯೋಧನ್ ತರ ಕ್ವಾಲಿಟಿ ಇರೋ ಹುಡುಗ ನಿನ್ಗೆ ಹುಟ್ಟಿದಾಗ್ಲೇ ಸಿಕ್ಕಿದ್ನ? ಯಾರೇ ಅವನು? ಸೆಂಟ್ರಲ್ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಮುಂದೆ ನಿನ್ಗೆ ಗೊತ್ತಾಗತ್ತೆ, ಸುಮ್ನೆ ನೋಡು. ಏನ್ ಮಾಡ್ತಿದ್ಯೇ ಮಾವನ್ ಮಗಳೇ? ಓದಿ ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಮನೆಯವ್ರು ಹೇಳ್ತಾರೆ, ಆದ್ರೆ ನನ್ಗೆ ಹೋಮ್ವರ್ಕ್ ದೊಡ್ಡ ಸಾಧನೆ ಆಗ್ಬಿಟ್ಟಿದೆ ಕಣೆ ಅತ್ತೆ ಮಗಳೇ. ಓಹೋ, ಏನೋ ದೊಡ್ಡ ಸಾಧನೆ ಮಾಡ್ದಂಗೆ ಕೋತಿ. ಹಲೋ, ನಾನೇನೋ ಕೋತಿನೇ, ಇಂಡೈರೆಕ್ಟ್ ಆಗಿ ನಮ್ಮ ಅಣ್ಣನ್ಗೆ ಕಾಳಾಗ್ತಿದ್ಯಲ್ಲ, ನೀನೆಂತ ಕಳ್ಕೋತಿರ್ಬೇಕಲ್ವಾ? ಇಂಡೈರೆಕ್ಟ್ ಆಗಿ ಯಾಕೆ ಕಾಳಾಕ್ಲಿ, ಡೈರೆಕ್ಟ್ ಆಗಿ ಲವ್ ಮಾಡ್ತಿದ್ದೀನಪ್ಪ. ಅಂದ್ಮೇಲೆ ಹೋಗಿ ಹೇಳ್ಬೋದಿತ್ತಲ್ವೇನೋ? ಅದಕ್ಕೂ ಟೈಮ್ ಬರ್ಬೇಕಲ್ವೇನೋ? ಅದ್ಯಾವ ಟೈಮ್? ನನ್ ಬರ್ಡೇಗೆ. ನಿನ್ ಬರ್ತಡೇಗೆ ಯಾಕೆ? ಯಾಕೆ ಅಂದ್ರೆ ನಾನ್ ಹುಟ್ಟಿದಾಗ ಅವನ್ ಎತ್ಕೊಂಡಾಗ್ಲೇ ನಾನ್ ನಕ್ಕಿದ್ನಂತೆ, ಅದಕ್ಕೆ ನಾನ್ ಹುಟ್ಟದ ದಿನಾನೇ ನನ್ ಪ್ರೀತಿನ ಅವನ್ ಕೈಗಿಡ್ತೀನಿ, ಜೀವನ ಪೂರ್ತಿ ನನ್ ಪ್ರೀತಿನ ಖುಷಿಯಾಗಿಡ್ತಾನೆ ಅಲ್ವಾ? ಓಹೋಹೋ, ನಡೀಲಿ ನಡೀಲಿ. ಅದ್ ಸರಿ, ಅವನೆಲ್ಲಿ? ಇನ್ನೆಲ್ಲಿರ್ತಾನೆ, ಟೆರೆಸ್ ಮೇಲೆ ಬಣ್ಣ ಇಟ್ಕೊಂಡು ಗೀಚ್ತಾ ಇರ್ತಾನೆ, ಹೋಗ್ ನೋಡು. ಸರಿ. ಏನ್ ಮಾಡ್ತಿದ್ದೀರಾ ಸಾಹೇಬ್ರೇ? ಸ್ಟ್ಯಾಚ್ಯೂ. ಸ್ಟ್ಯಾಚ್ಯೂ. ಬಂದಾಗ್ಲೆಲ್ಲ ವಟ ವಟ ಅಂತ ಮಾತಾಡ್ತಿದ್ದ, ಅದಕ್ಕೆ ಫ್ರೀಜ್ ಮಾಡಿದ್ದು. ಹೆಂಗೆ ನಾವು? ನಾನಿವತ್ತು ಬಾಯಲ್ಲಿ ಜಾಸ್ತಿ ಮಾತಾಡದೇ ಇರ್ಬೋದು, ಆದ್ರೆ ಕಣ್ಣಲ್ಲಿ ಅದಕ್ಕಿಂತ ಜಾಸ್ತಿನೇ ಮಾತಾಡಿದ್ದೀನಿ. ತಿಳ್ಕೊ. ಏನ್ ನೋಡ್ತಾ ಇದೀಯ? ಅವಾಗ ಪೂಜೆ ಮಾಡಿಸಿದ್ವಲ್ಲ,
ಆ ಪವರ್ ಇನ್ನೂ ನಂಗೆ ಬಂದೇ ಇಲ್ಲ. ಅದು ಹೇಗ್ ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ನೋಡ ಇವ್ರ ಕತೆಯ. ಅವ್ರ ಕತೆ ಬಿಡು ಗುರು. ಟಗರ್ ಮೂವಿ ರಿಲೀಸ್. ಹೌದಾ? ಫಸ್ಟ್ ಶೋ ನೋಡಿದವ್ರು ಸೂಪರ್ ಅಂತವ್ರೆ ಅಂತಾರಪ್ಪ. ಸೂಪರ್ ಅಂತ ಅಂತಾರೆ. ನಾವ್ ಹೋಗ್ಬೇಕು ಅಂದ್ರೆ ನೋಡಿಲ್ ಜೋಬು ಹೆಂಗ್ ಪಾಪರ ಕುಂತತೆ. ಏನಾದ್ರೂ ಐಡಿಯಾ ಮಾಡು ಗುರು. ನನಗೇನ್ ಐಡಿಯಾ ಮಾಡ್ಲಿ? ಕಲಾವಿದ ನೀನು, ಹೆಂಗಾದ್ರೂ ಮಾಡಿ ದಿನಿ ಹತ್ರ ಅಮೌಂಟ್ ಹಾಕೋ ಗುರು. ಬಯಲೆ ಏನ್ ಮಗ, ಕ್ಲಾಸ್ ಮುಗಿತಾ? ಮುಗೀತು ಕಣೋ. ಯಾಕೋ ನನ್ ಫೋನ್ ಕಾಲೇ ಬರ್ತಾ ಇಲ್ಲ ಕಣ. ಹೌದಾ? ಅಯ್ಯೋ ಗುರುಸ್ವಾಮಿಗಳು. ಅಲೋ ಗುರುಸ್ವಾಮಿಗಳೇ. ಸಂಜುನೇನಪ್ಪ? ಗುರುಸ್ವಾಮಿಗಳೇ, ಬೆಳಿಗ್ಗೆ ನೀನ್ ಕೇಳ್ದಲ್ಲಪ್ಪ ಯಾರೋ ದಿಲ್ದಿನಿ ಅನ್ನೋರಿಗೆ ಲವ್ ಸೆಟ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ. ಗುರುಸ್ವಾಮಿಗಳೇ, ಅದ್ರ ಬಗ್ಗೆ ನಾನ್ ನಮ್ ಗುರುಸ್ವಾಮಿಗಳ ಹತ್ರ ಕೇಳ್ದೆ. ಹೌದಾ? ಏನಂದ್ರು ಗುರುಸ್ವಾಮಿಗಳು? ನಮ್ಮಲ್ಲಿ ಒಂದ್ ಹೆಣ್ ದೇವ್ರ ಇದೆ, ಅದು ಪೂಜೆ ಮಾಡ್ಸಿದ್ರೆ ಹುಡ್ಗಿರೇ ಬಂದ್ ಲವ್ ಮೇಲ್ ಲವ್ ಮಾಡ್ತಾರಪ್ಪ. ಹಂಗಾದ್ರೆ ಮಾಡಿಸ್ಬಿಡಿ ಗುರುಸ್ವಾಮಿಗಳೇ, ಮಾಡಿಸ್ಬಿಡಿ. ಆದ್ರೆ ಸ್ವಲ್ಪ ಖರ್ಚಾಗತ್ತಲ್ಲ. ಎಷ್ಟ್ ಖರ್ಚಾಗುತ್ತೆ ಗುರುಸ್ವಾಮಿಗಳೇ? ಸುಮಾರು 5,000 ಆಗ್ಬೋದು. ಹಂಗಾದ್ರೆ ಪೂಜೆ ಬೇಡ ಬಿಡಿ ಗುರುಸ್ವಾಮಿಗಳೇ. ಮಾಡಿಸೋ? ಬೇಡ ಬಿಡಿ ಗುರುಸ್ವಾಮಿಗಳೇ. ಮಾಡಿಸೋ? ಅಯ್ಯೋ ಬೇಡ ಬಿಡಿ ಗುರುಸ್ವಾಮಿಗಳೇ, ನಾನ್ ದುಡ್ಡು ಕೊಡ್ತೀನಿ, ಮಾಡಿಸೋ. ಹಾಗಾದ್ರೆ ಬೇಡವಾ? ಇಲ್ಲ ಇಲ್ಲ ಇಲ್ಲ, ನೀವು ಪೂಜೆಗೆ ರೆಡಿ ಮಾಡ್ಕೊಳ್ಳಿ ಗುರುಸ್ವಾಮಿ. ಹಾಗಿದ್ರೆ ಈಗಲೇ ಪೂಜೆಗೆ ಬಂದ್ಬಿಡಿ, ನಾನು ಬರ್ತೀನಿ. ಆದ್ರೆ ಒಂದ್ ವಿಷಯ ಹೇಳಿ ಗುರುಸ್ವಾಮಿ. ಯಾವುದೇ ಕಾರಣಕ್ಕೂ ದಿಲ್ದಿನಿ ಅವ್ರು ಈ ಪೂಜೆಗೆ ಬರ್ಬಾರ್ದು. ಯಾಕೆ ಗುರುಸ್ವಾಮಿ? ಯಾಕೆಂದ್ರೆ ಹುಡುಗಿರ್ ಎಲ್ಲಿರ್ತಾರೋ ಅಲ್ಲೇ ದಿಲ್ದಿನಿ ಅವ್ರು ಇರ್ಬೇಕು, ಅವಾಗಲೇ ಪವರ್ ಬರೋದು. ಅಂದ್ರೆ ಕಾಲೇಜಲ್ಲೇ ಇರ್ಬೇಕು ಅಂತಾನ? ಆದ್ರೆ ಗುರುಸ್ವಾಮಿ ನಾನು ದಿನಿನ್ ಬಿಟ್ಟು ಹೆಂಗ್ ಬರ್ಲಿ ಗುರುಸ್ವಾಮಿ? ಏಯ್, ನಮಗ್ ಬೇಕಾಗಿರೋದು ಪವರ್, ನಾನ್ ಬರೋದಲ್ಲ. ನೀನ್ ಹೋಗ್ಬಾ, ತಗೋ ಹೋಗ್ಬಾ ಹೋಗ್ಬಾ. ಕಳ್ಳ ಕೃಷ್ಣ ನೀನು, ಇನ್ನು ಮುಂದೆ ಫುಲ್ ಪವರ್ ನಿಂಗೆ. ಮಗ, ಆ ದೇವ್ರ ಹೆಸರೇನು? ಗುರುಸ್ವಾಮಿ, ಆ ದೇವ್ರ ಹೆಸರೇನು? ಟಗರು ಪುಟ್ಟಿ ಅಮ್ಮ ಅಂತ. ಟಗರು ಪುಟ್ಟಿ ಟಗರು ಪುಟ್ಟಿ ಅಮ್ಮ ಅಂತೆ. ಇನ್ಮೇಲೆ ಫುಲ್ ಪವರ್ಫುಲ್. ಟಗರು ಪುಟ್ಟಿ ಅಮ್ಮ, ತಾಯಿ ಕಾಪಾಡಮ್ಮ. ಇವನೇನೋ ಅದನ್ನಿನ್ನು ಮರ್ತಾ ಇಲ್ಲ. ಏನ್ ಮಾಡೋದು ಗುರು? ಏನೋ ಮಾಡ್ತೀನಿರು. ಮಗ, ಇದ್ಯಾವ ತಿಂಗಳು? ಸೆಪ್ಟೆಂಬರ್. ಇವತ್ತು ಪೂಜೆ ಮಾಡಿಸಿ ಕರೆಕ್ಟ್ ಆಗಿ 4 ತಿಂಗಳಾಯ್ತಲ್ವಾ? ಹೌದು. ಸ್ವಾಮಿಗಳು ಏನಂತ ಹೇಳಿದ್ರು? ಏನು? ಪೂಜೆ ಮಾಡಿಸಿ ಕರೆಕ್ಟ್ ಆಗಿ 11 ತಿಂಗಳಿಗೆ ಪವರ್ ಬರುತ್ತೆ ಅಂತ ಹೇಳಿದ್ರು. ಇನ್ನೂ ಬಾಕಿ 7 ತಿಂಗಳು ಟೈಮ್ ಇದೆ ಕಣ. ಇಸ್ ಇಟ್? ಆಫ್ ಕೋರ್ಸ್, ರಿಯಲಿ. ನೋಡ, ಪವರ್ ಬರಬೇಕು ಅಂದ್ರೆ ಅಂತಂತ ಬರ್ತಾ ಇರುತ್ತೆ, ಅದು ನೀನೆ ತಿಳ್ಕೊಬೇಕಪ್ಪ. ನಾನೇನಾ? ಅದೇಂಗೋ? ಅದೆಂಗೋ ಅಂತಂದ್ರೆ, ನೀನ್ ಇಷ್ಟಪಡೋ ಹುಡುಗಿ ಬಂದಿದ್ದಾಳೆ, ನೀನ್ ಆಯ್ ಮಾಡು. ಅವಳು ಏನಾದ್ರೂ ರಿಪ್ಲೈ ಮಾಡಿದ್ರೆ ಪವರ್ ಸ್ಟಾರ್ಟ್ ಆಯ್ತು ಅಂತಾನೆ ಅರ್ಥ. ರಿಯಲಿ? ರಿಯಲಿ. ನಿಮ್ಗೆಲ್ಲ ಹೆಂಗೋಗುತ್ತೋ? ನಾವು ಟಗರು ಪುಟ್ಟಿ ಅಮ್ಮ ಟೆಂಪಲ್ ಹೋಗಿದ್ವಲ್ಲ. ಹೌದಾ? ಹಾಗಾದ್ರೆ ಟ್ರೈ ಮಾಡ್ಲಾ? ಮಕ, ಏನ್ ನೋಡ್ತೀಯ, ಟ್ರೈ ಮಾಡು. ಹೌದು. ಮಗ, ಅದೆಂಗ ಅವಳು ಹಾಯ್ ಮಾಡಲ್ಲು? ನಿಜವಾಗ್ಲು ಅವ್ರಿಗೆ ಇವರು ಬಂದ್ಗಿನ್ ಬಿಡ್ತಾ ಹೆಂಗೋ? ಲೈ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಸುಮ್ನೆ ಇರೋ. ಎಕ್ಸ್ಕ್ಯೂಸ್ ಮೀ ಬಾಸ್, ಯು ಹ್ಯಾವ್ ಅ ಟೆಕ್ಸ್ಟ್ ಮೆಸೇಜ್. ವಾವ್ ಮಗ, ನಾನು ಇನ್ಫೋಸಿಸ್ ಕಂಪನಿಲಿ ಇಂಟರ್ವ್ಯೂಗ್ ಹೋಗಿದ್ನಲ್ಲ, ಇಂಟರ್ವ್ಯೂ ಪಾಸ್ ಆಗಿದೆ ಅಂತ ಮೆಸೇಜ್ ಬಂದಿದೆ ಮಗ. ನಾಳೆನೇ ಡ್ಯೂಟಿಗೆ ಜಾಯ್ನಿಂಗು. ಕಂಗ್ರಾಟ್ಸ್ ಮಗ. ಥ್ಯಾಂಕ್ಸ್ ಮಗ. ಮತ್ತೆ ಕಾಲೇಜು? ನೋಡು, ಕಾಲೇಜಿಗೆ ಬರೋದು ಸ್ಟಡೀಸ್ ಮುಗಿದ್ಮೇಲೆ ಒಳ್ಳೆ ಜಾಬ್ ಸಿಗ್ಲಿ ಅಂತಲ್ವಾ. ಒಳ್ಳೆ ಜಾಬ್ ಸಿಕ್ಕಿದ್ಮೇಲೆ ಅದರಲ್ಲೇ ಬೆಳಿಬೇಕು ಅಂತ ಯೋಚನೆ ಮಾಡ್ಬೇಕಲ್ವಾ. ನನ್ ಲವ್ ಸಕ್ಸಸ್ ಆಗೋವರೆಗೂ ನನ್ ಜೊತೆ ಇರಲ್ವಾ? ನೋಡ, ಟಗರು ಪುಟ್ಟಿ ಅಮ್ಮ ಆಶೀರ್ವಾದ ಇದೆ ಅಂದ್ರೆ ನಾನು ಇದ್ದಂಗೆನೆ. ಹಾಗಂತ್ಯಾ? ಆದ್ರೂ ಐ ಮಿಸ್ ಯು ಕಣೋ. ಮಿಸ್ ಯು ಟು ಮಗ. ಕಂಗ್ರಾಟ್ಸ್ ಮಗ. ಕಂಗ್ರಾಟ್ಸ್ ಮಗ. ಮಗ, ನಿಂಗೊಂದು ವಿಷಯ ಗೊತ್ತಾ? ಜಾನು ಹತ್ರ ಹೋಗಿ ಇಡೀ ಕಾಲೇಜಲ್ಲಿ ಎಲ್ಲಾ ಹುಡುಗಿಯರು ಲವರ್ ತರ, ಜಾನು ಮಾತ್ರ ತಂಗಿ ತರ ದಿನಿ ಹೇಳ್ದಂತ ಹಾಕೊಟ್ಬಿಟ್ಟೆ. ಅದಕ್ಕೆ ನಾ ಅವಳು ಟಾಟಾ ಮಾಡಿದ್ದು. ನಿನಗೂ ದುಡ್ಡು ಬೇಕಂದ್ರೆ ಟಗರು ಪುಟ್ಟಿ ಅಮ್ಮನ ಹೆಸರೇಳಿ ಮಜಾ ಮಾಡು. ಏನೋ ಇಬ್ರೆ ಮಾತಾಡ್ತಾ ಇದ್ದೀರಾ? ಅದು ಏನಿಲ್ಲ ಗುರು, ಇನ್ ಮುಂದೆ ನಾನು ಇರಲ್ಲ. ದಿನಿ ಲವ್ ಸಕ್ಸಸ್ ಆಗ್ಲಿ ಅಂತ ಒಳ್ಳೊಳ್ಳೆ ಪೂಜೆ ನೀನೇ ನಿಂತು ಮಾಡಿಸು ಅಂತ ಸಂಜು ಹೇಳ್ತಾನೆ ಗುರು.
ನನ್ ಬಗ್ಗೆ ಎಷ್ಟು ಕೇರ್ ಮಾಡ್ತೀಯ ಮಗ, ಥ್ಯಾಂಕ್ ಯು. ಟಗರು ಪುಟ್ಟಿ ಅಮ್ಮಂಗೆ. ಹರಿ ನಿನ್ನ ತರವಲ್ಲ. ಹಲೋ, ಏನ್ ಮಾಡ್ತಿದ್ದೀರಾ ಸಾಹೇಬ್ರೆ? ನಕ್ಷತ್ರಗಳ ಎಣಿಕೆ. ಓ, ಈ ಕೆಲ್ಸನ ಸ್ಕೂಲ್ನಲ್ಲೇ ಮಾಡಿದ್ರೆ ಪಾಸ್ ಆದ್ರೂ ಆಗ್ತಿದ್ದೆ. ನಾವ್ ಜೀವನದಲ್ಲಿ ಪಾಸ್ ಆಗ್ಬೇಕು ಅಂತ ಬಂದಿರೋದು, ಸ್ಕೂಲ್ನಲ್ಲ. ಹಾಗಾದ್ರೆ ಎಜುಕೇಶನ್ ಮಾಡಿದವರೆಲ್ಲ ಜೀವನ ಮಾಡ್ತಿಲ್ವೇನೋ? ಓದವನಿಗೆ ಓದಿನ ತಕ್ಕನಾಗ ಒಂದ್ ಕೆಲ್ಸ, ಓದರವನ್ಗೆ ಮಾಡಿದ್ದೆಲ್ಲ ಒಂದೊಂದ್ ಕೆಲ್ಸ. ಓದವನ್ ಒಂದ್ ಕೆಲ್ಸ ತಿಳ್ಕೊಂಡ್ರೆ ಓದರವನು ನೂರಾರು ಕೆಲ್ಸ ತಿಳ್ಕೊಂಡಿರ್ತಾನೆ. ಓದವನ್ ಒಂದ್ರಲ್ಲಿ ಗೆಲುವು ಹುಡುಕ್ತಾ ಕೂತ್ಕೊಂಡ್ರೆ ಓದರವನು ನೂರಲ್ಲಿ ಒಂದಾದ್ರೂ ಗೆಲುವು ಪಡ್ಕೊಂಡು ನಿಂತಿರ್ತಾನೆ. ಮನುಷ್ಯಂಗೆ ಎಜುಕೇಶನ್ ನಾಲೆಡ್ಜ್ ಇರ್ಬೇಕು, ಬಟ್ ಜನರಲ್ ನಾಲೆಡ್ಜ್ ಅದಕ್ಕಿಂತ ಜಾಸ್ತಿ ಇರ್ಬೇಕು. ತಂದೆ ಹರಿಯೇ, ನಿನ್ಗೊಂದು ಸಾಷ್ಟಾಂಗ ನಮಸ್ಕಾರ. ನನ್ನ ಬಿಟ್ಬಿಡಪ್ಪ. ಹಂಗ್ ಬಾ ದಾರಿಗೆ. ಫೋನ್ ಮಾಡಿದ್ದೇನೆ ಹೇಳು. ಹೇ, ನಾಡಿದ್ದೇನೆ ಕೆಲ್ಸ ಇದ್ರು ಕ್ಯಾನ್ಸಲ್ ಮಾಡ್ಕೊಳೋ. ಯಾಕೆ? ಯಾಕೆ ಅಂದ್ರೆ ನನ್ ಬರ್ತ್ಡೇ. ಅದಕ್ ನಾನ್ ಯಾಕೆ ನನ್ ಕೆಲ್ಸ ಕ್ಯಾನ್ಸಲ್ ಮಾಡ್ಕೊಳ್ಳಿ? ನಾನ್ ನನ್ ಹುಡ್ಗನ್ ತೋರಿಸ್ತೀನಿ ಅಂತ ನಿನ್ಗೆ ಅವತ್ತೇ ಹೇಳಿದ್ದೆ ಅಲ್ವಾ? ಅದಕ್ ನಾನೇನ್ ಮಾಡ್ಬೇಕು? ನೀನು ಅವನು ಬರ್ತ್ಡೇ ಮಾಡ್ಕೊಳ್ಳಿ. ನಾಳೆ ಏನಾದ್ರೂ ಪ್ರೋಗ್ರಾಮ್ ಮಿಸ್ ಮಾಡ್ಕೊಂಡ್ರೆ ಅಷ್ಟೇ, ನನ್ ಹುಡ್ಗಿ ಚಂಡಿ ಚಾಮುಂಡಿ ಆಗ್ಬಿಡ್ತಾಳೆ. ನಿನ್ ಹುಡ್ಗಿನ ಯಾರು? ನಿಂಗೆ ಹೇಳೇ ಇರ್ಲಿಲ್ಲ ಅಲ್ವಾ? ನನ್ ಪಪ್ಪನ. ನಾಳೆ ನಾನು ಮೀಟ್ ಮಾಡಿಸ್ತೀನಿ ಬಿಡು. ಪಪ್ಪನ? ಹ್ಮ್, ಅವಳು ನನ್ನ ಪ್ರೀತಿಯಿಂದ ಹಂಗೆ ಕರೆಯೋದು. ನಾಳೆ ನೋಡ್ತೀಯಲ್ಲ ಬಿಡು. ಹೌದಾ? ಸರಿ, ತೋರ್ಸು ತೋರ್ಸು. ಹಲೋ ಹಲೋ. ನಮ್ ಹುಡ್ಗಿ ನೋಡೋ ಖುಷಿಲಿ ಫೋನೇ ಕಟ್ ಮಾಡ್ಬಿಟ್ಲು ಅನ್ಸುತ್ತೆ. ಯಾವಳು ಅವಳು? ಕತೆ ಹೋಗ್ತಿದೆ ತಾನೆ. ಸೆಂಟ್ರಲ್ಲಿ ಯಾಕೆ ನಿಲ್ಲಿಸ್ತೀಯಾ? ನೀನು ನೋಡು. ನೋಡ್ತೀನಿ ನೋಡ್ತೀನಿ. ಅವತ್ ನನ್ಗೆ ಹೆಂಗಾಗಿತ್ತು ಗೊತ್ತಾ? ಪಪ್ಪು ಅಂತೆ ಪಪ್ಪು. ಅವಳಚ್ಚಿ, ನನ್ ಕೈಗೆ ಸಿಗ್ಲಿ ಅವಳು. ಜಾನು ಜಾನು, ಬೇರೆ ಊಟಕ್ಕೆ ಬರೆ. ನನ್ಗೆ ಊಟ ಬೇಡಮ್ಮ. ಊಟ ಬೇಡವಾ? ಯಾಕೆ? ನನ್ಗೆ ಊಟ ಬೇಡ ಅಷ್ಟೇ. ನಿನ್ ಇಷ್ಟ ಬಂದಂಗೆ ಮಾಡ್ಕೋ. ಇಲ್ಲೇನೇ ಮಾಡ್ತಾ ಇದೀಯಾ? ಏನಿಲ್ಲಮ್ಮ ಏನಿಲ್ಲ. ಇವತ್ತೇ ಅವಳು ಕೊನೆಯ ದಿನ. ಅವ್ಯವಳು ಸಿಕ್ಕದ್ಲು ಅಂತ ನನ್ನೇ ನೆಗ್ಲೆಕ್ಟ್ ಮಾಡ್ತೀಯಾ? ಮಾಡ್ತೀನಿ. ನನ್ ಫೋನ್ನೇ ಕಟ್ ಮಾಡ್ತೀಯಾ? ಅವ್ಳು ಯಾವಳು ಸಿಕ್ಕದ್ಲು ಅಂತ ನನ್ ಫೋನ್ನೇ ಕಟ್ ಮಾಡ್ತೀಯಾ? ಇರು, ಮಾಡ್ತೀನಿ. ಹೇಳೆ ಅತ್ತೆ ಮಗಳೇ, ನಿಮ್ ಅಣ್ಣ ಏನೇ ಮಾಡ್ತಿದ್ದಾನೆ? ಅವ್ನ್ ಮನೇಲಿಲ್ಲ, ಬೆಳಿಗ್ಗೆನೆ ಹೋದ. ಎಲ್ಲಿಗ್ ಹೋದ? ಇನ್ನೆಲ್ಲ ಹೋಗಿರ್ತಾನೆ, ಅತ್ಗೆ ನೋಡಕ್ ಹೋಗಿರ್ತಾನೆ. ಏನು ಅತ್ಗೇನ? ಪಾಪಿ ಪಾಪಿ. ಹಾಗಾದ್ರೆ ನಿನ್ಗೂ ಗೊತ್ತಿತ್ತಾ? ನನ್ಗ್ಯಾಕೆ ಹೇಳಿಲ್ಲ? ನನ್ಗೆ ಹೇಳಿದ್ದೆ ಇವತ್ತು ಫೋಟೋ ತೋರಿಸ್ದ. ಅತ್ಗೆ ಸೂಪರ್ ಸೂಪರ್ ಅಂತೆ ಸೂಪರ್. ನಿಮ್ ಅಜ್ಜಿ ಕಟ್ ಮಾಡಿ ಕಾಲ್ನ. ಇವಳು ನನ್ ರೇಕ್ ಸಾಂಗ್ ಆಗೋದ್ಲು. ಏನ್ ಮಾಡ್ಲಿ? ಕತ್ತೆ ಹಂದಿ ನಾಯಿ ಕೋಣ, ನಾನ್ ಫೋನ್ ಮಾಡಿದ್ರೇನೆ ಕಟ್ ಮಾಡ್ತೀಯಾ? ಅವಳು ಯಾವಳು ಸಿಕ್ಕದ್ಲು ಅಂತ ನನ್ನನ್ನೇ ನೆಗ್ಲೆಕ್ಟ್ ಮಾಡ್ತೀಯಾ? ತುಂಬಾ ಚೇಂಜ್ ಆಗ್ಬಿಟ್ಟೆ ಅಲ್ವಾ? ಯಾಕೋ ಅಳ್ತಿದ್ಯಾ? ಟೈಟ್ ಆಗ್ಬಿಟ್ಟಿದ್ದೀನಿ ಕಡೆ. ಅದಕ್ಕೆ ನನ್ ಪಪ್ಪ ಫೋನ್ ಮಾಡ್ಬಿಟ್ಟು ಈಗ್ಲೇ ಮೀಟ್ ಆಗ್ತೀನಿ ಅಂತ ಬರ್ತಿದ್ದಾಳೆ. ಏನೇ ಮಾಡೋದು? ಎಲ್ಲಿಗ್ ಬರ್ತಾಳೆ? ನಮ್ ಮನೆ ಟೆರೆಸ್ಗೆ. ನಿಮ್ ಮನೆ ಟೆರೆಸ್ಗೆ ಕುಡ್ದಿದ್ದೀನಿ ಅಂತ ಏನಾದ್ರು ಗೊತ್ತಾದ್ರೆ ಏನ್ ಮಾಡ್ತಾಳ ಗೊತ್ತಿಲ್ಲ. ಅಯ್ಯೋ, ಬಂದಾಗ್ಬಿಟ್ಲು ಕಡೆ. ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಬಂದೆ ಬಿಟ್ಲ, ನಾನು ಬರ್ತೀನಿ ತಡಿ. ಓಹೋ, ಅವಳು ಯಾವಳು ಬರ್ತಾಳೆ ಅಂತ ಇಷ್ಟೊಂದೆಲ್ಲ ಅರೇಂಜ್ಮೆಂಟಾ? ಎಲ್ಲಿ ಎಲ್ಲಿ ಅವಳು? ಪಪ್ಪ,
ನನ್ ಪಪ್ಪ. ಹಾಯ್ ಪಪ್ಪ. ಇವತ್ತು ತನ್ನ ಪ್ರೀತಿನ ನನ್ ಕೈ ಕೊಡ್ತೀನಿ ಅಂತ ಹೇಳಿದಾಳೆ. ನಾನು ಹುಟ್ಟಿದಾಗ ಅವನ್ ಎತ್ಕೊಂಡಾಗ್ಲೇ ನಾನು ನಕ್ಕಿದ್ನಂತೆ. ಅದಕ್ಕೆ ನಾನು ಹುಟ್ಟದ ದಿನಾನೇ ನನ್ನ ಪ್ರೀತಿನ ಅವನ್ ಕೈಗಿಡ್ತೀನಿ. ಜೀವನ ಪೂರ್ತಿ ನನ್ನ ಪ್ರೀತಿನ ಖುಷಿಯಾಗಿಡ್ತಾನೆ ಅಲ್ವಾ? ನನ್ ಜೀವ ಇರೋವರೆಗೂ ನೀನ್ ಖುಷಿಯಾಗಿಡ್ತೀನಿ ಅಂತ ನಾನು ಮಾತು ಕೊಡ್ತೀನಿ. ಹಾ, ನನ್ ಪಪ್ಪಂಗೆ ಅವಳ ಮನ್ಸು ಮುಟ್ಟೋ ಹುಡುಗ ಬೇಡುವಂತೆ. ನನ್ ಕನ್ಸು ಮುಟ್ಟಕ್ಕೆ ಇಷ್ಟಪಡ್ಬೇಕು. ಆ ಹುಡುಗ ನಾನು ಹಾಕ್ತೀನ. ಸಿರೆ ನನ್ನುಸಿರ ನುಡಿ ಕೇಳು, ನಿನ್ ಹೆಸರ ಜೊತೆ ನನ್ ಹೆಸರ ಹೇಳು, ಜಗದಲ್ಲಿ ಅದ್ಭುತ ಏಳು, ಎಲ್ಲವೂ ನೀನೇ ಕೇಳು. ನನಗಾಗಿ ನೀನು, ನಿನಗೆ ನಾನೇನು ಹೇಳು, ನೀ ಹೇಳು. ಮೊದಲು ಇದುವೇ ಮೊದಲು, ಏಕೋ ನಾನಾಡೋ ಮಾತೆಲ್ಲ ತೊದಲು, ಬಳಿಗೆ ನೀನು ಬರಲು ನನ್ನ ಮನದಲ್ಲಿ ಖುಷಿಯಾದ ದಿಗಿಲು. ನಿನ ಮುಂದಿನ ಬದುಕಿನ ಪುಸ್ತಕ ಬರೆಯೋನು ನಾನೇ, ಕೊನೆ ಪುಟದವರೆಗೂ ನಿನ್ನ ಜೊತೆಯಲ್ಲಿ ಇರುವವಳು ನಾನೇ. ನಿಜ ನಿಜ. ನಗಲು ನೀನು ನಗಲು, ನನ್ನ ಆಲೋಚನೆ ಅದಲು ಬದಲು, ಸಲುಗೆ ನೀನು ಕೊಡಲು ದಾಟಿ ಬರುವೆ ನಾ ನಿನ್ನೆದೆಯ ಹೊಸಿಲು. ನಾ ಮುಂಜಾನೆ ಕಣ್ಬಿಟ್ಟರೆ ನಿನ ಮೊಗವೇ ಇರಲಿ, ಇಷ್ಟು ದಿನ ಕಾಲೇಜಲ್ಲಿ ಹೆಂಗೋ ಇದ್ದೆ, ನನ್ನಲ್ಲಿ ಯಾವ ಶಕ್ತಿನೂ ಇಲ್ಲ ಅಂತ ಗೊತ್ತಾದ್ರೆ ಈ ನನ್ನ ಮಕ್ಕಳು ನನ್ನ ಆಟ ಆಡಿಸ್ಬಿಡ್ತಾರೆ. ಇವಾಗ ಏನ್ ಮಾಡೋದು? ಇನ್ನು 2 ತಿಂಗಳು ಕಾಲೇಜಲ್ಲಿ ಇರ್ಬೇಕಾ? ಟೈಮ್ ಬೇರೆ ಆಗೋಯ್ತಲ್ಲಪ್ಪ, ಈ ಕ್ಲಾಸ್ ಬೇರೆ ತಗೋಬೇಕು. ಸರ್, ಅಯ್ಯೋ ನಿಮ್ಮ ಕಾಲೇಜಿಗೆ ಬರಲ್ಲ. ಬೇಡ ಬಿಡಪ್ಪ, ನಿಮ್ ಮನೆಯಲ್ಲಿ ನೀವು ಆರಾಮಾಗಿ ಇದ್ಬಿಡಿ, ನಿಮ್ ಎಕ್ಸಾಮ್ ಅನ್ನ ನಾನೇ ಬರ್ಸಿ ಪಾಸಿಂಗ್ ಮಾರ್ಕ್ಸ್ ನ ಕಳಿಸ್ಬಿಡ್ತೀನಿ. ಪಾಸಿಂಗ್ ಮಾರ್ಕ್ಸ್ ಕಾರ್ಡ? ಯಾಕಪ್ಪ, ಬರೀ ಪಾಸಿಂಗ್ ಮಾರ್ಕ್ಸ್ ಬೇಡವಾ? ಸರಿ, ಡಿಸ್ಟಿಂಕ್ಷನ್ ಅಲ್ಲೇ ಕಳಿಸ್ತೀನಿ ಬಿಡು. ಸರಿ ಸರ್, ಬರಲ ಸರ್. ಅಯ್ಯೋ, ನೀವ್ ಯಾಕೆ ಅರಿಸ್ತು ಅಂತೀರಾ? ನಿಮ್ ಮನೆ ಅಡ್ರೆಸ್ ಕೊಟ್ಬಿಟ್ರೆ ನಾನೇ ಮಾರ್ಕ್ಸ್ ಕಾರ್ಡ್ ಕಳಿಸ್ತೀನಿ. ಸರಿ ಸರ್. ಅಬ್ಬ, ಬದುಕ್ತು ಬಡ ಜೀವ. ಲವ್ ಮಗ, ವರ್ಷಗಳೇ ಕಳೆದೋದ್ವು. ನಾನು ಹಾಯ್ ಮಾಡಿದ್ರೆ ಅವಳು ಹಾಯ್ ಮಾಡ್ತಾಳೆ ಅಷ್ಟೇ. ಇನ್ನು ನನ್ನ ಲವ್ ಯಾವಾಗ್ಲೂ ಆಗೋದು? ಗುರು, ಯಾಕೋ ಟಗರು ಪುಟ್ಟೆ ಒಂದು ಪವರ್ ಕಮ್ಮಿ ಆಗೈತೆ ಅನಿಸ್ತಿದೆ ಗುರು. ಅಲ್ವೇನ್ರ, ಏನಾದರೂ ಮಾಡೋಣ. ಇರು ಗುರು, ಸಿಕ್ತೋ ಗುರು.
ಕೆಜಿಎಫ್ ಅಲ್ಲಿ ಇನ್ನೊಂದು ಟೆಂಪಲ್ ಐತೆ, ಇನ್ನು ಓಪನ್ ಆಗಿಲ್ಲ. ಓಪನ್ ಆದ ತಕ್ಷಣ ನಾನೇ ಹೋಗಿ ಪೂಜೆ ಮಾಡ್ಸ್ಕೊ ಬಂದ್ಬಿಡ್ತೀನಿ ಗುರು. ನಾವು ಬರ್ತೀವೋ? ಎಲ್ರು ಹೋಗೋಣ ಗುರು. ನಿಮ್ ಹುಡುಗಿ? ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಣ್ಣ. ಅಣ್ಣ, ಮೋಸ್ಟ್ಲಿ ನಿಮ್ ಯಾರಿಗೋ ಹೇಳಿರ್ಬೇಕಿತ್ತು. ತಡೀರಿ, ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಜಾನು, ಒಂದ್ ನಿಮಿಷ. ಈಗ ನೀನು ಅಣ್ಣ ಅಂತ ಕರೆದಲ್ಲ, ಅವರಲ್ಲಿ ಯಾರು ಕರೆದಿದ್ದು? ಅವ್ರನ್ನೆಲ್ಲ ಯಾಕೆ ಕರೀಲಿ, ನಿಮ್ನೇ ಅಣ್ಣ. ಜಾನು, ಕಾಲೇಜಲ್ಲಿ ನನಗೆ ಯಾರಣ್ಣ ಅಂದ್ರೂ ಒಪ್ಕೋತೀನಿ, ಆದ್ರೆ ನೀನಣ್ಣ ಅಂದ್ರೆ ಸರಿ ಇರಲ್ಲ. ಯಾಕೆ? ಯಾಕೆ ಅಂದ್ರೆ ನಾನ್ ನಿನ್ನ ಲವ್ ಮಾಡ್ತಾ ಇದ್ದೀನಿ. ಯಾಕೆ? ತಲೆ ಕೆಟ್ಟಿದ್ಯಾ? ತಂಗಿ ತರ ಟ್ರೀಟ್ ಮಾಡ್ತಿದ್ಯಾ ಅಂತ ನೀನ್ ವಿಶ್ ಮಾಡ್ದಾಗೆಲ್ಲ ನಾನು ವಿಶ್ ಮಾಡ್ತಿದ್ದೆ. ಈ ತರ ಮೆಂಟಾಲಿಟಿ ಇರೋ ಪರ್ಸನ್ ಅಂತ ಗೊತ್ತಿದ್ರೆ ನಿನ್ ಕಡೆ ತಿರುಗ್ ಸಹ ನೋಡ್ತಿರ್ಲಿಲ್ಲ. ನಾನ್ ಯಾವಾಗ ಹೇಳಿದ್ದೆ ನಿನ್ನ ತಂಗಿ ತರ ಅಂತ? ನೀನಲ್ಲ, ಸಂಜುನೆ ಬಂದ್ ಹೇಳಿದ್ದು. ಈ ವಿಷಯ ನಿನ್ ಫ್ರೆಂಡ್ಸ್ಗಳಿಗೂ ಗೊತ್ತು, ಕೇಳು. ಅದೆಲ್ಲ ನನಗ್ ಗೊತ್ತಿಲ್ಲ, ಅವ್ರ ಯಾರೋ ಹೇಳಿದ್ರು ಅಂತ. ನಾನ್ ಯಾಕೆ ಚೇಂಜ್ ಆಗ್ಲಿ? ನಾನ್ ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಲೋ ಬ್ರದರ್, ಅಣ್ಣ ಅಂತ ಕರ್ದೋರ್ನೆಲ್ಲ ಲವ್ ಮಾಡಿ ಮದ್ವೆ ಆಗಕ್ಕೆ ಇದೇನ್ ನಾನ ಅಲ್ಲ, ಇಂಡಿಯಾ. ನೀನೇನ್ ನಮ್ ಅಪ್ಪ ಮುಂಗುಟ್ಟಿದ್ದ ನೀನ್ ನನಗ್ ತಂಗಿ ಆಗೋದಕ್ಕೆ? ನಿನ್ಗಿನ್ನ ಸಂಬಂಧಗಳ ವ್ಯಾಲ್ಯೂನೇ ಗೊತ್ತಿಲ್ಲ. ಇನ್ ಲವ್ ಬೇರೆ ಕೇಳು. ಒಂದ್ ಹುಡ್ಗಿ ಒಬ್ನಿಗೆ ಹೆಂಡತಿ ಆಗಕ್ಕೆ ಒಂದು ರೀತಿ ನೀತಿ ಅನ್ನೋ ಕಟ್ಪಾಡಿರುತ್ತೆ. ಅದೇ ಒಂದ್ ಹುಡ್ಗಿ ಒಬ್ನಿಗೆ ತಂಗಿ ಆಗಕ್ಕೆ ಅಣ್ಣ ಅನ್ನೋ ಒಂದೇ ಒಂದ್ ಮಾತು ಸಾಕು. ನಿನಗಿವನ್ನೆಲ್ಲ ಹೇಳಿ ಏನು ಪ್ರಯೋಜನ ಇಲ್ಲ, ಸುಮ್ನೆ ಬಿಡು. ನಾನು ನಿಂತ್ಕೋ. ಏನ್ ಹುಡುಗ್ರಂದ್ರೆ ಆಟ ಅನ್ಕೊಂಡ್ಬಿಟ್ಟಿದೀರಾ? ನಮ್ಮಪ್ಪ ಅಮ್ಮ ಪ್ರೀತಿನೇ ಮದ್ವೆ ಆಗಿರೋದು, ಅವ್ರ ಮೇಲಾಣೆ. ನಾನಿನ ಸುಮ್ನೆ ಬಿಡಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ತೀನ? ನೀನೇನಾದ್ರೂ ನನ್ನ ಲವ್ ಮಾಡಿಲ್ಲ ಅಂದ್ರೆ ನೀನು ಸಾಯಿಸಿ ನಾನು ಸತ್ತೋಗ್ತೀನಿ. ಮನ್ಸಲ್ಲಿ ಒಬ್ಬನ್ ಪ್ರೀತಿಸಿ ಅಣ್ಣ ಅಂತ ಕರೆದೋರ್ನೆಲ್ಲ ಲವ್ ಮಾಡೋದಕ್ಕೆ ನಂದೇನ್ ಬೆರ್ಕೆ ಪ್ರೀತಿ ಅಲ್ಲ. ನೀನೇನ್ ಮಾಡಿದ್ರು ಅಷ್ಟೇ, ನಿನ್ನ ಮಾತ್ರ ನಾನು ಲವ್ ಮಾಡಲ್ಲ. ಹೌದಾ? ಹಾಗಾದ್ರೆ ಏನೋ ಹೇಳ್ದೆ ನಮ್ಮಪ್ಪ ಅಮ್ಮನ ಪ್ರೀತಿಸಿ ಮದುವೆದವರು ಅಂತ. ಹೋಗಿ ಅವರನ್ನ ಕೇಳು. ನಿಮ್ ತಂದೆ ಪ್ರೀತಿಸು ಅಂದ ತಕ್ಷಣನೇ ನಿಮ್ ತಾಯಿ ಪ್ರೀತಿನ ಒಪ್ಕೊಂಡ್ರ ಅಥವಾ ಕಾಯಿಸು ಒಪ್ಕೊಂಡ್ರ ಅಂತ. ಹಂಗೆ ನಿಮ್ ತಂದೆ ಪ್ರೀತಿ ಸಿಗ್ಲಿಲ್ಲ ಅಂದಿದ್ರೆ ನಿಮ್ ತಾಯಿನೂ ಸಾಯಿಸಿ ಅವರು ಸತ್ತೋಗ್ತಿದ್ರ ಅಂತ, ಅಥವಾ ದೂರದಲ್ಲಿ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ಆಶಿಸ್ತಿದ್ರ ಅಂತ. ನಿನಗಿನ್ನೂ ಅವಾಗ್ನವ್ರ ಪ್ರೀತಿ ಹೇಗಿತ್ತು, ಫೀಲಿಂಗ್ಸ್ ಹೇಗಿತ್ತು ಅನ್ನೋದೇ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಈ ತರ ಎಲ್ಲ ಮಾಡ್ತಾನೂ ಇರ್ಲಿಲ್ಲ. ಏಯ್, ಪ್ರೀತಿ ಅನ್ನೋದು ಇಲ್ಲಿಂದ ಯೋಚನೆ ಮಾಡಿ ಬಾಯಿಂದ ಕೇಳೋದಲ್ಲ, ಇಲ್ಲಿಂದ ಅರ್ಥ ಮಾಡ್ಕೊಂಡು ಕಣ್ಣಲ್ಲೇ ಮಾತಾಡೋದು. ಅದೆಲ್ಲ ಬಿಟಾಕಪ್ಪ, ಇಷ್ಟಪಡ್ತಿರೋಳ್ನ ಸಾಯಿಸಿ ನೀನು ಸತೋ ಏನಪ್ಪ ಸಾಧನೆ ಮಾಡ್ತೀಯ? ಜೀವನದಲ್ಲಿ ನೀನು ಒಂದು ಸಾಧನೆ ಮಾಡು, ಅಷ್ಟರಲ್ಲಿ ನಿನ್ನ ಇಷ್ಟಪಡೋಳೊಬ್ಳು ಬಂದೇ ಬರ್ತಾಳೆ, ಒಳ್ಳೆ ಜೀವನ ಮಾಡು. ಬ್ರದರ್ ಸಾರಿ, ಸಾರಿ ಸಿಸ್ಟರ್. ಹಾಯ್ ಬಂಗಾರಿ. ಅಯ್ಯಯ್ಯೋ, ಏನಿವತ್ತು ಇಷ್ಟೊಂದು ಪ್ರೀತಿ? ಇವತ್ತೇ ಅಂತಲ್ಲ, ಎಲ್ಲಾ ಟೈಮಲ್ಲೂ ನನ್ ನಿನ್ ಮೇಲೆ ಇದೇ ಪ್ರೀತಿನೇ ಇರೋದು. ಆದ್ರೂ ಇವತ್ ನೀನು ದಿನಿಗೆ ಹೇಳಿದ ಬುದ್ಧಿ ಮಾತಿತ್ತಲ್ಲ, ತುಂಬಾ ಚೆನ್ನಾಗಿತ್ತು. ಆ ಬುದ್ಧಿ ಮಾತಲ್ಲ ಸತ್ಯ, ಹಳೆ ಕಾಲದವ್ರಿಗೆ ಪ್ರೀತಿ ಅನ್ನೋದು ಪ್ಯಾಷನ್ ಆಗಿತ್ತು, ಈಗಿನವ್ರಿಗೆ ಪ್ರೀತಿ ಅನ್ನೋದು ಫ್ಯಾಷನ್ ಆಗ್ಬಿಟ್ಟಿದೆ. ಅಂದ್ರೆ ಹಳೆ ಕಾಲದವ್ರಿಗೆ ಪ್ರೀತಿ ಅನ್ನೋ ಜೀವನ ಆಗಿತ್ತು, ಈಗಿನ ಹುಡುಗ ಹುಡುಗಿರು ಪ್ರೀತಿನ ತೋರಿಸ್ಕೊಳ್ಳೋದಕ್ಕೆ ಅಂತಾನೆ ಮಾಡ್ತಾರೆ. ಪ್ರೀತಿ ಅನ್ನೋದು ನಾಲ್ಕು ಜನದ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಮಾಡೋದಲ್ಲ, ಅದೇ ಹುಡುಗ ಹುಡುಗಿ ಜೀವನ ಪೂರ್ತಿ ಅನುಭವಿಸೋದಕ್ಕೆ ಮಾಡೋದು. ಆ ದಿನಿತರನ ಅವನ್ ಪ್ರೀತಿ ನಿಜವಾದ್ದೇ ಆಗಿತ್ತು. ಅವನ್ ಫ್ರೆಂಡ್ಸ್ ಅವನ್ನ ಮಿಸ್ ಯೂಸ್ ಮಾಡ್ಕೊಂಡು ಅವನ್ನ ಲಾಸೆ ಹುಟ್ಟಿಸಿದ್ರೆ ಅವನ್ದೇನೆ ತಪ್ಪು? ಅದಕ್ಕೆ ಅದು ಪ್ರೀತಿ ಅಲ್ಲ, ಬರೀ ಆಸೆ ಅಷ್ಟೇ ಅಂತ ಬಿಡ್ಸಿ ಹೇಳ್ದೆ. ಅವನಿಗೂ ಅದು ಅರ್ಥ ಆಯ್ತು, ತಿಳ್ಕೊಂಡ. ಆಯ್ತ್ ಬಿಡಪ್ಪ, ನಮ್ಗ್ಯಾಕ ಅವನ್ ವಿಷಯ?
ಏನ್ ಮಾಡ್ತಿದ್ಯಾ? ಬಟ್ಟೆ ಪ್ಯಾಕ್ ಮಾಡ್ತಿದ್ದೆ. ಬಟ್ಟೆ ಪ್ಯಾಕ್ ಮಾಡ್ತಿದ್ದ ಯಾಕೆ? ಯಾಕೆ ಅಂದ್ರೆ ಊರ್ಗ ಹೋಗೋಕೆ. ಪಾರ್ವತಿ ಅಕ್ಕನ ಮದ್ವೆ ಅಲ್ವೇನೋ? ಹೌದಲ್ವಾ, ನೀನ್ ಹೋಗ್ತಿದ್ಯಾ? ಯಾಕೆ ನೀನ್ ಬರಲ್ವಾ? ಇಲ್ಲಪ್ಪ ನಾನ್ ಬರಲ್ಲ, ಅಲ್ಲಿ ಬಂದ್ರೆ ಹಿಂಸೆ ಆಗುತ್ತೆ. ಹಿಂಸೆ ಆಗತ್ತಾ? ಯಾಕೆ? ಯಾಕೆ ಅಂದ್ರೆ ಊರಿಗೆ ಹೆಜ್ಜೆ ಇಡ್ತಿದಂಗೆ ಶುರು ಮಾಡ್ತಾರೆ. ಏನ್ ಕೆಲ್ಸ ಮಾಡ್ತಿದ್ಯಾ ಎಷ್ಟ್ ಸಂಬಳ, ಏನ್ ಕೆಲ್ಸ ಮಾಡ್ತಿದ್ಯಾ ಎಷ್ಟ್ ಸಂಬಳ ಅಂತ. ಆ ಟೈಮಲ್ಲಿ ಏನಾದ್ರೆ ನಂಗೆ ಮಿಷನ್ ಗನ್ ಸಿಕ್ಬಿಟ್ರೆ ಒಬ್ಬೊಬ್ರನ್ನ ಶೂಟ್ ಮಾಡಿ ಸಾಯಿಸ್ಬಿಡೋಣ ಅನ್ಸುತ್ತೆ. ಪ್ಲೀಸ್ ಕಣೋ, ನನ್ಗೋಸ್ಕರ ಬಾರೋ. ಏಯ್ ಇಲ್ಲಮ್ಮ ನಾನ್ ಬರಲ್ಲ. ಹೇ ಪ್ಲೀಸ್, ಹಾ ಪ್ಲೀಸ್ 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 ಚಿನಿ. ಹ್ಮ್ ಆಯ್ತು, ನೀನ್ ಹೋಗಿರು, ನಾನು ಆಮೇಲೆ ಬರ್ತೀನಿ. ಐ ಲವ್ ಯು ಕಣೋ. ಐ ಲವ್ ಯು ಟೂ. ನಾನು ಅವತ್ತೆ ಊರಿಗೆ ಬರಲ್ಲ ಅಂತ ಹೇಳಿದೆ. ಕೆಲಸ ಮಾಡದಿರೋ ಹುಡುಗರು ಊರಿಗೆ ಯಾರೇ ಹೋಗ್ಲಿ, ಅವ್ರನ್ನ ಉರ್ಸಕ್ಕೆ ಅಂತಾನೆ ಸ್ವಲ್ಪ ಜನ ಹುಟ್ಟಿರ್ತಾರೆ. ನಮ್ಮೂರಲ್ಲಿ ಇವ್ರು ಹುಟ್ಟವರೆ. ಚಿಕ್ಕಣ ವೆಂಕಟಣ್ಣಗೆ ಒಂದು ಟೀ ಹಾಕಣ. ಏನಣ್ಣ ಇಲ್ಲಿ ಇಷ್ಟೊಂದು ಸೆಂಟ್ ಬಾಸ್ನ? ಓ ಅದಾ, ಸೆಂಟ್ ಬಾಸ್ನೆ ಬಂತು ಅಂದ್ರೆ ನಮ್ಮೂರ್ ಶಿವಣ್ಣ ಬಂದ ಅಂತ. ನಮ್ಮೂರ್ನಲ್ಲಿ ಅವಂದೇ ಅವ, ಅವನೇ ನಮ್ ಸೆಂಟ್ ಶಿವ. ಬೆಳಬೆಳಗ್ಗೆ ನಮ್ಮೂರ್ ಕಡೆ ಏನಿಲ್ಲ ಕಣ, ಹಿಂಗೆ ಸ್ವಲ್ಪ ಹಿಂದ ನೋಡೋಣ ಅಂತ ಬಂದ. ಅದ್ ಸರಿ, ಅದ್ಯಾಕ್ ನೀನ್ ಹೆಡ್ತೀನಿ ಆಸ್ಪತ್ರೆ ಊದ್ಕ ಓಡಾಡ್ತಿದ್ಲು? ಅಣ್ಣ ಅದು ಊದ್ಕೊಂಡು ಇರೋದಲ್ಲ ಕಣ, ಅವಳು 9 ತಿಂಗಳು ಬಸ್ರು, ಅದಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಯ್ತ. ವಾ ಗಂಡ ಎಣ್ಣ, ಗಂಡ ಆಯ್ತದೆ ಗಂಡ ಆಯ್ತದೆ ಅನ್ಕೊಂಡಿದ್ದೆ ಕಣ, ಹೆಣ್ಣಾಗೋಯ್ತು. ವಾಲಿ ಬಿಡ್ಲ, ಆಮೇಲೆ ಗಂಡಾಗ್ಲಿ ಗಂಡಾಗ್ಲಿ ಅಂತ ಹೋಗಿ ಅತ್ತ ಗಂಡು ಅಲ್ಲ ಐತೆ ಹೆಣ್ಣು ಅಲ್ದೆ ಮದ್ಯದಾಗಿದ್ರೆ ಏನ್ ಮಾಡ್ತಿದ್ದೆ? ಹುಟ್ಟ ಮಗ ಗಂಡಾಗ್ಲಿ ಹೆಣ್ಣಾಗ್ಲಿ ಒಳ್ಳೆ ಫಿಗರ್ ಆಗಿರ್ಬೇಕು, ಜಲ್ದಿ ಸೇಲ್ ಆಗೋಯ್ತವೆ. ಸರಿ, ನಿಮ್ ತಾವ್ ಮಾತಾಡ್ತಾ ನಿಂತ್ಕೊಂಡ್ರೆ ಅಲ್ಲಿ ಡೈರೆಕ್ಟ್ ಟೈಮ್ ಆಗೋಯ್ತೆ, ನಾನ್ ನಿಮ್ ಬರ್ತೀನಿ. ಸರಿ ಕಣ. ನೋಡ್ಲಾ ವೆಂಕಟಣ್ಣ, ನಮ್ಮೂರ ಐಕ್ಲನ್ನ ನಮ್ ಮುಂದೆ ಆಡ್ಕೊಂಡ್ ಬೆಳೆದವು, ಇವ ನಮ್ ಕೈಲೇ ಅಣ್ಣ ಅನ್ಸ್ಕೋತವೆ. ಇವಾಗ ಹೋಗಿದ್ ಇವನೊಬ್ನೇ ತಾನ ಐಕ್ಲು ಅಂದ್ರೆ ಯಾರಣ? ಓ ಇಲ್ಲ ಅಪ್ಪೋ, ಇವನೊಬ್ನೇ ಅಲ್ಲ, ನಮ್ಮೂರ್ನಲ್ಲಿ 2 ಕಣ್ಮಣಿಗಳವೆ. ಒಬ್ಬ ಇವನಾದ್ರೆ ಇನ್ನೊಬ್ಬ ಕಪಲ್ಲಿ ತಮ್ಮ ಕಪಲ್ಲಿ. ಹೇಳ ಅಣ್ಣ, ನಿಮ್ ಮದ್ವೆಗ್ ಹೊಂಟಿರಿ, ಒಂಚೂರು ಕೆಲ್ಸ ಅದೇ ಮುಗಿಸ್ಕೊ ಬತ್ತೀನಿ. ಏನ್ ಕೆಲ್ಸ ಅಲ್ಲ, ಯಾರು ಇಲ್ದಿರೋ ಹೊತ್ತಲ್ಲಿ ಮನೆಗೆ ಅವನು ಬಿಡೋದ್ ಕಾಣಣ, ಅದಕ್ಕೆ ಆ ವಿಡಿಯೋನ್ ಕರ್ಕೊಂಬರೋಣ ಅಂತ ಹೋಯ್ತಿದ್ದೆ. ಇನ್ನೂ ಒಂಚೂರು ಫ್ರೀ ಬಿಟ್ಬಿಡು, ಇನ್ನೇನಾರು ನುಗ್ ಬಿಡ್ತದೆ, ಹಿಡಿದ ಆಚೆಗೆ ಹಾಕ್ಬಿಟ್ಟು ಬಾಗ್ಲಾಕ ಬರ ಬಿಡದೆ. ಆಯ್ತಣ್ಣ. ಕರ್ನಾಟಕದ ರಾಜ್ಯದೊಳಗೆ ಹಳ್ಳಿಯ ಬೆರ ತೋಟದೊಳಗೆ ಎಣ್ಣೆಯ ಸರ್ವಸ್ವವೆನ್ನುವ ಕೋತಿಕು ಬಡಕತೆ ಇದು. ಮೊದಲು ಮೊದಲು ಬೇರ ಕುಡಿದೆ, ನಂತರ ಆ ಡ್ರಿಂಕ್ಸ್ ಗೆ ಬೆಳೆದೆ, ಯಾವುದು ಕುಡಿದರು ಸಾಲದೆಂದು ಮನೆಯ ಮಾರಲು ನಿಂತೆನೋ. ಏನಪ್ಪ ನೀನು ಕೊಟ್ಟಿರ್ವೇನೋ, ಅಯ್ಯೋ ತಗೊಳ್ಳೋ ಬಿಂಬು. ಭವ್ಯ ಭಾರತದ ಕುಡುಕರ ಸಂಘದ ಪದಾಧಿಕಾರಿಗಳೇ, ಏನ್ ಬಾಕಿಯವರೆಲ್ಲ ಏನ್ ಮಲ್ಕಡಿದಿರ ಕುತ್ಕರ? ಇವತ್ತು ಈ ಸಮಾಜ ನಮ್ಮಂತ ಕುಡುಕರಿಗೆ ಎಂತ ಕಿರೀಟ ಹಾಕಿದೀನಿ ಗೊತ್ತಾ? ಗೊತ್ತಿಲ್ಲ. ಮನೆ ಆಳ ಅಂತ. ನಾವ್ ಯಾರ ಮನೆ ಆಳ್ಬಿಡಕಪ್ಪ ಹೋಗಿದ್ದವು? ಏನ ನಮ್ ತಾತ ಸಂಸಾರ ದೊಡ್ಡದಾಗಿರ್ಲಿ ಅಂದ ನಮ್ಮಪ್ಪ ಒಂದ್ ಡಜನ್ ಮಕ್ಳು ಉಡಿಸ್ತಾರ. ಸಂಸಾರ ದೊಡ್ಡದಾದ್ಮೇಲೆ ಜಾಗ ಸಾಲಲ್ಲ ಅಂತ ಒಂದೆರಡು ಕೊಡೆ ತಗೋ ಅಡ ಇಟ್ಟೆ. ಅಷ್ಟೇ ನನ್ನ ಹೆಂಡತಿ ಮನೆಯೊಳ ಅನ್ಬಿಡದ ಅದಕ್ಕೆ ಒಂದ್ ಬುಟ್ಟಿ ಹೇಳಿದಿನ. ಏಯ್ ನಾನು ಮನೆಯಾಳ ಅಲ್ಲ, ಜಸ್ಟ್ ಮನೆಯಾಳ. ಹಂಗಾದ್ರೆ ನಮ್ ಮನೆ ಕಳ್ಸು, ಹೇಳಿದ ತಕ್ಷಣ ಏನ್ ಕಳ್ಸ್ಬಿಡ್ತಿದ್ದ ಮುಸ್ಲ ಬಾಯ. ಇವತ್ತು ನಮ್ಮೂರ್ ಮುನಿಯಪ್ಪ ಮಕ್ಳಿಲ್ಲ, ಯಾಕಪ್ಪ? ಯಾಕಡ ಆದ್ರೆ ಅವನು ಮಕ್ಳಾದ್ರೆ ನಮ್ಮನೆ ಕೊಡೆಯಲ್ಲೆಲ್ಲ ಇಟ್ಕೊಂಡನು. ಅದಕ್ಕೆ ಅವನ ಹೆಂಡತಿ ಮಕ್ಳಾಗ್ದಂಗ್ ನೋಡ್ಕೊಂಡು ನಮ್ಮದೇ ಮಕ್ಳ ತರ ತಿಳ್ಕೊಂಡು ನಮ್ಮನೆ ಕೊಡಗಳ ಅಡ ಇಟ್ಕೊಂಡು ಕಾಸು ಕೊಡ್ತಾವನೆ. ಏನ್ ಸತ್ತ ಗೊತ್ಕೋಯ್ತಾನ? ಎಲ್ಲ ನಮ್ಗೆ ತಾನೆ. ಇದ್ ನಮ್ ಹೆಂಡ್ತಿರ್ ಗೊತ್ತಾಯ್ತಲ್ಲ ಅಷ್ಟೇ. ಹೌದು ಹೌದು ಕಂಡ್ಲ ಭೀಮಗ್ನೆ. ಭೀಮಗ್ನೆ ಅಂತೀಯಲ್ಲ ಅಂದ್ರೆ ಭದ್ರಪ್ಪನ ಮಗ ಅಂದನೆ. ಅಯ್ಯೋ ಬೋಳಿ ಮಗ್ನೆ ಆದ್ರೆ ಸೆಸರ್ ಕಟ್ ಆಗಲ್ವಾ? ಇವತ್ತು ನಮ್ಮ ಮಾದೇವಣ್ಣನ ಮಗಳು ಪಾರ್ವತಿ ಏನ್ಲ ಮದ್ವೆ ಕಡ. ಮತ್ತೆ ಮದ್ವೆ ಆಗ ಹುಡುಗ ಬಂದು ಅವಳು ತಾಲಿ ಕಟ್ತಾನೆ, ಅವ್ರಪ್ಪ ನಮ್ಗೆ ಊಟಕ್ಕೆ ಇಕ್ತಾನೆ. ಅಲ್ಲ ಎನ್ನೆಮ್ಮ ಎನ್ನೆಮ್ಮ ಅಂದ್ರೆ ಏನಣ್ಣ? ಅಯ್ಯ ನಿಮ್ಮ ಅವನು
ಅಂದ್ರೆ ಸೆನ್ಸರ್ ಕಟ್ ಆಗಲ್ವಾ? ಕಟ್ ಆಗಲ್ವ? ಕುಡ್ರಿ ಕುಡ್ರಿ. ಕೂತ್ಕೋ ಸುರೇಶಪ್ಪ. ನಮಸ್ಕಾರ. ನಮಸ್ಕಾರ ನಗಣ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾವು ಸ್ಫೂರ್ತಿ ಅಪ್ಪ, ನಾಗಣ್ಣನಿಗೂ ಒಂದು ಟೀ ತಂದು ಕೊಡಮ್ಮ. ಸರಿ ಅಪ್ಪ. ರಮೇಶಪ್ಪ, ನಿನ್ ಮಗಳ? ಯಾಕೆ ನಾಗಣ್ಣ, ನೋಡಿರ್ಲಿಲ್ವಾ? ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಆಗ್ಲೇ ಮದುವೆ ವಹಿಸ್ಕೊಂಡ್ಬಿಟ್ಟಿದ್ದೆ ಮಗ. ಹೆಣ್ಮಕ್ಳು ಹಂಗೆ ಅಲ್ವಾ ನಾಗಣ, ತೆಂಗಿನ ಮರ ಬೆಳೆದಂಗೆ ಬೆಳೆದು ಬಿಡ್ತಾರೆ. ರಮೇಶಪ್ಪ, ನಂಗೆ ಗೊತ್ತಿರಂಗ ಒಂದು ಒಳ್ಳೆ ಸಂಬಂಧ ಆಯ್ತು. ಬೆಂಗಳೂರಲ್ಲಿ ಕೆಲ್ಸ, ತಿಂಗಳಿಗೆ 70,000 ರೂಪಾಯಿ ಸಂಬಳ, ಚಿಂದಂತ ಹುಡುಗ, ನೀವು ಅನ್ನೋ ಕರ್ಸ್ ಮಾತಾಡ್ಬಿಡದೆ. ಹೇ, ಈಗಲೇ ಯಾಕೆ ಮದುವೆ ನಾಗಣ್ಣ? ಇನ್ನು ಓದ್ತಾವಳೆ, ಓದ್ಲಿ ಬಿಡು. ಹೇ, ಈಗಲ್ಲ ಅಂದ್ರೆ ಮುಂದೆ ಮದುವೆ ಮಾಡ್ಲೇಬೇಕಲ್ಲ, ಆದ್ರೆ ಇಂಥ ಹುಡುಗ ಸಿಗ್ಬೇಕಲ್ಲ. ನೋಡು ರಮೇಶ್, ಬಂದ ಅವಕಾಶನ ಬಿಡ್ಬೇಡ, ಒಂದ್ಸಲ ಕರ್ಸ್ ನೋಡು, ಇಷ್ಟ ಆದ್ರೆ ಆಮೇಲೆ ಸ್ವಲ್ಪ ಟೈಮ್ ಕೇಳಿದ್ರೆ ಆಯ್ತಪ್ಪ, ಅವಳ ಎಜುಕೇಶನ್ ಮುಗಿಲಿ ಆಮೇಲೆ ಮದುವೆ. ಬಟ್ ಫಸ್ಟ್ ಹುಡುಗನ್ ಕರ್ಸ್ ನೋಡಪ್ಪ. ಎಣ್ಣೆ ಬಂದ ಕಣ್ಣು ಮುಚ್ಕೊಂಬೇಡ ರಮೇಶಪ್ಪ. ಹ್ಮ್ ಸರಿ ನಾಗಣ್ಣ, ಮುಂದಿನ ಭಾನುವಾರ ಹುಡುಗನ್ನ ಮನೆಗೆ ಕರೆಸು, ಮಾತಾಡೋಣ. ಭಾನುವಾರ ನಾನು ಇರಲ್ಲ, ನಿಮ್ಮ ಅಣ್ಣ ಮಂಜಣ್ಣ ಇದಾರಲ್ಲ, ಅವ್ರ ಜೊತೆ ಮಾಡಿ ಕರ್ಸ್ತೀನಿ ಬಿಡು ಹುಡುಗನ. ಸರಿ. ಏನ್ ರಮೇಶಪ್ಪ, ಏನ ಗಂಡು ಗಿಂಡು ಅಂತಿದ್ಯಾ? ಏನ್ ಸಮಾಚಾರ? ಏನಿಲ್ಲ ಶಿವಣ್ಣ, ನಾಗಣ್ಣ ನನ್ನ ಮಗಳಿಗೊಂದು ಗಂಡಿದೆ ಅಂತ ಹೇಳ್ತಿದ್ದ. ಮುಂದಿನ ಭಾನುವಾರ ಹುಡುಗನ್ನ ಮನೆಗೆ ಕರೆಸು, ಮಾತಾಡೋಣ. ಭಾನುವಾರ ನಾನು ಇರಲ್ಲ, ನಿಮ್ಮ ಅಣ್ಣ ಮಂಜಣ್ಣ ಇದಾರಲ್ಲ, ಅವ್ರ ಜೊತೆ ಮಾಡಿ ಕರ್ಸ್ತೀನಿ ಬಿಡು ಹುಡುಗನ. ಸರಿ. ಏನ್ ರಮೇಶಪ್ಪ, ಏನ ಗಂಡು ಗಿಂಡು ಅಂತಿದ್ಯಾ? ಏನ್ ಸಮಾಚಾರ? ಏನಿಲ್ಲ ಶಿವಣ್ಣ, ನಾಗಣ್ಣ ನನ್ನ ಮಗಳಿಗೊಂದು ಗಂಡಿದೆ ಅಂತ ಹೇಳ್ತಿದ್ದ, ಅದ್ರ ಬಗ್ಗೆನೇ ಮಾತಾಡ್ತಿದ್ದೆ. ಏನ್ ನಾಗಣ್ಣ, ನನಗ್ ಮದ್ವೆ ಮಾಡ್ಸಿದ್ದೆ ಮಾಡ್ಸಿದ್ದು, ಫುಲ್ ಟೈಮ್ ಬ್ರೋಕರ್ ಆಗ್ಬಿಟ್ಟಿದ್ಯಾ? ಹೂ ಕಣ್ಲ, ನಿಮ್ ಮಾವನ ಹತ್ರನೇ ಕೆಲಸ ಮಾಡ್ತಿದ್ದೆ, ನೀನ್ ಹೆಣ್ಣು ಹುಡುಗದ ಖುಷಿಗೆ ಕೆಲಸದಿಂದ ತೆಗ್ಬಿಟ್ಟ. ನೋಡ್ದ, ನನ್ನ ಕಾಲ್ ಗುಣ ಹೆಂಗದೆ ಅಂತ. ನೀನ್ ಅಲ್ಲೇ ಇದ್ದಿದ್ರೆ ತಿಂಗ್ಳಿಗೆ 10,000 ರೂಪಾಯಿ ಸಂಬಳ, ಈಗ ತಿಂಗ್ಳಿಗೆ 2 ಮದುವೆ ಮಾಡಿದ್ರೆ 20,000 ರೂಪಾಯಿ, ಯಾರ್ಗುಂಟು ಯಾರ್ಗಿಲ್ಲ. ಲೈಫ್ ಇನ್ವೆಸ್ಟ್ಮೆಂಟ್ ಇಲ್ದೆ ಟೀ ಕಾಫಿ ಟೀಫನ್ ಫುಲ್ ಫ್ರೀ ಆಗಿ ಸಿಗ್ತದೆ. ನಗಣ್ಣ, ನೀನಾ? ಯಾಕ್ಲ ರಾಮಣ್ಣ, ನೀನ್ ನೋಡ್ತಿದ್ದಂಗೆ ಮಾಯ ಆಗ್ಬಿಟ. ನನ್ ಮಕ್ಳಿಗೆ ಹೆಣ್ಣು ನೋಡ್ತೀನಿ ಅಂದಿದ್ದ ಕಣ್ಣಣ್ಣ, ನಾನ್ ನೋಡ್ತಿದ್ದಂಗೆ ಮಾಯ ಆಗ್ಬಿಡ್ತಾನೆ. ಯಾಕ್ಲ, ನಿನ್ ಐಕ್ಳಿಗೇನ್ ಕೈ ಕಾಲ್ ನೆಟ್ಗಿಲ್ವಾ? ಎಲ್ಲ ಚೆನ್ನಾಗವ್ ಕಣ್ಣಣ್ಣ. ಯಾರನ್ನಾದ್ರೂ ಲವ್ ಗಿವ್ ಮಾಡಿದಾರಲ್ಲ? ಅವೆಲ್ಲ ಏನಿಲ್ಲ ಕಣ್ಣಣ್ಣ, ಅವ್ರುಂಟು ಮನೆ ಉಂಟು. ಡೈ, ಮದ್ವೆ ಆದ್ರೆ ಯಾರ ನಿಗ್ರಿಕತ್ತಾರೆ ಅಂತ ಯಾವನಾರು ಹೇಳಿದಾನ? ಏ, ಚಿಂದಂದ ಲಗ್ನ ಬಂದದೆ ಕಣ್ಣಣ್ಣ. ಕೆಲ್ಸಕ್ಕೆ ಹೋಯ್ತವ್ರ ಇಲ್ವೋ? ಬೆಂಗ್ಳೂರಲ್ಲಿ ಕೆಲ್ಸ ಕಣ್ಣಣ್ಣ, 1,00,000 ರೂಪಾಯಿ ಸಂಬಳ. ಇಷ್ಟೆಲ್ಲ ಚೆನ್ನಾಗಿದ್ಮೇಲೆ ಯಾರ ಹಾಕ್ಲೆ ಹೇಳ್ಕೊಡೋಲ್ರು? ಸರಿಲ್ಲ, ನಿನ್ ಐಕ್ಳನ ನಾನ್ ನೋಡ್ತೀನಿ, ನಾನ್ ಮದ್ವೆ ಮಾಡಿಸ್ತೀನಿ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ರಣ. ಮಕ್ಳ ಲವ ಕುಶ ಅಪ್ಪ ಬನ್ರಪ್ಪ ಇಲ್ಲಿ.
ಹೇಳಪ್ಪ. ಇವರು ಶಿವಣ್ಣ ಅಂತ, ಅವರು ಕಪಾಲಿ ಅಣ್ಣ ಅಂತ, ಊರ್ ಮುಖಂಡ್ರು ಕಣಪ್ಪ, ಕೈ ಮುಗಿರಿ. ನಮಸ್ಕಾರ ಸರ್. ಓಹೋಹೋಹೋ, ಏನ್ ಬುದ್ಧಿ ಕಲ್ಸಿದ್ಯಾ ರಾಮಣ್ಣ ಮಕ್ಳಿಗೆ, ಒಳ್ಳೆ ಸಂಸ್ಕಾರವಂತರು. ಇವ್ರಿಗೆ ಯಾರು ಏನ್ ಕೊಡೋಲ್ರು, ನಾವು ಮಾಡಿಸ್ತೀವಿ. ಪ್ರಾಮಿಸ್ ಪ್ರಾಮಿಸ್. ಹಾಗಾದ್ರೆ ಇನ್ ಮೂರ್ ತಿಂಗಳಲ್ಲಿ ಮದ್ವೆ ಊಟ ಫಿಕ್ಸ್. ಅಯ್ಯ, ಮೂರ್ ತಿಂಗಳವರೆಗೂ ಯಾಕೆ ಕಾಯ್ತೀರಿ? ಇಲ್ಲ, ಈಗ್ಲೇ ಫಿಕ್ಸ್ ಮಾಡ್ತೀನಿ, ನೋಡ್ತಾ ಇರಿ. ಚೆನ್ನಪ್ಪ. ಶಿವಣ್ಣ ಬಲ ಇಲ್ಲಿ ಏನಣ್ಣ, ನಿನ್ನ ಐಕ್ಳಿಗೆ ಮದ್ವೆ ಫಿಕ್ಸ್ ಆಯ್ತಲ್ಲ? ಇಲ್ಲ ಅಣ್ಣ, ಹುಡುಕಿ ಹುಡುಕಿ ಸಾಕಾಗೋಯ್ತು ನನಗಂತೂ. ಚಿಂತೆ ಮಾಡ್ಬೇಡ ನೋಡೋ, ಇವರು ರಾಮಣ್ಣ ಅಂತ. ನಮಸ್ಕಾರ ಕಣ್ಣ. ಇವರು ಇವ್ರ ಮಕ್ಕಳು ಲವ ಕುಸ. ನಮಸ್ಕಾರ. ಬೆಂಗಳೂರಲ್ಲಿ ಕೆಲ್ಸಕ್ಕವ್ರೆ ಕಣ. ತಿಂಗಳು 1,00,000 ರೂಪಾಯಿ ಸಂಬಳ. ಫಿಫ್ಟಿ ಫಿಫ್ಟಿ. ನೀವು ನೋಡಿದ್ಮೇಲೆ ಸೂಪರ್ ಆಗಿರುತ್ತೆ ಬಿಡಣ್ಣ ಸಂಬಂಧ. ಮದ್ವೆ ಆಗೋದ್ ನಾವಲ್ವಲ್ಲ, ನಮ್ಮ ಮಕ್ಳು ತಾನೆ, ಅವ್ರ ಒಪ್ಕೊಂಡ್ರೆ ಸಾಕು. ನಿನ್ ಮಕ್ಳು ಬಂದಿದ್ರು ಕರೀಲ, ಅವ್ರೇ ನೋಡ್ಲಿ. ಅಮ್ಮ ಮಲ ನೀಲ ಬಂದ್ರಮ್ಮ ಇಲ್ಲಿ. ಇವಳು ನನ್ನ ದೊಡ್ಡ ಮಗಳು ಮಾಲ, ಚಿಕ್ಕ ಮಗಳು ನೀಲ. ನೋಡ್ರವ್ವ, ಇವ್ ನನ್ನ ದೊಡ್ಡ ಮಗ ಲವ, ಇವನ್ ಚಿಕ್ಕ ಮಗ ಕುಶ. ನೋಡ್ರಮ್ಮ, ನಿಮ್ಮನ್ನ ನೋಡ್ಬೇಕು ಅಂದ್ರು ಕರ್ಸಿದೀನಿ. ನಿಮ್ಗೆ ಇಷ್ಟ ಆದ್ರೆ ಮುಂದಿನ ಮಾತುಕತೆ ಮಾತಾಡೋಣ. ನಮ್ದೇನಿಲ್ಲಪ್ಪ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಆದ್ರೆ ಹುಡುಗರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಿ. ಏನಾದ್ರ ಬಿದ್ದವ? ನಮ್ಗೆ ಹಿಂದೆ ಮುಂದೆ ಅಂತ ಏನಿಲ್ಲ, ನೇರವಾಗೆ ಕೇಳ್ತೀನಿ. ನಿಮ್ಗೆ ಈ ಮುಂಚೆ ಲವ್ ಅಫೇರ್ ಆತರ ಏನಾದ್ರೂ ಇತ್ತ? ಅಯ್ಯೋ, ಹಾಗೇನಾದ್ರೂ ಲವ್ ಮಾಡಿದ್ರೆ ಅವ್ರನ್ನೇ ಮದ್ವೆ ಆಗ್ತಿದ್ವಿ, ಇಲ್ಲಿಗೆ ಬರ್ಬೇಕಿತ್ತು? ನಿಮ್ಗೆ ಸ್ಮೋಕ್ ಡ್ರಿಂಕ್ಸ್ ಏನಾದ್ರೂ ಹ್ಯಾಬಿಟ್ಸ್ ಇದೆಯಾ? ಇಲ್ಲಪ್ಪ, ನಂಗೆ ಸ್ಮೋಕ್ ಅಂದ್ರೆ ಆಗಲ್ಲ, ಇವನ್ಗೆ ಡ್ರಿಂಕ್ಸ್ ಅಂದ್ರೆ ಆಗಲ್ಲ. ಅದಕ್ಕೆ ಇಬ್ರಿಗೂ ಯಾವ ಅಭ್ಯಾಸನೂ ಇಲ್ಲ. ಅದ್ಯಾಕೆ ಒಬ್ರಿಗ್ ಪ್ರಶ್ನೆ ಕೇಳಿದ್ರೆ ಇಬ್ರು ಒಟ್ಟೊಟ್ಟಿಗೆ ಉತ್ತರ ಕೊಡ್ತೀರಾ? ಅದಂಗಲ್ಲ ಕಣವ, ಎಲ್ರು ಜೊತೆಲೆ ಇದೀವಲ್ಲ, ಅದಕ್ಕೆ ಹೆಂಗ್ ಮಾತಾಡ್ತಾವ್ರೆ? ಲೈ, ಇಬ್ರು ಬೇರೆ ಬೇರೆ ಹೋಗಿ ಮಾತಾಡ್ರಲ್ಲ. ಲೈ, ಇದ್ಯಾಕ್ಲ ಹೋಗತ್ತಾಗ ಮಾತಾಡಿ ಅಂದೆ. ಲವ, ನೀನೆ ಆಕ್ಲ ಈ ಕಡೆಗ್ ಬತ್ತಿ, ಆ ಕಡೆಗ್ ಹೋಲ. ಲೈ, ಇವ್ನ್ ಯಾವನ್ಲ ಇವನು, ಇವನ್ ಹೋಗಂದ್ರೆ ಇವನಿಂದ ಅವನ್ ಹೋಯ್ತಾನೆ, ಅವನ್ ಹೋಗಂದ್ರೆ ಅವನಿಂದ ಇವನ್ ಹೋಯ್ತಾನೆ. ಅಯ್ಯೋ ಮಂಗ್ ಮುಂಡೆವ. ಏನ್ ಶಿವಳ, ಏನೋ ಮಾತುಕತೆ ನಡೀತಾ ಇದೆ? ಏನಿಲ್ಲ, ನಮ್ ರಾಮಣ್ಣನ್ ಮಕ್ಳಿಗೆ ನಮ್ ಚೆನ್ನಪ್ಪನ ಮಕ್ಳು ತೋರ್ಸುವ ಅಂತ. ಓ, ನೀ ದೊಡ್ಡ ಭೀನನ್ ಮಗನ ಕಣ್ಬಿಡು. ಅದೇನ್ಲ ಭೀನನ್ ಮಗ ಅಂದ್ರೆ? ಅಂದ್ರೆ ಬೊಲ್ಲಿನ್ ಮಗ ತಕೊಳ್ಳ. ಅದೇನ್ಲ ಮತ್ತಿನೇನಣ್ಣ, ಪ್ರಪಂಚದಲ್ಲಿ ಯಾರು ಹುಡ್ಸಿಲ್ಲ ಅಂತ ಮಕ್ಳನ್ನ ಹುಡ್ಸವನೆ. ಒಟ್ಗೆ ನಡೀತವೆ, ಒಟ್ಗೆ ಆಡ್ತವೆ, ಒಟ್ಗೆ ಮಾತಾಡ್ತವೆ. ಅಂಟ್ಕೊಂಡಿಲ್ಲ ಅನ್ನೋದನ್ನ ಬಿಟ್ರೆ ಬಾಕಿದ್ರಲ್ಲೆಲ್ಲ ಅಂಟ್ಕೊಂಡೇ ಇರ್ತವೆ. ಇವ್ರಿಬ್ರು ಬಾತ್ರೂಮ್ ಹೆಂಗೋಯ್ತಾರೆ ಅನ್ನೋದೇ ಡೌಟ್. ಇಲ್ಲ ಫಸ್ಟ್ ಏಟು ಇಮ್ಯಾಜಿನೇಷನ್ ಮಾಡ್ಕೋ. ಮೊದ್ಲೇ ನೀವು ಸತ್ಯ ಹೊಂಟ್ರು ಕಣ್ರೇಣ, ಮಾತು ಕೊಟ್ಬಿಟ್ರೆ ಮಾತು ತಪ್ಪೋದಿಲ್ಲ. ಹುಷಾರು ಕಣ್ರೇಣ, ಹುಷಾರು. ಲವ್ ನಾಗಣ್ಣ, ನಾಗಣ್ಣ ಲವ್ 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 ನಿಂತ್ಕೊಳ್ಳ. ಲವ್ 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 ಮೊದ್ಲೇ ಬೊಡ್ಡೆಕ್ಳು ಎಂತ ಕಿತ್ತು ನನ್ನ ಮಕ್ಳು ಅಂತ ಹೇಳ್ಬಾರ್ದಲ್ಲ, ಮಾತು ಬೇರೆ ಕೊಟ್ಬಿಟ್ಟಿದ್ವಿಕಲ. ಏನೋ ಹೇಳ್ತಿದ್ರಿ, ತಿಂಗಳು 7 ಮದುವೆ ಮಾಡ್ಸ 20,000 ಅಂತ. ಅವ್ರಿಬ್ರು ನೀವೇ ಮದುವೆ ಮಾಡಿಸ್ಲ, ನಿಮ್ಗೆ 40,000 ಕೊಡ್ತೀನಿ. ಮಾತು ಕೊಟ್ಬಿಟ್ಟಿದ್ವಿಕಲ್ಲ, ಮಾತಿಗೆ ತಪ್ಪದ ಮಗ ಡಾಕ್ಟರ್ ರಾಜ್ಕುಮಾರ್ ಆದ್ರೆ ಮಾತಿಗೆ ತಪ್ಪದ ಮಕ್ಳು ನಾವು ಕಲ್ಲ. ನಿನ್ಗೆ 50,000 ಕೊಡ್ತೀವಿಕಲ್ಲ, ನನ್ನ ಮಕ್ಳಿಗೆ ಹೆಣ್ಣು ತೋರಿಸ್ಬಿಟ್ಟು ಪುಣ್ಯ ಕಟ್ಕೊಳ್ಳ, ನಿನ್ ದಮ್ಮಯ್ಯ ಅಂತೀವಿ. ಆಯ್ತು, ಒಂದ್ಸಲ ಹುಡುಗಿ ತೋರ್ಸಕ್ಕೆ 50,000 ಆತದ್ ನೋಡು. 50,000 ಸರಿ ಬೇಡ ಬಿಡು. ಓ, ಇಲ್ಲೇ ಇದೆಯಾ ನಗಣ? ಬಾ ಸುರೇಶಪ್ಪ. ಏನ್ ನಗಣ, ನನ್ ಮಗಳಿಗೂ ಒಂದು ಗಂಡಿದ್ರೆ ಹೇಳೋದಲ್ವ ನಗಣ? ಇದೇನಣ್ಣ ಹಿಂಗಂತ್ಯ? ಫಸ್ಟ್ ನೋಡಿದ್ ಗಂಡು ನಿನ್ ಮಗಳಿಗೆ ಅಲ್ವೇ? ನಿಮ್ಮೆಂತಿ ಸರಿತಕ್ಕಣ್ಣ ದೇವಣ್ಣ ಅವ್ರ ಮಗುನೇ ತಂದ್ಕೊಂತೀನಿ ಅಂದ್ರು. ಅದಕ್ಕೆ ನಾನು ರಮೇಶಪ್ಪನ ಮಗಳಿಗೆ ತೋರಿಸ್ದೆ. ಯಾಕೆ ದೇವಣ್ಣ ನಿಮ್ಗೇನು ಹೇಳಿಲ್ವೇ? ಏನು ಹೇಳಿಲ್ಲ ನಗಣ. ದೇವಣ್ಣನ ಮಗನು ಬಂಗಾರದಂತ ಹುಡುಗ, ಬೆಂಗಳೂರಲ್ಲಿ ದೊಡ್ಡ ಕಂಪ್ನಿ ಕೆಲಸ ಮಾಡ್ತಾವನೆ, ತಿಂಗಳಿಗೆ 7,00,000 ಸಂಬಳ ಅಂತೆ. ಒಂದ್ಕಿತ ಮಾತಾಡ್ ನೋಡು ಸುರೇಶಪ್ಪ. ಸರಿ ನಗಣ, ಖಂಡಿತ ಮಾತಾಡ್ತೀನಿ. ಯಾರ ಬಗ್ಗೆ ಅಂಕಲ್ ಇಷ್ಟೊಂದು ಡೀಪ್ ಡಿಸ್ಕಷನ್? ಇನ್ಯಾರ ಬಗ್ಗೆ ಸನ್ ಆಫ್ ರಮೇಶ್, ನನ್ ಮಗಳು ಜಾನು ಮದ್ವೆ ಬಗ್ಗೆ ಮಾತಾಡ್ತಾ ಇದೀವಿ. ಅದನ್ನ ಇಲ್ಲಿ ಯಾಕೆ ಮಾತಾಡ್ತಿದ್ದೀರಾ? ಆರಾಮ ಕುತ್ಕೊಂಡು ಮನೇಲಿ ಮಾತಾಡತ್ತಾನೆ. ಗಂಡ ಇಲ್ಲೇ ಇಟ್ಕೊಂಡು ನಿಮ್ಮಟ್ಟಿಗೆ ಯಾಕೆ ಬಂದು ಮಾತಾಡೋರು? ನಾನೇನು ಇಲ್ಲೇ ಇದ್ದೀನಿ ಸರಿ ಶಿವಣ್ಣ, ಆದ್ರೆ ಅಪ್ಪ ಅಮ್ಮ ಅಂಕಲ್ ಎಲ್ಲ ಕುತ್ಕೊಂಡು ಮಾತಾಡ್ಬೇಕಲ್ವಾ ಮದ್ವೆ ಯಾವಾಗ ಅಂತ. ಹುಡುಗನ ಯಾರು ಅಂತ ತಿಳ್ಕೊಂಡಿದೀಯ? ಯಾರು ಅಂದ್ರೆ ನಾನು. ಹೋಗಬಡಿ ಇದೆ, ಮೊದ್ಲು ಮನೆಗೆ ಮಗ ಆಗು, ಆಮೇಲೆ ಒಂದ್ ಹುಡುಗಿಗೆ ಗಂಡ ಆಗುವಂತೆ. 1 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ, ಮದ್ವೆ ಆದನಂತೆ ಮದ್ವೆ.
ಒಬ್ಬ ಅಣ್ಣನಾಗಿ ನಿನ್ ತಂಗಿ ಮದುವೆ ಮಾಡೋ ಯೋಗ್ಯತೆ ಇದ್ದದ ನಿನಗೆ, ಅದನ್ನು ನಿಮ್ ಅಪ್ಲೈ ಮಾಡ್ಬೇಕು ತಿಳ್ಕ. ಈಗಿನ ಕಾಲದಲ್ಲಿ ಕೈ ಕಾಲು ಕಣ್ಣು ನೆಟ್ಗಿಲ್ದೇ ಇರೋವ್ರೆ ಒಂದ್ ಕಡೆ ದುಡಿತಾವ್ರೆ. ಅದ್ ಸರಿ, ತಾವೇನ್ ಕೆಲ್ಸ ಮಾಡ್ಬೇಕು ಅನ್ಕೊಂಡಿದ್ದೀರೋ? ವಾ, ತಮ್ಗ ಯೋಚನೆ ಇಲ್ವೋ? ಅದಿರ್ಲಿ ಸೆಂಟು, ತನ್ ಮಾನ ಮುಚ್ಕೊಳಕ್ಕೆ ಪುಟ್ಗೋಚಿ ತಗೊಳಕ್ಕೂ ಕಾಸಿದ್ದ ಕೇಳು. ಇಂಥವೆಲ್ಲ ಬಂದ್ಬಿಡ್ತಾವೆ ಹೆಣ್ ಕೇಳಕ್ಕೆ. ನಾನ್ ಮಾತಾಡ್ತಾ ಇರೋದು ನಮ್ಮ ಅಂಕಲ್ ಹತ್ರ, ನಾನ್ ಲವ್ ಮಾಡ್ತಾ ಇರೋದು ನಮ್ಮ ಅತ್ತೆ ಮಗಳನ್ನ. ಹಿಂಗೆಲ್ಲ ಯಾಕ್ರಲ್ಲ ನೋವು? ಏಯ್ ಹರಿ, ಏನ್ ಅವ್ರ ಮೇಲೆ ಕೈ ಮಾಡ್ತಾ ಇದೀಯ? ನೀನು ನನ್ ಮಗಳನ್ ಲವ್ ಮಾಡ್ತೀಯ? ಏನೋ ಇದೆ ನಿಂಗೆ ಯೋಗ್ಯತೆ ನೋಡು. ನಾನು ಇಷ್ಟು ದಿನ ನಿನಗೆ ಮರ್ಯಾದೆ ಕೊಟ್ಟಿದ್ದು ನಿಮ್ಮ ಅಪ್ಪನ ಮೇಲಿರೋ ಸ್ನೇಹದಿಂದ. ತಲೆ ಸಿಳಿದ್ರೆ ಎರಡು ಅಕ್ಷರ ಗೊತ್ತಿಲ್ಲ, ನಿಂದು ಅಂತ ದುಡ್ದಿಟ್ಟಿರೋ ಎರಡು ಕಾಸು ದುಡ್ಡಿಲ್ಲ, ನಿಂಗ್ಯಾಕೋ ಕೊಡ್ಲಿ ನನ್ ಮಗಳನ್ನ? ಕೂಲಿ ಮಾಡೋನ್ ಬೇಕಾದ್ರೂ ನನ್ ಮಗಳನ್ ಕೊಡ್ತೀನಿ, ನಿನ್ನಂತ ಖಾಲಿ ಜೀವನ ನಡೆಸೋಂಗೆ ಸತ್ರು ನನ್ ಮಗಳನ್ ಕೊಡಲ್ಲ. ಮತ್ ಇಷ್ಟ ದಿನ ಅಳಿಯ ಅಳಿಯ ಅಂದಿದ್ದು? ಏಯ್ ನಡಿಯಾಲೇ, ಅಳಿಯ ಅಂದ್ ಮಾತ್ರಕ್ಕೆ ಮಗಳನ್ ಕೊಡ್ಬೇಕಂತ ಯಾವ ರೂಲ್ಸು ಇಲ್ಲ. ಅದ್ ಹೆಂಗ್ ಕೊಡಲ್ವೋ ನಾನು ನೋಡ್ತೀನಿ. ಫಸ್ಟ್ ಶರ್ಟ್ ಮೇಲಿಂದ ಕೈ ತೆಗಿ. ಅವ್ರು ಹೇಳೋದ್ರಲ್ಲಿ ಏನ್ ತಪ್ಪಿದೆ? ದುಡಿಬೇಕಂತ ಹೇಳೋದೇ ತಪ್ಪ? ಅವ್ರು ಹೇಳಲಿ ಹೇಳದೆ ಇರ್ಲಿ, ದುಡಿಬೇಕಾಗಿರೋದು ನಿನ್ ಧರ್ಮ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆದ್ರೆ ಸಾಕು. ಚೆನ್ನಾಗ್ ಅರ್ಥ ಆಯ್ತು. ಮನುಷ್ಯನ್ ಮನಸ್ಸು ದೇಹಕ್ಕಿಂತ ಅವನ್ ಮೈ ಮೇಲೆ ಹಾಕಿರೋ ಬಂಗಾರ, ಅವನ್ ಬಟ್ಟೆಲ್ ಕಾಣಿಸೋ ಸಿಂಗಾರ, ಇವೆರಡಕ್ಕೆ ಬೆಲೆ. ಇವೆರಡು ಇಲ್ಲ ಅಂದ್ರೆ ಉಸಿರಾಡೋ ದೇಹನು ಸತ್ ಹೆಣತ್ತರ ನೋಡ್ತೀರಾ ನೀವು? ಕೋಪನಾ? ನನಗೆ ಗೊತ್ತು, ನನ್ನ ಚಿನ್ನಕ್ಕೆ ಹಾಗೆಲ್ಲ ನನ್ನ ಮೇಲೆ ಕೋಪ ಬರಲ್ಲ ಅಂತ. ಹಾಗೇನಾದರೂ ಇದ್ರೂ ಅದನ್ನ ಕಮ್ಮಿ ಮಾಡಬೇಕು ಅಂತಲೇ ಇಲ್ಲೋಡು ಬೀರಪ್ಪನ ದೇವಸ್ಥಾನದಿಂದ ತಾಯ್ತ ತಂದಿದ್ದೀನಿ. ನಾನು ಯಾವತ್ತೂ ನಿನ್ನ ಮೈ ಮೇಲೆ ಹಾಕೋ ಬಂಗಾರನೋ ಅಥವಾ ನಿನ್ನ ಬಟ್ಟೆಲಿ ಕಾಣೋ ಸಿಂಗಾರನೋ ನೋಡಿ ಲವ್ ಮಾಡಲಿಲ್ಲ. ನಿನ್ನ ಮುದ್ದಾದ ಮನಸ್ಸು ನೋಡಿನೇ ಲವ್ ಮಾಡಿದ್ದು. ಅಪ್ಪನ ಶರ್ಟ್ ಹಿಡ್ದಿದ್ದಕ್ಕೆ ಕೈ ಮಾಡಿದ್ದು. ಕಣ್ಣಿಗೆ ಕಾಣಿಸ್ತಿದ್ದ ನಿಮ್ಮ ಅಪ್ಪನ ಶರ್ಟ್ ಹಿಡ್ದಿದ್ದಕ್ಕೆ ನಿನ್ ಕೋಪ ಬಂದ್ಬಿಡ್ತು. ಅಲ್ಲಿದ್ದವರೆಲ್ಲ ನನ್ನ ಜೀವನ ಅನ್ನೋ ಕುತ್ತಿಗೆನೆ ಹಿಸುಕ್ತಿದ್ರಲ್ಲ, ನಿನ್ಗೆ ಏನೂ ಅನ್ನಿಸ್ಲಿಲ್ವಾ? ನೀನು ನನ್ನ ಮನ್ಸು ನೋಡಿ ಲವ್ ಮಾಡಿದ್ದು. ಇಂಡೈರೆಕ್ಟ್ ಆಗಿ ಯಾಕೆ ಸುಮ್ಮನೆ ಪ್ಲೇ ಮಾಡ್ತೀಯಾ? ಡೈರೆಕ್ಟ್ ಆಗಿ ಹೇಳ್ಬಿಡು, ನಿನಗೂ ಆಸ್ತಿ ಅಂತಸ್ತಿರೋ ಸೆಕ್ಯೂರ್ ಪರ್ಸನ್ ಬೇಕು ಅಂತ. ಹರಿ, ಅವ್ರು ಹೇಳೋದ್ರಲ್ಲಿ ಏನೋ ತಪ್ಪಿದೆ. ಪ್ರತಿ ಹುಡುಗಿ ತಾನ್ ಮದ್ವೆ ಆಗೋ ಹುಡುಗ ಸೆಕ್ಯೂರ್ ಪರ್ಸನ್ ಆಗ್ಬೇಕು ಅಂತ ಇಷ್ಟ, ಆದ್ರೆ ನನ್ಗೆ ನಾನ್ ಇಷ್ಟಪಡ್ತಿರೋ ಹುಡುಗ ಸೆಕ್ಯೂರ್ ಪರ್ಸನ್ ಆಗ್ಲಿ ಅಂತ ಇಷ್ಟ. ಆಗ್ಲೇ ತಾನೇ ನಾನು ನೀನು ಚೆನ್ನಾಗಿರೋದು? ನಾನ್ ಚೆನ್ನಾಗ್ ದೊಡ್ಡ ಬೆಳೆದ್ರೆ ನೀನಿಲ್ಲ ಅಂದ್ರೆ ಇನ್ನೊಬ್ಳ ಜೊತೆನೂ ಚೆನ್ನಾಗಿರ್ತೀನಿ. ನನ್ ಪ್ರೀತಿಗೆ ಏನ್ ಸಿಕ್ತು ಬೆಲೆ? ಹಾಗಾದ್ರೆ ನನ್ ಪ್ರೀತಿಗ್ ಬೆಲೆನೇ ಇಲ್ವಾ? ಓಹೋ, ಬೆಲೆ ಅದಕ್ಕೆ ಹೇಳಿರೋದು, ಪ್ರಪಂಚದಲ್ಲಿ ಗೆದ್ದಿರೋ ಪ್ರೀತಿಗಿಂತ ಪ್ರೀತಿನ ಕಳ್ಕೊಂಡಿರೋ ಪ್ರೇಮಿಗಳೇ ಜಾಸ್ತಿ ಅಂತ. ನೀವು ಹುಡುಗಿರು ಹುಡುಗನ ಲವ್ ಮಾಡೋವಾಗ್ಲೇ ನಿಮ್ಮಪ್ಪಂಗೆ ಇಂಥವನ್ನೇ ಬೇಕು, ತಿಂಗಳಿಗೆ ಇಷ್ಟೇ ಸಂಬಳ ತರಬೇಕು ಅಂತ ಮುಂಚೆನೆ ಹೇಳ್ಬಿಟ್ರೆ ನಮ್ಮ ಹುಡುಗರು ವೆತ್ತಿನ್ನೇ ಇಯರ್ ರೆಡಿಯಾಗಿ ನಿಮ್ಮಪ್ಪಂದ್ರ ಮುಂದೆ ಕುತ್ಕೊಂಡು ಹೆಣ್ಣು ಕೇಳ್ತಾರೆ. ವರ್ಷ ಆನ್ಗಟ್ಲೆ ತಿರ್ಗಾಡ್ಬಿಟ್ಟು ನಿಮ್ಮಪ್ಪ ಇನ್ನೇನು ಹುಡುಗನ ಹುಡುಕ್ತವ್ರೆ ಅಂದಾಗ ಬಂದು ಕೇಳಿದ್ರೆ ನಾವೇನು ಕಳ್ತಾನ ನಾವು ಮಾಡೋಕ್ಕಾಗತ್ತೆ? ಇನ್ಮೇಲಿಂದ ನಿನ್ನ ಲೈಫ್ ನಿನಗೆ.
ಆಮೇಲೆ ಇನ್ನೇನು, ಪ್ರೀತಿ ಕಳ್ಕೊಂಡ ಮೇಲೆ ಹುಡುಗರು ದಮ್ ಹೊಡಿತ ಫ್ರೆಂಡ್ಸ್ ಹತ್ರನೋ, ಎಣ್ಣೆ ಹೊಡಿತ ಬಾರ್ ಸಪ್ಲೈಯರ್ ಹತ್ರನೋ ಅವ್ರ ಪ್ರೀತಿ ಬಗ್ಗೆ ಮಾತಾಡ್ತಾರೆ. ಪ್ರಪಂಚದಲ್ಲಿ ನಾನೇ ಫಸ್ಟ್ ಅನ್ಸುತ್ತೆ ತನ್ನ ಪ್ರೀತಿನ ಪ್ರೀತಿಸಿದವಳ ಹತ್ರನೇ ಹೇಳ್ಕೊಳ್ತಿರೋದು. ಮನಸ್ಸುಗಳು ದೂರವಾಗಿವೆ, ಅರಿವಿರದ ಸಣ್ಣ ತಪ್ಪಿಗೆ ಒಂಟಿ ಜೀವವು ನೊಂದು ಹೋಗಿದೆ. ನಂಬಿದವಳು ಹೇಳಿದ ಮಾತಿಗೆ, ನಾನೆಟ್ಟ ಸಸಿಯನ್ನು ಚಿಗುರಲ್ಲೇ ಕಿತ್ತಿಟ್ಟು ಹೊರಡೋಕೆ ನಿನಗೆ ಮನಸ್ಸಾಗಿದೆ. ನಿನ ಮೇಲೆ ನಾನಿಟ್ಟ ನಂಬಿಕೆಯ ಗಿರಿ ಶಿಖರ ಸಿಡಿಲಿನ ಬಡಿತಕ್ಕೆ ಉರಿದೋಗಿದೆ. ನೀನು ನೆನಪಾಗಿ ಹಿಂದೆ, ಇನ್ನು ಮುಂದೆ ಮನಸ್ಸಲ್ಲಿ ನೋವು ಒಂದೇ. ಕಣ್ಣೀರು ಕೂಡ ಹೇಳೋದು ಒಂದೇ, ನಿನ ನೆರಳೆ ನಿನಗೆಲ್ಲ ನಡೆಯೋ ಮುಂದೆ. ಕನಸುಗಳು ಕದವ ಹಾಕಿವೆ, ಹಳೆ ನೆನಪ ಹೊರಗೆ ಬಿಟ್ಟಿವೆ. ನರನಾಡಿಯಲ್ಲೆಲ್ಲ ಹರಿದೋಗಿವೆ, ನನ್ನ ಜೀವ ಜೊತೆಯಲ್ಲಿ ನರಳಾಡಿದೆ. ನಾವು ಹುಡುಗರು ನಮ್ದೇ ಆದಂಥ ದಾರಿ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಅವಾಗ ನಮ್ಮ ತಂದೆ ಕರೆದು ಹೇಳ್ತಾರೆ, ನಾನು ನಿನ್ನ ವಯಸ್ಸಲ್ಲೇ ಆ ದಾರಿ ನೋಡಿದ್ದೀನಿ, ಇವಾಗ ಚೆನ್ನಾಗಿ ಕಾಣಿಸ್ತಾರೋ ಆ ದಾರಿ ಮುಂದೆ ಕಷ್ಟ ಕೊಡುತ್ತೆ, ನಾನು ಹೇಳಿದ ದಾರಿಲಿ ಹೋಗು, ಈ ಕಷ್ಟ ಅನಿಸಿದರೂ ಮುಂದೆ ಸುಖ ಕೊಡುತ್ತೆ ಅಂತ. ಅವ್ರ ಮಾತು ಕೇಳದೆ ನಾವು ಮುಂದೆ ಹೋಗ್ತೀವಿ. ಅದಕ್ಕೆ ಆ ಕಷ್ಟದ ದಿನ ನೋಡೋ ಟೈಮ್ ಕೂಡ ಬಂತು. ಆರಾಮ ರಮೇಶಪ್ಪ? ನಾವು ಆರಾಮಣ, ನೀವು? ನಾನು ಆರಾಮಾಗಿದ್ದೀನಪ್ಪ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಕಣವ್ವ, ನೀನ್ ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಣ್ಣ. ತಗೊಳ್ಳಿ, ನೀರು ಕುಡೀರಿ. ಥ್ಯಾಂಕ್ ಯು. ನೋಡವ, ಇವನೇ ಗಂಡು, ಬೆಂಗಳೂರಲ್ಲಿ ಕೆಲ್ಸದಲ್ಲ ಅವನೇ. ಮೊದ್ಲು ನೀವು ನೋಡ್ಲಿ ಅಂತ ಕರ್ಕೊಂಡ್ ಬಂದಿದ್ದೀನಿ, ಆಮೇಲೆ ಬೇಕಾದ್ರೆ ಅವ್ರ ಮನೆಯವರೊಂದಿಗೆ ಮಾತಾಡುವ. ನಮ್ದೇನಿಲ್ಲ ಅಣ್ಣ, ಹುಡುಗ ಹುಡುಗಿ ಒಪ್ಕೊಂಡ್ರೆ ಆಯ್ತು. ಓ, ಕರೆಸಿ ಮತ್ತೆ ಹುಡುಗಿ ನೋಡುವ. ಸರಿ. ನೋಡಪ್ಪ, ಇವಳೆ ಹುಡುಗಿ, ಇವಾಗ್ಲೇ ನೋಡ್ಕೋಬಿಡು, ಏನೇ ಇದ್ರು ಹೇಳು. ಹಾಗೇನಿಲ್ಲ ಬಿಡಿಯಣ, ನೀವು ನೋಡ್ರೋ ಫ್ಯಾಮಿಲಿ ಅಲ್ವಾ, ಮಾತಾಡೋವಾಗಿರಲ್ಲ. ರಮೇಶಪ್ಪ, ನಿನಗೆ ಓಕೆನಾ? ನನಗೇನೋ ಒಪ್ಪಿಗೆ, ನನ್ನ ಮಗನೂ ಒಂದ್ಸಲ ನೋಡ್ಬಿಟ್ಟಿದ್ದೀರ, ಚೆನ್ನಾಗಿತ್ತು. ಓ, ಕರೆಸಿ ಮತ್ತೆ. ಹರಿ ಹರಿ, ಹೇಳೋ, ನಿನ್ ತಂಗಿ ನೋಡಕ್ ಹುಡುಗನ್ ಕಡೆಯವ್ರು ಬಂದಿದ್ದಾರೋ ಹೇಳೋ. ಅಮ್ಮ ಪ್ಲೀಸ್ ಮಾ, ನಾನೆಲ್ಲೂ ಬರಲ್ಲ, ಬಿಟ್ಬಿಡು ನನ್ನನ್ನ. ತಂಗಿ ನೋಡಕ್ ಬಂದಿರೋದೋ ಹೇಳೋ ಮೇಲೆ. ಊರವರೆಲ್ಲ ಮಾತಾಡೋದಕ್ಕೂ ನೀನಿಲ್ಲ ಆಡೋದಕ್ಕೂ ಸರಿ ಹೋಗಿದೆ. ಇದನ್ನೆಲ್ಲ ನೋಡಕ್ ನೀನ ಬದುಕಿದೀನ. ಅಮ್ಮ ಅಳ್ಬೇಡಮ್ಮ, ಬರ್ತೀನಿ ನಡಿ. ಸರಿ ಬಾ ಬೇಗ. ಬಾಪ ಹರಿ, ಇವನೇಪ್ಪ ಗಂಡು. ಹಾಯ್ ಸರ್. ಹಾಯ್, ಏನ್ ಕೆಲಸ ಮಾಡ್ತೀರಾ? ಸೊ ಸಾಫ್ಟ್ವೇರ್ ಇಂಜಿನಿಯರು, 70,000 ಸ್ಯಾಲ್ರಿ ಸಿಗುತ್ತೆ. ಸ್ವಂತ ಮನೆ ಇದೆ, ಅಪ್ಪ ಅಮ್ಮ ನಾನು ಅಷ್ಟೇ. ಅಪ್ಪ ಅಮ್ಮ ಊರಲ್ಲಿರೋದ್ರಿಂದ ಮದುವೆ ಆದ್ಮೇಲೆ ನಾನು ಅವರಿಬ್ಬರೇ. ಜೀವನಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ.
ಇವತ್ತಿನ ಜೀವನ ತಮಾಷೆನೇ ಅಲ್ಲ ಅಲ್ವಾ ಸರ್? ಹೌದು. ನನ್ನ ತಂಗಿ ಜೀವನದ ಬಗ್ಗೆ ಯೋಚನೆ ಮಾಡೋ ನಾನು, ನಮ್ಮ ಹುಡುಗಿಯವರಪ್ಪ ಅವಳ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆ ಅದನ್ನು ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಮಗನೇ, ನಿನ್ನ ಹತ್ರ ಒಂದು ನಿಮಿಷ ಮಾತಾಡ್ಲಾ? ಮಾತಾಡಿಪ್ಪ. ನಾನು ಹುಟ್ಟಿದಾಗಿಂದ ಒಬ್ಬ ನನ್ನ ಅಟ್ಟಾಡಿಸ್ತಾನೆ ಇದ್ದಾನೆ. ನಾನು ಅವನಿಂದ ತಪ್ಪಿಸ್ಕೊಂಡು ಬರ್ತಾನೆ ಇದ್ದೀನಿ. ಅವನಿಂದ ತಪ್ಪಿಸ್ಕೊಂಡು ಬರ್ತಾ ಬರ್ತಾ ನಾನು ದೊಡ್ಡವನಾದೆ, ಮದುವೆನೂ ಆಯಿತು, ನೀನು ಹುಟ್ಟಿದೆ, ನೀನು ದೊಡ್ಡವನಾದೆ. ಇನ್ನು ನನ್ನಿಂದ ಆಗಲ್ಲ, ವಯಸ್ಸಾಯ್ತು. ಅವನು ಯಾವಾಗ ಬಂದು ನಿಡ್ಕೋತಾನೋ ಅಂತ ಭಯ ಆಗ್ತಾ ಇದೆ. ಯಾರಪ್ಪ ಅವನು? ಸಾವು. ಅವನು ನನ್ನ ಹಿಡ್ಕೊಳಕ್ ಮುಂಚೆ ನೀನು ಈ ಮನೆ ಜವಾಬ್ದಾರಿ ಹಿಡ್ಕೋಪ್ಪ, ಅಷ್ಟು ಸಾಕು. ಯಾಕೆ ಗುರು ಇನ್ನೂ ಆ ಊರಿನ ವಿಚಾರನೆ ತಲೆಗಚ್ಕೊಂಡಿದ್ಯಾ? ಮೊದಲೆಲ್ಲ ನಮ್ಮ ಅಪ್ಪ ಅಮ್ಮ ಯಾಕೆ ನಮ್ಮನ್ನ ಅರ್ಥನೆ ಮಾಡ್ಕೊಳ್ತಿಲ್ಲ ಅನ್ನಿಸ್ತಿತ್ತು, ಆದರೆ ಇವತ್ತು ನಾನು ಯಾಕೆ ಅವ್ರ ಮಾತನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನಿಸ್ತಿದೆ. ಯಾವ ತಂದೆ ತಾಯಿನೂ ತನ್ನ ಮಕ್ಕಳನ್ನ ಕೆಟ್ಟ ರೀತಿಲಿ ನೋಡಲ್ಲ, ಅಕ್ಕಪಕ್ಕದವರು ಕೆಟ್ಟ ರೀತಿಲಿ ಮಾತಾಡ್ದಿರಲಿ ಅಂತ ಎಚ್ಚರಿಸ್ತಾರೆ. ಅದನ್ನೇ ನಾವು ನಮ್ಮ ಅಪ್ಪ ಬೈತಾರೆ, ನಮ್ಮ ಅಮ್ಮ ಬೈತಾರೆ ಅಂತ ಹೇಳ್ಕೊಂಡು ತಿರ್ಗಾಡ್ತೀವಿ. ಆದರೆ ಯಾಕೆ ಬೈತಾರೆ ಅನ್ನೋದನ್ನೇ ಅರ್ಥ ಮಾಡ್ಕೊಳ್ಳಲ್ಲ. ಪಾಠ ಹೇಳ್ಕೊಟ್ ಮೇಷ್ಟ್ರು, ಪೆನ್ ಹಿಡಿಯೋದು ಹೆಂಗೆ ಅಂತ ಹೇಳ್ಕೊಟ್ರು, ಆದರೆ ನಮ್ಮಪ್ಪ ಜೀವನನೇ ಹಿಡ್ಕೊಳಕ್ಕೆ ಹೇಳ್ಬಿಟ್ರು. ಅದಕ್ಕೆ ಇರಬೇಕು, ತಾಯಿನ ದೇವರು ಅಂದರೆ ತಂದೆನ ಮೊದಲನೇ ಗುರು ಅನ್ನೋದು. ತುಂಬ ಭಯ ಆಗ್ತಿದೆ ಕಣೋ, ಏನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಹೇ ಗುರು, ಹಳ್ಬೇಡ ಗುರು, ಪ್ಲೀಸ್ ಗುರು. ಇವತ್ತು ಕೆಲಸ ಮಾಡೋರ್ಗಿಂತ ಮಾತಾಡೋರೇ ಜಾಸ್ತಿ, ಆದರೆ ನೀನು ಮಾತಿನ ತಕ್ಕನಂಗೆ ಕೆಲಸನೂ ಮಾಡಿ ತೋರಿಸ್ತೀಯ. ಆರ್ಟ್ ಅನ್ನೋದು ತಮಾಷೆ ಅಲ್ಲ ಗುರು, ಅದು ನೀನು ಸಾಧಿಸಿಲ್ಲ, ಸಂಪಾದಿಸಿದ್ಯ. ಕಲಾದೇವಿ ಗುರು ಅವಳು, ಒಂದ್ಸಲ ಅಪ್ಕೊಂಡ್ರೆ ಕೈ ಬಿಟ್ಟು ಹೋಗೋ ಮಾತೇ ಇಲ್ಲ. ಗುರು, ನಾಳೆ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ, ಲೋಕೇಶ್ ಚಿತ್ರಕಲಾ ಸ್ಪರ್ಧೆ ಅಂತ, ಅದನ್ನ ಹೇಳೋಣ ಅಂತಾನೆ ಬಂದೆ. ಆದರೆ ಅದು ಕ್ರಿಯೇಟಿವಿಟಿ ಡ್ರಾಯಿಂಗ್ ಆಗಿರ್ಬೇಕಂತೆ ಗುರು, ಗೆದ್ರೆ ಜಾಬ್ ಆಫರ್ ಇದೆ ಅಂತೆ ಗುರು. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇಲ್ಲಿ ಬಂದಿರುವ ಎಲ್ಲ ಚಿತ್ರಕಲಾ ಪ್ರೇಮಿಗಳಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಮೊದಲಿಗೆ ಈ ಸ್ಪರ್ಧೆ ನಿಮ್ಮ ಕ್ರಿಯೇಟಿವಿಟಿ ಹಾಗೂ ನಿಮ್ಮ ಟೈಮಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ನಾವು ನಿಮಗೆ ಕೊಡ್ತಾ ಇರೋ ಟೈಮಿಂಗ್ ಓನ್ಲಿ 15 minutes. ಓಕೆ ಫ್ರೆಂಡ್ಸ್, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ನಿಮ್ ಸಮಯ ಮುಗೀತು. ನೀವು ಪೇಂಟಿಂಗ್ ಮಾಡಿ ಮುಗಿಸಷ್ಟ್ರಲ್ಲಿ ಬರ್ತೀನಿ ಅಂತ ಹೇಳಿದ ನಮ್ ಗೆಸ್ಟ್ ಕೂಡ ಎಂಟ್ರಿ ಕೊಟ್ಟಾಯ್ತು. ವೆಲ್ಕಮ್ ಟು ಸೃಜನ್ ಲೋಕೇಶ್ ಸರ್, ಸನ್ ಆಫ್ ಲೋಕೇಶ್ ಸರ್. ಹಲೋ ಸರ್, ವೆಲ್ಕಮ್. ನಮಸ್ಕಾರ ಸರ್. ನನಗೊಂದು ಡೌಟು, ಇವತ್ತಿನ ಇಂಡಸ್ಟ್ರಿಲಿ ಇವತ್ತು ಚಿಗ್ರಿದ ಗಿಡ ನಾಳೆ ಒಣಗೋಗುತ್ತೆ, ಆದ್ರೆ ನಿಮ್ಮ ತಾತ ಸುಬ್ಬಯ್ಯ ನಾಯ್ಡು ಅವ್ರು ನೆಟ್ಟಿದ ಗಿಡನ ನೀವು ಮತ್ತೆ ನಿಮ್ಮ ತಂದೆ ಲೋಕೇಶ್ ಸರ್ ಅವರು ಇಷ್ಟೊಂದು ದೊಡ್ಡ ಹೆಮ್ಮರವಾಗಿ ಬೆಳೆಸ್ಕೊಂಡ್ ಬಂದಿದ್ದೀರ, ಏನ್ ಸರ್ ಇದ್ರ ಸೀಕ್ರೆಟು? ಯಾವ ಸೀಕ್ರೆಟು ಇಲ್ಲಮ್ಮ, ನಮ್ ತಾತ ಸುಬ್ಬಯ್ಯ ನಾಯ್ಡು ಇರ್ಬೋದು, ನಮ್ ತಂದೆ ಲೋಕೇಶ್, ಈಗ ಈ ಸುಜನ್ ಲೋಕೇಶ್ಗೆ ಕನ್ನಡದ ಜನತೆ ಪ್ರೀತಿಯನ್ನು ನೀರ್ ಹಾಕಿ ಬೆಳೆಸಿದ್ದಾರೆ, ಕಿರೀಟ ಹಾಕಲ್ಲ. ಈಗಿನ ಗಿಡಗಳಿಗೆ ನೀರಿಗಿಂತ ಕಿರೀಟನೇ ಬಹಳ ಮುಖ್ಯ ಆಗೋಗಿದೆ. ಬುಡಕ್ಕೆ ನೀರು ಬಿದ್ದರೆ ಅದು ಬೆಳವಣಿಗೆ, ಅದೇ
ಅಹಂಕಾರ ಅನ್ನೋ ಕಿರೀಟ ತಲೆ ಮೇಲೆ ಬಿದ್ರೆ ಅದೇ ಕೊನೆ ಏಳಿಗೆ. ಈ ಸಾಧನೆ ಅನ್ನೋದಿದೆಯಲ್ಲ, ಇದೊಂಥರ ಮಾಯಾ ಕುದುರೆ ಇದ್ದಾಗ ಒಂದು ಸಲ ಏರಿದ್ಮೇಲೆ ನಮ್ದೇ ಜಯ. ನಾವು ಗೆದ್ಮೇಲೆ ನಾಲ್ಕು ಜನರು ಕೈ ಹಿಡಿಬೇಕು, ಸತ್ಮೇಲೆ ಅದೇ ನಾಲ್ಕು ಜನ ಹೆಗಲಿಡಿತಾರೆ. ಇಷ್ಟೇ ನಾವು ಮಾಡೋ ಸಾಧನೆ ಸಂಪಾದನೆ. ಸೂಪರ್ ಸರ್. ಈಗ ನಮ್ ಗೇಮ್ ಬಗ್ಗೆ ಬರೋಣ. ಇವತ್ತು ನಮ್ ಕಲಾವಿದ್ರು ನಾವ್ ಕೊಟ್ಟಿದ್ 15 ನಿಮಿಷದಲ್ಲಿ ಅವ್ರ ಡ್ರಾಯಿಂಗ್ ನ ಬಿಡಿಸಿದ್ದಾರೆ. ಅವ್ರ ಡ್ರಾಯಿಂಗ್ ಎಷ್ಟು ಕ್ರಿಯೇಟಿವ್ ಆಗಿದೆ ಮತ್ತೆ ಅವ್ರ ಟೈಮ್ ಸೆನ್ಸ್ ಎಷ್ಟಿದೆ ಅನ್ನೋದೇ ನಮ್ ಸ್ಪರ್ಧೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ನೋಡಿ, ಈ ಜೀವನ ಅನ್ನೋದು ಒಂದು ಮೇಣದ ಬತ್ತಿ ಇದ್ದಾಗೆ. ಹುಟ್ಟು ಅನ್ನೋ ಬೆಂಕಿ ಹಚ್ಚಿದ ತಕ್ಷಣ ಟೈಮ್ ಸ್ಟಾರ್ಟ್ಸ್. ಈ ಮೇಣದ ಬತ್ತಿ ಉರಿದೋಗೋಕ್ ಮುಂಚೆ, ಆ ಮೇಣ ಕರಗೋಕ್ ಮುಂಚೆ ನಮ್ಮನ್ನ ನಾವು ರೂಪಿಸ್ಕೋಬೇಕು. ಜನ ನಮ್ಮನ್ನ ನೋಡಿ ಗುರುತಿಸ್ಬೇಕು, ಇವನೇ ಅವನು ಅಂತ. ಇದಕ್ಕೆ ಟೈಮ್ ಸೆನ್ಸ್ ಅಂತ ಹೇಳೋದು. ಅಕಸ್ಮಾತ್ ಏನಾದರೂ ಈ ಮೇಣದ ಬತ್ತಿ ಉರಿದೋದ್ಮೇಲೆ ನಮ್ಮ ಹತ್ರ ಟೈಮು ಇರಲ್ಲ, ಜೀವನನೂ ಇರಲ್ಲ. ಅದಕ್ಕೆ ಹೇಳೋದು, ಮೊದಲು ಟೈಮ್ಗೆ ಇಂಪಾರ್ಟೆನ್ಸ್ ಕೊಡಿ. ಸರ್, ಈಗ ನಮ್ಮ ಕಲಾವಿದರು ಟೈಮಿಂಗ್ಗೆ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ನೋಡೋಣ. ಬನ್ನಿ. ಆಯ್ತು, ಬನ್ನಿ. ವಾವ್, ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಯಾಕೇನು ಡ್ರಾ ಮಾಡಿಲ್ಲ? ಟೈಮ್ ಸಾಲಿಲ್ವಾ ಅಥವಾ ನಮ್ಮ ಮುಂದೆ ಏನಾದರೂ ಕ್ರಿಯೇಟಿವ್ ಆಗಿ ಡ್ರಾ ಮಾಡ್ತೀರಾ? ಹಾಗೇನಿಲ್ಲ ಸರ್, ಕಲೆ ಅನ್ನೋದು ಸೂರ್ಯನ ಬೆಳಕಲ್ಲಿ ಕಾಣಿಸೋ ಬಣ್ಣ ಚಿತ್ರ ಆಗಬಾರ್ದು, ಕಣ್ಣು ಮುಚ್ಚಿದ್ರೂ ಕಾಣಿಸೋ ಬೆಳಕಿನ ಚಿತ್ರ ಆಗಬೇಕು ಸರ್. ಅರ್ಥ ಆಗಲಿಲ್ಲ ಅಂದರೆ? ಎಲ್ಲ ಲೈಟ್ಸ್ನೂ ಆಫ್ ಮಾಡಿಸಿ ಸರ್. ಹ್ಞೂ, ಲೈಟ್ ಆಫ್ ಮಾಡೋಕ್ಕೆ. ನಾವು ಮಾಡೋ ಚಿತ್ರಕ್ಕೆ ಬಣ್ಣಗಳನ್ನು ತುಂಬಿಸಬಾರ್ದು, ಬಂಧನಗಳನ್ನ ತುಂಬಿಸ್ಬೇಕು. ಅದಕ್ಕೆ ಸರ್ ಈ ಪ್ರಯತ್ನ. ತುಂಬ ಜನ ಕಲಾವಿದರು ಬಣ್ಣ ಹಚ್ಚಿ ನಮ್ಮನ್ನು ರಂಚಿದ್ದಾರೆ ಸರ್. ಅವರಲ್ಲಿ ಇವರು ಒಬ್ರು ಅಂತ ನೆನಪಿಸ್ತಿದ್ದೀನಿ ಸರ್, ಅಷ್ಟೇ. ಬ್ಯೂಟಿಫುಲ್, ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಕಲಾವಿದರಿಗೆಲ್ಲ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಪ್ರತಿದಿನ ಪ್ರತಿಯೊಂದು ದೇವರನ್ನ ಬೇಡ್ತಾನೆ ಇರ್ತಾರೆ, ಆದರೆ ಪ್ರತಿ ಕ್ಷಣ ಮೂರು ದೇವರನ್ನ ಬೇಡ್ತಾನೆ ಇರ್ತಾರೆ. ನಮಗೆ ಬುದ್ಧಿ ಸಿಗಲಿ ಅಂತ ಗಣೇಶನ್ನ, ವಿದ್ಯೆ ಸಿಗಲಿ ಅಂತ ಸರಸ್ವತಿನ, ಹಣ ಸಿಗಲಿ ಅಂತ ಲಕ್ಷ್ಮಿನ. ಆದರೆ ನಾವು ಕಲಾವಿದರು ಇದಕ್ಕೂ ಮೀರಿದ ಒಂದು ಶಕ್ತಿನ ಪ್ರತಿ ಕ್ಷಣ ಬೇಡ್ತಾನೆ ಇರ್ತೀವಿ. ಆಕೆನೇ ಆ ಶಕ್ತಿ, ಕಲಾದೇವಿ. ಈ ಕಲಾದೇವಿ ನಮ್ಮ ಕೈ ಹಿಡಿದು ಸ್ವಲ್ಪ ದೂರ ಕರ್ಕೊಂಡೋದ್ರೆ ಸಾಕು, ಇನ್ನೊಂದು ಕೈನ ಮೂರು ಜನ ಹಿಡಿದಿರ್ತಾರೆ. ಅವರೇ ಗಣೇಶ, ಸರಸ್ವತಿ ಹಾಗೂ ಲಕ್ಷ್ಮಿ. ಯಾಕಂದರೆ ಈ ಮೂರು ಜನಕ್ಕೆ ತಾಯಿನೇ ಆ ಶಕ್ತಿ, ಕಲಾದೇವತೆ. ಆಗ ಆ ಕಲಾದೇವತೆ ಕೈ ಬಿಟ್ಟು ಹೋಗಿ ಒಂದು ಕಡೆ ಕೂತು ಒಂದು ಮಾತು ಹೇಳ್ತಾಳೆ, ನನ್ನ ಮಕ್ಕಳನ್ನ ನಿನ್ನ ಕೈ ಕೊಟ್ಟಿದ್ದೀನಿ, ನೀನು ಅವ್ರನ್ನ ಹೇಗೆ ಉಳಿಸ್ಕೊತೆ ನಾನು ನೋಡ್ತೀನಿ ಅಂತ. ಅದಕ್ಕೆ ಹಣ ಜಾಸ್ತಿ ಬಂತು ಅಂತ ಯಾರ ಹತ್ರನೂ ದುರಹಂಕಾರ ಪಡೋದಕ್ಕೆ ಹೋಗ್ಬಿಡಿ. ಲಕ್ಷ್ಮಿ ಕೈ ಬಿಟ್ಟು ಹೋಗ್ತಾಳೆ. ನನಗೆ ವಿದ್ಯೆ ಸಿಕ್ಕಾಪಟ್ಟೆ ಇದೆ ಅಂತ ಎಲ್ರಿಗೂ ಬುದ್ಧಿ ಹೇಳೋದಕ್ಕೆ ಹೋಗ್ಬಿಡಿ. ಸರಸ್ವತಿ ಕೈ ಬಿಟ್ಟು ಹೋಗ್ತಾಳೆ. ನನಗೆ ಕಷ್ಟನೇ ಇಲ್ಲ ಅಂತ ಎಲ್ರ ಮುಂದೆ ಹಿಗ್ಗೋದಕ್ಕೆ ಹೋಗ್ಬಿಡಿ. ಗಣೇಶ ನಿಮ್ಮನ್ನು ಬಿಟ್ಟು ಹೋಗ್ತಾನೆ. ಆಗ ಒಂದು ಸಲ ಹಿಂತಿರುಗಿ ನೋಡಿದ್ರೆ ಆ ಕಲಾದೇವತೆ ಕಣ್ಣು ಮುಚ್ಕೊಂಡು ಕೂತಿರ್ತಾಳೆ. ಇದಕ್ಕೆ ನಾನು ಹೇಳೋದು, ನಾವು ಸಾಧನೆ ಮಾಡೋದು ಮುಖ್ಯ ಅಲ್ಲ, ಅದನ್ನ ಹೇಗೆ ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದು. ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ನಮ್ಮ ಕಾಂಪಿಟೇಷನ್ ವಿನ್ನರ್ ಯಾರು ಅಂತ ನೋಡುವ ಸಮಯ. ಎಲ್ಲರೂ ಬಣ್ಣ ಹಚ್ಚಿದಾಗ ಒಂದ್ ಚಿತ್ರ ಬರುತ್ತೆ, ಆದ್ರೆ ಒಂದೇ ಬಣ್ಣ ಹಚ್ಚಿ ನಮ್ಗೆ ಅದ್ಭುತನ ತೋರಿಸಿದಂತವರು ದ ವಿನ್ನರ್ ಇಸ್ ಹರಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಆಗ್ಲೇ ಹೇಳ್ದಾಗೆ ನಮ್ ಆಡ್ ಕ್ರಿಯೇಟರ್ ಕಡೆಯಿಂದ ಒಂದ್ ಬಂಪರ್ ಆಫರ್ ಇದೆ ಅಂತ ಹೇಳಿದ್ದೆ. ಅದೇನಂದ್ರೆ, ನಮ್ ಸಂದೀಪ್ ಅವರು ಹರಿ ಅವ್ರನ್ನ ಆಡ್ ಕ್ರಿಯೇಟರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹರಿ, ಕಂಗ್ರಾಚುಲೇಷನ್ಸ್ ಸರ್. ಒಂದ್ ಮಾತು ಹೇಳ್ತೀನಿ, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಆ ಕಲಾದೇವತೆ ನಿಮ್ಮ ಕೈ ಹಿಡಿದ್ಯಾಳೆ, ಕಳ್ಕೊಬೇಡಿ, ಕಾಪಾಡ್ಕೊಳ್ಳಿ. ಆಯ್ತು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಜಗತ್ತಲ್ಲಿರೋ ದೇವ್ರಿಗೆಲ್ಲ ವರ್ಷಕ್ಕೊಂದೇ ಸಲ ಜಾತ್ರೆ, ಆದರೆ ಕಲಾದೇವತೆ ಮಕ್ಕಳಿಗೆ ಪ್ರತಿದಿನ ಜಾತ್ರೆ. ಆಲ್ ದ ಬೆಸ್ಟ್ ಸರ್. ಕೂತ್ಕೋ ರಜಾ.
ಹೊಸ ಆಡ್ ಅಸೋಸಿಯೇಟ್ ನೀನ ರಜಾ? ಹೌದು ಸರ್. ನೋಡ್ ರಜಾ, ಆಡ್ ಅನ್ನೋದು ಪ್ರಾಡಕ್ಟ್ ವಿಡಿಯೋ ಅಲ್ಲ, ಒಂದು ಪ್ರಾಡಕ್ಟ್ ನ ಜನರಿಗೆ ಎಷ್ಟು ಕ್ರಿಯೇಟಿವ್ ಆಗಿ ತೋರಿಸ್ತೀವಿ ಅನ್ನೋದು. ಕ್ರಿಯೇಟಿವ್ ಕೆಲಸನ ತುಂಬಾ ಚೆನ್ನಾಗಿ ಮಾಡಬೇಕು. ಅರ್ಥ ಆಯ್ತಾ ರಜಾ? ಥೂ, ನನ್ನ ಮಗ ಬರೋರ್ಗೆಲ್ಲ ಅದಡೆಲ್ಲ ಹೇಳ್ತಾನೆ ಸರ್, ಅವನ್ ಕ್ರಿಯೇಟಿವಿಟಿ ಆಗಿ ಯೋಚನೆ ಮಾಡಿದ್ನ ನಾನ್ ನೋಡ್ಲೇ ಇಲ್ಲ. ಅಲ್ಲ ಸರ್, ಆಡ್ ಶೂಟ್ ಅಂದ್ರೆ ಎಂತೆಂತ ಲೊಕೇಶನ್ ಹೋಗ್ತಾರೆ, ನನ್ನ ಮಗ 6 ವರ್ಷದಿಂದ ಇದೊಂದೇ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಿದ್ದಾನೆ ಸರ್. ಸದ್ಯಕ್ಕೆ ಈ ಹೋಟೆಲ್ ಅಲ್ಲಿ ರೂಮ್ ಇಲ್ಲ ಸರ್, ಇಲ್ಲ ಅಂದಿದ್ರೆ ನನ್ನ ಮಗ ಇಲ್ಲೇ ಠಿಕಾಣಿ. ಸರ್, ನನ್ನ ಹತ್ರ ಒಂದ್ ಒಳ್ಳೆ ಐಡಿಯಾ ಇದೆ ಅಂತ ಅವನ ಹತ್ರ ಸುಮ್ನೆ ಹೇಳ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸರ್ ಸರ್, ಈ ಆಡ್ಗೆ ನಾನು ಮಾಡಿರೋ ಪ್ಲಾನ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗುತ್ತೆ ಸರ್. ಯಾಕೆ ರಜಾ, ಆಗ್ಲೇ ಈ ಸೀಟ್ ಮೇಲೆ ಅಷ್ಟೊಂದು ಆಸೆನ ರಜಾ? ಪ್ಲಾನ್ ನ ನಾನ್ ಮಾಡ್ತೀನಿ, ಕೆಲಸ ಮಾತ್ರ ನೀನ್ ಮಾಡು, ಆಯ್ತಾ? ನಡಿ ರಜಾ. ಗೊತ್ತಾಯ್ತಾ ಸರ್, ಇನ್ನೆಲ್ಲಿ ಕ್ರಿಯೇಟಿವಿಟಿ. ಸರ್, ಈ ಸ್ಕ್ರಿಪ್ಟ್ಗೆ ಈ ಐಡಿಯಾ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗುತ್ತೆ, ಒಂದ್ಸಲ ನೋಡಿ ಸರ್. ಯಾಕೆ ರಜಾ, ನನ್ ಕ್ರಿಯೇಟಿವಿಟಿ ಮೇಲೆ ಡೌಟ ರಜಾ? ಐಡಿಯಾನ ನಾನ್ ಮಾಡ್ತೀನಿ, ಕೆಲಸ ಮಾತ್ರ ನೀನ್ ಮಾಡು, ಆಯ್ತಾ? ಕಳ್ಸ್ಕೋ ರಜಾ. ಸರ್, ಈ ಆಡ್ ಶೂಟ್ ಫೀಲ್ ಬಂದ್ಬಿಟ್ಟು ಈ ತರ ಮಾಡಕ್ ಹೋದ್ರೆ ಹೋಗಲ. ಹರಿ ನಿನ್ನ ತರ ಟ್ರಾನ್ಸ್ಫರ್ ಆಯ್ತು ಗುರು, ಅದಕ್ಕೆ ಮಹಾರಾಷ್ಟ್ರ ಹೊರಟಿದೀವಿ, ಅದನ್ನ ಹೇಳೋಣ ಅಂತಾನೆ ಕಾಲ್ ಮಾಡ್ದೆ. ಸರಿ ಕಣೋ, ಹುಷಾರು. ಹ್ಮ್, ಸರಿ ಗುರು, ಅವಾಗ ಅವಾಗ ಕಾಲ್ ಮಾಡ್ತಾ ಇರ್ತೀನಿ. ಬಾಯ್ ಗುರು. ಸರಿ ಬಾಯ್. ಜೀವನದಲ್ಲಿ ಕೊನೆವರೆಗೂ ಜೊತೆಲಿರ್ತೀನಿ ಅನ್ನೋ ಸಂಬಂಧ ಯಾವುದೂ ಇಲ್ಲ. ನಿಧಾನ ರಾಣಿ, ಬಾ. ನನಗೆ ಬಂದಿದ್ದೆ 22, ಎಲ್ಲ ಇವನಿಗೆ ಕೊಟ್ಟೆ, ಅದರಲ್ಲಿ ಗೆದ್ದಿದ್ದ 2, ಸೋತಿದ್ದ 14. ಇದನ್ನ ಹೆಂಗ್ ಮಾಡ್ತಾನೋ, ಮುಂದಿನ ದಿನ ಹೆಂಗ್ ಮಾಡ್ತಾನೋ. ಕನ್ಫ್ಯೂಷನೇ ಬೇಡ ಸರ್, ಆರಾಮಾಗಿ ಫ್ಲಾಪ್ ಆಗುತ್ತೆ. ಯಾಕೆ, ಅದೆಂಗ್ ಹೇಳ್ತೀಯಾ? ಇನ್ನೇನ್ ಸರ್, ಆಡ್ ಶೂಟ್ ಬಂದು ಸೀರೆದು ಅವನ್ ನೋಡಿ, ಹರಿದೋಗಿರೋ ಪ್ಯಾಂಟ್ ಮೇಲೆ ಸೀರೆ ಹುಡ್ಸಿದ್ದಾನೆ. ಸೀರೆಗಿಂತ ಜಾಸ್ತಿ ಪ್ಯಾಂಟೇ ಕಾಣಿಸ್ತಿದೆ. ಸೀರೆ ಸೇಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಪ್ಯಾಂಟ್ ಅಂತೂ ಪಕ್ಕಾ ಸೇಲ್ ಆಗೇ ಆಗುತ್ತೆ. ಸರ್, ಸೀರೆ ಅನ್ನೋದು ಬರೀ ವಸ್ತ್ರ ಅಲ್ಲ, ನಮ್ಮ ಸಂಸ್ಕೃತಿ. ಭೂಮಿಗೆ ಹಸರೆ ಅಂತ, ಹೆಣ್ಣಿಗೆ ಸೀರೆನೇ ಚಂದ, ಅದನ್ನ ತೋರಿಸೋದು ಒಂದ್ ಕಲೆ ಸರ್. ನಿನಗೊಂದ್ ಆಡ್ ಕೊಡ್ತೀನಿ, ಮಾಡ್ತೀಯಾ? ಕೊಟ್ ನೋಡಿ ಸರ್. ಹಾಯ್ ಮಗ, ಯಾಕೆ ಡೆಲ್ ಆಗಿದ್ಯಾ? ಏನಿಲ್ಲ ಮಗ, ಅಮ್ಮನ್ಗೆ ಹುಷಾರಿಲ್ಲ. ಓ, ಆಸ್ಪತ್ರೆ ತೋರಿಸ್ದಾ? ಅಮೌಂಟ್ ಏನ ಬೇಕಾಗಿತ್ತ ಮಗ? ಅಮೌಂಟ್ ಏನ್ ತೊಂದರೆ ಇಲ್ಲ ಮಗ, ಡಾಕ್ಟ್ರಿಗೆ ತೋರಿಸ್ದೆ, ವಯಸ್ಸಾಗಿದೆಯಲ್ಲ, ಚೆನ್ನಾಗಿ ನೋಡ್ಕೊ ಅಂದ್ರು. ಅದಕ್ಕೇನ್ ಪ್ರಾಬ್ಲಮ್ ಈಗ? ಅಮ್ಮನ್ ಕೊನೆ ಆಸೆ ಮಗ, ಸ್ವಂತ ಮನೇಲಿರ್ಬೇಕು ಅಂತ. ಈ ಬೆಂಗಳೂರಲ್ಲೋ ಒಂದು ಸೈಟು ತಗೊಳಕ್ಕಾಗಲ್ಲ, ಸತ್ತಾಗ 6 ಅಡಿ 3 ಅಡಿ ಜಾಗನೂ ಸಿಗಲ್ಲ, ಅದಕ್ಕೆ ತುಂಬ ಯೋಚನೆ ಕಣ. ಮಗ, ನಮ್ಮ ಬಾಸ್ ಯಾವಾಗಲೂ ಒಂದು ಮಾತಾಡ್ತಿರ್ತಾರೆ, ಜೀವನದಲ್ಲಿ ಹೊತ್ಕೊಂಡು ಹೋಗೋದೇನಿಲ್ಲ, ಕೊಟ್ಟೋಗೋದೇ ಇಲ್ಲ. ನಿಂಗಿದ್ದಿದ್ದ ಪ್ರಾಬ್ಲಮೇ ನನಗೂ ಇದ್ದಿದ್ದು, ಸೊ ನಮ್ಮ ಬಾಸೆ ಒಂದು ಕೆಲಸ ಕೊಟ್ಟು. ಜೀವನದಲ್ಲಿ 4 ಕಾಸು ಸಂಪಾದನೆ ಮಾಡಬೇಕು ಅಂತ ಬಂದಿಲ್ಲ, 4 ಜನ ಸಂಪಾದನೆ ಮಾಡಬೇಕು ಅಂತ ಬಂದಿರೋದು. ಯಾರೇ ಕಷ್ಟ ಅಂತ ಬಂದರೂ ನನ್ನ ಹತ್ರ ಕರ್ಕೊಂಬಾ ಅಂತೇಳಿ ನಂಗೊಂದು ಜಾಗನೂ ಕೊಟ್ಟು ಅದನ್ನು ಸ್ಯಾಲ್ರಲ್ಲೇ ಕಟ್ ಆಗೋ ಥರ ಪ್ಲಾನ್ ಮಾಡಿದ್ದಾರೆ. ನೀನು ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತ ಹೇಳು, ನಮ್ಮ ಬಾಸ್ ಹತ್ರ ನಾನು ಮಾತಾಡ್ತೀನಿ. ಈ ಜಾಗ ಕೊಡೋಕೆ ಅಂತಲೇ ನಮ್ಮ ಬಾಸು ಒಂದು ಹೆಸರಿಟ್ಟಿದ್ದಾರೆ, ಶ್ರೀ ದತ್ರಿ ಡೆವಲಪರ್ಸ್ ಅಂತ. ದತ್ರಿ ಅಂದರೆ ಕೊಡಗೋಯ್ ತಾಯಿ ಅಂತ. ನಿನ್ನ ಮಾತಿಂದ ಕೃಷ್ಣ ಮನೆಗೆ ಕುಚಿಯೆಲ್ಲ ಬಂದಂಗಾಯ್ತು ಮಗ, ನಿನ್ನ ಬಾಯಾರಿಕೆಯಿಂದ ಎಲ್ಲ ಒಳ್ಳೇದಾದರೆ ಸಾಕು ಮಗ. ಎಲ್ಲ ಒಳ್ಳೇದಾಗುತ್ತೆ ಮಗ. ಥ್ಯಾಂಕ್ ಯು ಮಗ. ಕಟ್ ಇಟ್, ಶಾರ್ಟ್ ಓಕೆ. ಹಾಯ್ ಸರ್. ಹರಿ, ಇನ್ ಮುಂದೆ ಬರೋ ಪ್ರಾಜೆಕ್ಟ್ಗಳು ನಿಂದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಷನ್. ಹೇಳಮ್ಮ, ಪೂರ್ತಿ ಎಂಗೇಜ್ಮೆಂಟ್ ಹೋಗ್ತಾ ಇದೀವಿ, ನೀನ್ ನಮ್ ಜೊತೆ ಬರ್ತೀಯಾ ಇಲ್ಲ ಒಬ್ನೇ ಬರ್ತೀಯಾ? ಸರಿ, ನೀವು ಹೊರಟಿರಿ, ನಾನು ಆಮೇಲೆ ಬರ್ತೀನಿ. ಸರಿ. ದಿನ ಕಳೆದಿದ್ದೇ ಗೊತ್ತಾಗ್ಲಿಲ್ಲ, ತಂಗಿದ ಎಜುಕೇಶನ್ನು ಮುಗೀತು, ನಾಳೆನೇ ಅವಳ ಎಂಗೇಜ್ಮೆಂಟ್. ಇದ್ದಿದ್ದಷ್ಟು ದಿನ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ, ಅವಳು ಬೇರೆಯವ್ರ ಮನೆಗೆ ಹೋಗ್ಬೇಕಾದ್ರೇ ಗೊತ್ತಾಗಿದ್ದು ಸಂಬಂಧದ ವ್ಯಾಲ್ಯೂ, ಅವಳಿದ್ದಾಗ ಕಳ್ಕೊಂಡಿದ್ದ ಟೈಮ್ ವ್ಯಾಲ್ಯೂ ಏನು ಅಂತ. ಕಪಾಲಿ ಸೆಂಟು, ಈ ನನ್ನ ಮಕ್ಕಳಿಗೆ ಮಾತು ಕೊಟ್ಟಿದ್ದೆ ಕೊಟ್ಟಿದ್ದು, ಹೆಣ್ಣೆಕ್ಳು ಮನೆ ಮುಂದೆ ನಿಂತ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಎದೆ ಮೇಲೆ ನಿಂತ್ಕೊಂಡು ಅವ್ರ ಕಲ.
ಈ ನನ್ನ ಮಕ್ಕಳು ಎದೆ ಮೇಲೆ ನಿಂತ್ಕೊಂಡಿದ್ದೆ ನಿಂತ್ಕೊಂಡಿದ್ದು ಮೈ ಮೇಲಿರೋ ಬಂಗಾರ ಎಲ್ಲ ಕರಗಿ ನಾಗಣ್ಣನ ಜೇಬ್ಗೆ ಮೈಗೆ ಸೇರ್ಕೊಬಿಡ್ತು ಎಲ್ಲ ನಿಮ್ ಕಾಲು ಗುಣ ಕಾಣ ಲವ್ ನಾಗ ಮಕ್ಕಳು ಇವನಾದ್ರೂ ಒಪ್ಕೊಳಂಗ್ ಮಾಡೋ ತಂದೆ. ಸರಿ ಆಯ್ತು, ನಾನೇನೋ ಮಾಡ್ತೀನಿ, ಆದ್ರೆ ಇವರಿಬ್ರು ಮಾತಾಡ್ದಲ್ಲಿ ನೋಡ್ಕೊಂಡು ಜವಾಬ್ದಾರಿ ಮಾತ್ರ ನಿಮ್ದು. ಲವ್ ನಿಮ್ಗೇನ್ ಬೇಕೋ ಬೇಡಲ್ಲ. ಅಯ್ಯೋ ಅದಕ್ಕೆ ಅಲ್ವಾ ಸರ್ ಆಫೀಸ್ಗೆ ಆ ತಿಂಗಳು ರಜಾ ಹಾಕಿ ನಿಮ್ ಜೊತೆಲೇ ಇರೋದು. ಹೆಣ್ ಸಿಕ್ಬಿಟ್ಟಿದ್ರೆ ಆರು ವರ್ಷ ರಜಾ ಹಾಕ್ಬಿಡ್ತಿದ್ರು ಏನೋ. ಇಲ್ಲಪ್ಪ ಹಂಗಾದ್ರೆ ಜೀವನ ನಡೀತದ? ಆರ್ ತಿಂಗಳು ಇವಾಗ ತಗೊಂಡಿದೀವಲ್ಲ ಅದಕ್ಕೆ ಬರೀ ಐದೂವರೆ ವರ್ಷ ಮಾತ್ರ ತಗೊಳ್ತೀವಿ. ತಗತಿರ ನೀವೇನಾರ ಮಾಡ್ಕೊಡ್ರಪ್ಪ ಹುಡುಗಿ ಹತ್ರ ಅವ್ರ ಅಪ್ಪನ ಹತ್ರ ಯಾವ್ದೇ ಕಾರಣಕ್ಕೂ ಮಾತಾಡಬಾರ್ದು. ಇಲ್ಲ ಸರ್. ಏನ್ ಚೈನಾ ಸೆಟ್ಗೆ ಡ್ರೆಸ್ ಅನ್ನು ಹುಡುಕ್ತಾರ? ಎನ್ ಎಂ ಗಳಿಗೆ ನಮಸ್ಕಾರ. ಎನ್ ಎಂ ಅಂದ್ರೆ ಏನ್ ಅಂದ್ರೆ ನೀವು ಮಾನ್ಬೋರ್ ಅಂತ ಕಂಡ್ರೇಡ. ಮತ್ತೆ ಇದೊಂದ್ ಮನೆ ಬಿಟ್ಟಿದ್ದೀರ ಅಂದ್ರೆ ಇಲ್ಗೂ ಒಕ್ಕರಿಸಿದೀರಾ? ಕೋತಿ ಈ ಬಡ್ಡೆಗಳು ಇಂತ ಕಿತ್ತೋದವ್ರು ಅಂತ ಅಲ್ಲಿ ಯಾರ್ತವು ಬಾಯಿ ಬಿಡ್ಬಿಡಕಲ್ಲ. ಬಾಯಿಗೇನಾರು ಬಿದ್ರೆ ನಾನೇ ಕೇಳಿ ಹೇಳಿ. ಇವಾಗ ಸುಮ್ನಿರು ಸಂಧಿಕೆ, ಅದ್ರಲ್ಲೇ ಸ್ನಾನ ಮಾಡಿಸ್ತೀನಿ. ಅದಕ್ಕೆ ನಾನ್ ಸ್ನಾನ ಮಾಡ್ಕೊ ಬಂದಿಲ್ಲ. ಅಯ್ಯೋ ಇಲ್ಲ ಮಾತಾಡ್ಕ ಟೈಮ್ ವೇಸ್ಟ್ ಮಾಡ್ತಾ ಇದೀರಲ್ಲ. ನಡ್ರಿ ನಡ್ರಿ ಸ್ನಾನ ಮಾಡುವೆ. ಇವ್ರೇ ಮದ್ವೆ ಗಂಡುಗಳು ಲಾವ ಕುಸ ಅಂತ. ನಾಚಿಕೆ ಜಾಸ್ತಿ, ಒಸಿ ಮಾತು ಕಮ್ಮಿ. ನಮಸ್ಕಾರ. ಅಬ್ಬಾ ಎಂತ ನಯ ನಾಜೂಕು, ಹುಡುಕಿದ್ರು ಸಿಕ್ಕಲ್ವಲ್ಲಪ್ಪ. ಹೌದೌದು, ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಇಂತ ನನ್ನ ಮಕ್ಕಳು. ಅಂದ್ರೆ ಅಂತ ಚಿಂತಂತ ನನ್ನ ಮಕ್ಕಳು ಅಂದೆ ಕಣಪ್ಪ. ಕರಿ ಚಂದ್ರಪ್ಪ ನಿನ್ ಮಕ್ಕಳನ್ನ. ಅಮ್ಮ ಜ್ಯೋತಿ, ಸ್ವಾತಿ ಬಂದ್ರಮ್ಮ. ಸಂಜೆ ಸ್ನಾನ ಬೇರೆ ಮಾಡ್ಬೇಕು, ಇವ್ರು ಕೂಡ ಟೀ ನಾನು ಕುಡಿಯೋ ಕರ್ಕೊಂಡಿದ್ದಾನೆ. ಸಾರಿ ಗೋಬೆ. ಇವರೇ ನನ್ನ ಮಕ್ಕಳು, ದೊಡ್ಡೋಳು ಜ್ಯೋತಿ, ಚಿಕ್ಕೋಳು ಸ್ವಾತಿ. ಹುಡುಗ್ರೇನ್ ಕೆಲಸ ಮಾಡೋದು ಸಿಟಿಲಿ? ದೊಡ್ಡ ಕೆಲ್ಸದಲ್ಲ ಅವ್ರೆ, ತಿಂಗಳಿಗೆ 1 lakh rupees ಸಂಬಳ. ಫ್ಯಾಮಿಲಿ ಯಾರಿದಾರು? ಅಪ್ಪ, ಇಬ್ರು ಮಕ್ಕಳು, ತಾಯಿ ಇಲ್ಲ. ಪಾಪ ಪುಣ್ಯವಂತ ಎದ್ದಿದ್ರೆ ಕಣ್ಣು. ಹುಡುಗರು ಹುಡುಗಿರ ಬಗ್ಗೆ ಏನಾದ್ರು ಕೇಳೋದಿದ್ರೆ ಕೇಳಲಿ. ಅಯ್ಯೋ ಏನ್ ಮಾತಾಡ್ದಿರ್ತದೆ ಚಂದ್ರಪ್ಪ, ಚಿನ್ನಂತವು ಏನ್ ಕೇಳದಿರ್ತದೆ? ಮಾತಾಡ್ಬೇಡಿ ಅಂತ ಹೇಳಿಲ್ವೇನ್ರು? ನೀವ್ ಹೇಳಿದ್ದು ಅವ್ರ ಹತ್ರ ಮಾತಾಡ್ಬೇಡಿ ಅಂತ, ನಿಮ್ಮ ಹತ್ರ ಅಲ್ವಲ್ಲ. ಯಾಕೆ ಹುಡುಗರು ಒಟ್ಟಿಗೆ ಮಾತಾಡ್ತಾರಲ್ಲ? ಬಡ್ಡಿ ಮಕ್ಳ ತಗ್ಲಕ್ಕೆ ಬಿಟ್ರಲ್ಲಪ್ಪ, ಇನ್ನ ನನ್ನ ಮರ್ಯಾದಿನೂ ತೆಗ್ದಾಕ್ ಬಿಡ್ತವೆ. ಐ ಕಾಂಟ್ ಬಿಲೀವ್ ಯು ಸಲ್ಸ್ಕೊಂಡು ಸ್ಟೈಲ್ ಮೇಡ. ಚಂದ್ರಪ್ಪ ಹೋಗಿ ಹೋಗಿ, ಈ ನನ್ ಮಕ್ಳಿಗೆ ನಿನ್ನ ಹೆಣ್ಮಕ್ಳು ಕೊಡ್ತಾ ಇದ್ಯಾ? ದೊಡ್ಡ ಹಂಟನ್ ಮಕ್ಳು ಇವ್ರು. ಸುಂದರಪ್ಪ ನೀವು, ಇವ್ರಪ್ಪ ದೆಂಗ್ ಹುಡ್ಸಿದ್ನ ಹಿಂಗ್ ಉದ್ರು ಬಿಟ್ಟವೆ, ಇನ್ ಇವ್ರು ಹುಡ್ಸವ ದೆಂಗ್ ಉದ್ರತವ. ಚಂದ್ರಪ್ಪ ನಿನ್ನ ಹೆಣ್ಮಕ್ಳು ಜೀವನ ಉಳ್ಸಿದ್ನಿ, ನೀನಾದ್ರೂ ಸಂಜೆ ಸ್ನಾನ ಮಾಡಿಸ್ತೀಯಾ? ಇದೇನಪ್ಪ ಎಲ್ಲ ಮಾಯ ಆಯ್ತ ಕುಂತವ್ರೆ, ಇನ್ನೇನ್ ಮಾಡಕ್ಕಾಯ್ತದೆ? ಇವತ್ ಸಂಜೆ ಒಂದ್ ಕೊಡ ತಗೋ ಗಡ ಹಿಟ್ಟು, ಸಂಜೆ ಸ್ನಾನ ಮಾಡದೆ. ವಾವ್ ಅಣ್ಣ, ಆಸಮ್ ಕಣೋ. ಯಾವುದೇ ಅಕ್ಕ ತಂಗಿದಿರಾದ್ರೂ ಸ್ವಂತ ಅಣ್ಣನ ಎದುರುಗಡೆ ಜಗಳ ಆಡ್ತಾರೆ, ಆದ್ರೆ ಹಿಂದೆ ಅದಕ್ಕಿಂತ ಜಾಸ್ತಿ ಪ್ರೀತಿಸ್ತಾರೆ. ಬೇರೆ ಯಾರಾದ್ರೂ ನಮ್ಮ ಅಣ್ಣನ ಬೈದ್ರೆ ತಡ್ಕೊಳಕ್ಕಾಗಲ್ಲ ಕಣು. ಆದ್ರೆ ನೀನು ಅವ್ರಗಳ ಮುಂದೆ ನೀನೊಬ್ಬ ದೊಡ್ಡ ಛಲಗಾರ ಅಂತ ತೋರಿಸ್ಬಿಟ್ಟೆ. ಅಬ್ಬಬ್ಬಬ್ಬಬ್ಬ, ನನ್ನ ತಂಗಿಗೆ ಇನ್ನೂ ಎಂಗೇಜ್ಮೆಂಟೇ ಆಗಿಲ್ಲ, ಆಗ್ಲೇ ಇಷ್ಟೊಂದ್ ದೊಡ್ಡ ದೊಡ್ಡ ಮಾತಾಡ್ತಿದ್ದಾಳೆ. ದೊಡ್ಡೋಳಾಗ್ಬಿಟ್ಟೆ ಕಣೆ. ಚೀ ಹೋಗೋಣ. ಸವಿತಾ ಗಂಡನ್ ಕಡೆಯವ್ರು ಬಂದ್ರು, ಬೇಗ ಬಾರೆ. ನಮಸ್ಕಾರ. ನಮಸ್ಕಾರ. ಬನ್ನಿ. ಈಗ ಬಂದ್ರ ಅಣ್ಣ? ಹೌದಮ್ಮ, ಇವಾಗ ಬಂದ್. ಬನ್ನಿ ಕೂತ್ಕೊಳ್ಳಿ. ನನ್ನ ಮಗ ಹರಿ ಅಂತ. ಹೌದಾ? ನಮಸ್ಕಾರ. ನಮಸ್ಕಾರ. ಬೆಂಗಳೂರಲ್ಲೇ ಮಾಡ್ಬೋದಿತ್ತಲ್ಲ ರಮೇಶಪ್ಪ ಎಂಗೇಜ್ಮೆಂಟ್. ಹಾಗೇನಿಲ್ಲ ಅಣ್ಣ, ನಾನು ಹುಟ್ಟಿ ಬೆಳೆದಿದ್ದ ಮನೆ, ನನ್ನ ಮಕ್ಕಳು ಮದುವೆನೂ ಇಲ್ಲೇ ಆಗ್ಬೇಕು ಅಂತ ಅಮ್ಮನ ಆಸೆ, ಅದಕ್ಕೆ. ಓ, ನಮ್ಮ ಸುರೇಶಪ್ಪ ಬಂದ್ರು. ಏನ್ ಸನ್ ಆಫ್ ರಮೇಶ್, ಹೇಗಿದ್ದೀಯಾ?
ಚೆನ್ನಾಗಿದ್ದೀನಿ ಅಂಕಲ್. ಯಾಕೆ ಆವತ್ತಿನ ವಿಷಯದಲ್ಲಿ ಇನ್ನೂ ಬೇಜಾರು ಮಾಡ್ಕೊಂಡಂಗಿದೀಯಾ? ಹೇ ಹಾಗೆಲ್ಲ ಏನಿಲ್ಲ ಅಂಕಲ್. ನೀನು ಚೆನ್ನಾಗಂದೆ ಸುರೇಶಪ್ಪ, ನೀನು ಅವತ್ತು ಅವನಿಗೆ ಬೋಧಿದ್ಕೆ ತಾನೆ ಇವತ್ ಇವನು ಇಷ್ಟು ದೊಡ್ಡ ವ್ಯಕ್ತಿ ಆಗಿರೋದು. ಗಾದೆ ಮಾತೆ ಅಲ್ವಾ ಸುರೇಶಪ್ಪ, ಬೈದೇಳೋದು ಬದುಕಕ್ಕೆ, ಹೊಗಳು ಹೇಳೋದು ಹಾಳಾಗಕ್ಕೆ ಅಂತ. ನಮ್ ರಮೇಶಪ್ಪನ್ ಮಗ ಬದುಕ ಮಗ, ಅದ್ಕೆ ಹೇಳಿದ ಮಾತ ಅರ್ಥ ಮಾಡ್ಕೊಂಡು ಇವತ್ ಹಿಂಗೆ ಚೆನ್ನಾಗವನೆ. ಹೆಂಗೋ ಹಿಂಗೆ ಚೆನ್ನಾಗಿರಪ್ಪ, ಆದ್ರೆ ಯಾವುದೇ ಕಾರಣಕ್ಕೂ ಯಾರಿಗೂ ಮಾತು ಮಾತ್ರ ಕೊಡಬೇಡ. ಕೊಟ್ಟಿಯೋ ನಮ್ಮಂಗ ಹೋಯ್ತೀಯ. ನಡಿಲ ಸೆಂಟು. ಸರಿ ಕರ್ಸು ಮಗಳನ್ನ. ಅಮ್ಮ ಸ್ಫೂರ್ತಿ, ಎಲ್ಲ ತುಂಬಾ ಚೆನ್ನಾಗಾಯ್ತು ರಮೇಶ್. ಹಾಗಾದ್ರೆ ನಾನು ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದಲೇ ಬೆಂಗಳೂರಿಗೆ ಹೋಗ್ಬಿಡ್ತಿ. ಸರಿ ಸುರೇಶ್, ಇನ್ನೇನು ನಾವು ಹೊರಡೋದೇನೆ. ಬಾಯ್ ಬಾಯ್. ಲೋ ಗೆಳೆಯ, ಇದುವರೆಗೂ 5 ಬಿಯರ್ ಖಾಲಿ ಮಾಡಿದ್ಯಾ, ಅದ್ರ ಮ್ಯಾಟ್ರ್ ಏನು ಅಂತ ಹೇಳ್ತಿಲ್ವಲ್ಲ. ಗೆಳೆಯ ಗೆಳೆಯ ಗೆಳೆಯ, ಪಾಪಿ ಲವ್ವರ್ ಕಣ ನಾನು. ಈ ಪ್ರೀತಿಯನ್ನು ಬಿರುಗಾಳಿ ಬೀಸಿದಾಗ ಹಾಯಾಗಿದ್ದ ಹೃದಯನ ಹರಾಜಾಕೋ ಲೆವೆಲ್ಗೆ ಹುಡುಗಿರ ಹಾರ್ಟ್ನ ಟಚ್ ಮಾಡ್ತಾರೆ ಅಂದ್ರೆ ಲವ್ ಇಸ್ ಗ್ರೇಟ್ ಮಗ, ರಿಯಲಿ ಗ್ರೇಟ್. ಕನ್ಸಿನ್ ಲೋಕಕ್ಕೆ ಹಾರಿ ಪ್ರೀತಿ ಲೋಕಕ್ಕೆ ಜಾರಿ, ನಾನು ಮಾಡ್ತಿರೋ ಪ್ರೀತಿ ಕೊಟ್ಟಿರೋ ಕನ್ಸಿಗಿಂತ ದೊಡ್ಡದು ಅನ್ಕೊಂಡೆ. ನನ್ನ ಹುಡುಗಿ ಪಟ್ ಅಂತ ಒಂದು ಬುಟ್ಟು ಹೇಳಿದ್ಲು, ಕನ್ಸು ಕಾಣಬೇಡ, ನನ್ಸಾಗಲ್ಲ, ಕೆಲಸ ಮಾಡು, ನಾನು ನಿನ್ನ ಬಿಟ್ಟೋಗಲ್ಲ ಅಂತ. ನಾನು ಕೆಲಸ ಮಾಡಿದ್ರೆ ನೀನಿಲ್ಲ ಅಂದರೆ ಇನ್ನೊಬ್ಳು ಅಂದೆ. ಅದಕ್ಕೆ ಅವಳು ಕಣ್ಣಲ್ಲೇ ಕೇಳಿದ್ಲು, ಆ ಇನ್ನೊಬ್ಳು ನನ್ನಷ್ಟೇ ಇಷ್ಟಪಡ್ತಾಳ ಅಂತ. ಅವತ್ತೆ ಸತ್ತೋದೆ ಕಣ ನಾನು. ಅವ್ಳು ಕೇಳಿದ್ರಲ್ಲಿ ಏನ್ ತಪ್ಪ ಐತ್ ಮಗ, ಎಲ್ಲ ಹುಡುಗಿರು ಅವ್ರ ಹುಡುಗನ ಹೈಪ್ ಆಗಿ ನೋಡ್ಬೇಕು ಅಂತ ಇಷ್ಟಪಡ್ತಾರೆ, ಆದ್ರೆ ನನ್ನ ಹುಡುಗಿ ನನ್ನ ಟಾಪ್ ಆಗಿ ನೋಡ್ಬೇಕು ಅಂತ ಇಷ್ಟಪಟ್ಲು. ನಾನೇ ಅವಳನ್ನ ಲೋ ಆಗಿ ನೋಡ್ಬಿಟ್ಟೆ. ಗೆಳೆಯ, ಫಸ್ಟ್ ಟೈಮ್ ಊರಿಗೆ ಹೋದಾಗ ಊರವರೆಲ್ಲ ಊರಿಸ್ತಿದ್ರು, ನನ್ನ ಹುಡುಗಿ ನನ್ನನ್ನು ಪ್ರೀತಿಸ್ತಾಳೆ ಅನ್ನೋ ಖುಷಿ ಇತ್ತು. ಅದೇ ಜನ ಇವತ್ತು ನನ್ನನ್ನು ಪ್ರೀತಿಸ್ತವ್ರೆ, ಆದ್ರೆ ನಾನು ಹುಡುಗಿ ಕೊಡ್ತಿದ್ದ ಪ್ರೀತಿ ಒಂದು ಪಾಯಿಂಟ್ ಪ್ರೀತಿ ಕೂಡ ಸಿಕ್ತಿಲ್ಲ ಕಣು. ಬೈದವರೆಲ್ಲ ಹೊಗಳು ಒಳ್ಳೆಯವರಾಗೋಗ್ಬಿಟ್ರು. ನಾನು ಗೆಳೆಯ, ಮನುಷ್ಯನ ಕಣ್ಗೆ ಕಲ್ಲೇ ಸಿಡಿಯತ್ತಂತೆ, ಇನ್ನಿ ಮೃದುವಾದ ಪ್ರೀತಿ ಸಿಡಿಯಲ್ವೇನೋ. ಸಿಡ್ದೋಯ್. ಹಲೋ ಗೆಳೆಯ, ಯಾಕಲ ಹಿಂಗೆಲ್ಲ ಮಾತಾಡ್ತಿದ್ಯಾ? ನೀನೇನು ಮೊದಲಿಂದರೋ ಕೆಲಸ ಇಲ್ದೇವ್ರೆ ನಾನು ಅಲ್ವಲ್ಲ, ಡೈರೆಕ್ಟಾಗಿ ಅವ್ರ ಅಪ್ಪನ ಹತ್ರ ಹೋಗಿ ಕೇಳು ಮಗಳನ್ನ ಕೊಡು ಅಂತ.
ಗೆಳೆಯ, ನಮ್ಮ ಮಾವನ ಹತ್ರ ಮಗಳು ಕೇಳೋ ತಾಕತ್ತೈತೆ. ಆದ್ರೆ ನನ್ನ ಹುಡುಗಿ ಎದುರುಗಡೆ ನಿಂತ್ಕೊಂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಶಕ್ತಿನೇ ಇಲ್ಲ ಕಣೋ. ಅವಳ ಮಾತಿಗಿಂತ ಕಣ್ಣಲ್ಲಿ ಕೇಳೋ ಕ್ವಶ್ಚನ್ನೇ ಜಾಸ್ತಿ ಇರುತ್ತೆ. ಅದಕ್ಕೆ ನನ್ನ ಹತ್ರ ಉತ್ತರನೇ ಇರಲ್ಲ. ಥೋ ಬಿಡುಗಡೆಯ, ಆಲ್ರೆಡಿ ಪ್ರೀತಿಯನ್ನು ಬೆಂಕಿ ಹೃದಯ ಉರಿತೈತೆ. ಜೊತೆಲಿ ಬಿಯರ್ ಮಿಕ್ಸ್ ಆಗೈತೆ. ಪ್ಲಸ್ ಟು ಪ್ಲಸ್ ಲೈಫ್ ಮೈನಸ್ ಲೈಫ್. ಅವತ್ತು ಊರಲ್ಲಿ ಉಳ್ಕೊಂಡಿದ್ದಕ್ಕೆ ಅನ್ಸುತ್ತೆ ನೀನ್ ನನಗೆ ಸಿಕ್ಕಿದ್ದು. ಯಾಕ್ಲಾ ಇನ್ನೂ ಬೆಂಗಳೂರು ಹೋಗಿಲ್ವ ನೀನು? ಇಲ್ಲ ಸೀನ, ಇಲ್ಲೇ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಇವಾಗ ಹೋಗ್ತಿದ್ದೆ. ಓ ಹಂಗ, ಜಾನೊಂದು ಬೆಂಗಳೂರು ಹೋಗ್ಬೇಕಂತೆ, ಸ್ವಲ್ಪ ಕರ್ಕೊಂಡು ಹೋಗ್ಬಿಡು. ಜಾನು ಅರಿಂಡು ಬೆಂಗಳೂರು ಹೋಗ್ತಾನಂತೆ, ಅಂಜದೆ ಹೋಗವಾ? ಇಲ್ಲ ಅಣ್ಣ, ಬಸ್ನಲ್ಲೇ ಹೋಗ್ತೀನಿ. ಏ ಬಸ್ ಬರೋದು ಒಂದೂವರೆ ಗಂಟೆ ಆಗ್ತದೆ, ಅಲ್ಲಿವ್ರಿಗೆ ಇಲ್ಲೇ ಇರ್ತೇ ಹೇಳು. ಪರವಾಗಿಲ್ಲ ಅಣ್ಣ, ಕಾಯ್ತೀನಿ. ನಾನೇನು ಹೊತ್ಕೊಂಡು ಹೋಗಲ್ಲ, ಕಾರಲ್ಲಿ ತಾನೆ ಬರ ಕೇಳು ಸೀನ. ಏ ಅವನೇ ಕರೆತಾನೆ, ಹೋಗ್ಬಾ ಜಾನು. ಇಲ್ಲ ಅಣ್ಣ ಬೇಡ, ಪರವಾಗಿಲ್ಲ ಕಾಯ್ತೀನಿ. ಏ ಬಾವ, ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಹೋಗು. ಚೆನ್ನಾಗಿದ್ದೀನಿ. ನೀನು? ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಅತ್ತೆ ಹೇಳ್ತಿದ್ರು ತುಂಬಾ ಕುಡಿಯಕ್ ಸ್ಟಾರ್ಟ್ ಮಾಡಿದ್ಯಂತೆ. ಸ್ವಲ್ಪ ವಿಷಯಗಳನ್ನ ಮರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ, ಆಗ್ಲಿಲ್ಲ, ಅದಕ್ಕೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ತಲೆಯಲ್ಲಿ ವಿಷಯನ, ಕುಡ್ತಾ ಅನ್ನೋ ವಿಷಯನ ಯಾವತ್ತೂ ಜಾಸ್ತಿ ಮಾಡಬಾರ್ದು. ತಲೆಯಲ್ಲಿರೋ ವಿಷಯ ಜೀವನ ಹಾಳು ಮಾಡುತ್ತೆ, ಕುಡ್ತಾ ಅನ್ನೋ ವಿಷ ದೇಹನೇ ಹಾಳು ಮಾಡುತ್ತೆ. ನನ್ನ ತಲೆಯಲ್ಲಿರೋ ವಿಷಯ ತಿಳ್ಕೊಳಕ್ ಬೇಕಾಗಿರೋದು ಕಿವಿಗಳಲ್ಲ, ಮನ್ಸು. ಅದನ್ನ ಕೇಳೋ ಪೇಷನ್ಸ್ ಯಾರಿಗಿದೆ? ನೀ ಕುಡ್ತಾನ್ ಬಿಟ್ಟು ಚೆನ್ನಾಗಿರ್ತೀನಿ ಅನ್ನೋದಾದ್ರೆ ನಾನ್ ಕೇಳ್ತೀನಿ, ಹೇಳು. ನನ್ನಲ್ಲಿರೋ ವಿಷಯ ಬರೀ ಪುಸ್ತಕ ಅಲ್ಲ, ಭಂಡಾರನೇ ಇದೆ. ಒಂದು ಎರಡು ಗಂಟೆಲೆಲ್ಲ ಹೇಳಕ್ಕಾಗಲ್ಲ. ನಾಳೆ ಪೂರ್ತಿ ನಿನ್ ಜೊತೆನೆ ಇರ್ತೀನಿ, ಹೇಳು. ಹಾಗಾದ್ರೆ ನಾಳೆನೇ ಲಾಸ್ಟ್ ನಾನು ಕುಡಿಯೋದು. ಇಷ್ಟು ನನ್ನ ಕಥೆ. ಜಾನು, ಮತ್ತೆ ನನ್ನ ಪ್ರೀತಿ ಮಾಡ್ತೀಯಾ? ನನ್ನ ಜೀವನಕ್ಕೆ ಬೆಳಕಾಗ್ತೀಯಾ? ನೀನೇನೋ ಅವತ್ತು ನನ್ನ ಬಿಟ್ಟು ಹೋಗ್ಬಿಟ್ಟೆ, ಆದರೆ ಆಮೇಲೆ ಏನಾಯಿತು ಅಂತ ನಿನಗೆ ಗೊತ್ತಾ? ಕನಸುಗಳು ಮಾಸಿ ಹೋಗಿವೆ, ನಿನ್ನ ಕೋಪನ ಕಿಡಿ ಮಾತಿಗೆ ನಡೆಯೋ ಕಾಲಿಗೂ ನಡುಕ ಬಂದಿದೆ. ನೀನು ಇರದ ನನ್ನ ಹೆಚ್ಚಿಗೆ ನಿನಗಾಗಿ ನಾ ಕಟ್ಟಿದ ಕನಸಿನ ಅರಮನೆಯು ಬಿರುಗಾಳಿ ಸೆಳೆತಕ್ಕೆ ಸಿಲುಕೋಗಿದೆ.
ಹೇಯ್ ಜಾನು, ಎಲ್ಲೋಗಿದೆ ಮಗಳೇ ಇಷ್ಟೊತ್ತು? ಹೇಯ್, ಯಾಕೆ ಕಣ್ಣಲ್ಲಿ ನೀರು? ಯಾಕೋ ಇಲ್ಲಪ್ಪ. ನಂಗೊತ್ತು ಮಗಳೇ, ಹರಿ ನನ್ ಕುತ್ತಿಗೆ ಪಟ್ಟಿ ಹಿಡ್ದ ಅಂತ ತಾನೆ? ಅದೆಲ್ಲ ಬಿಟ್ಟಾಕ್, ನಾನೇ ಮರ್ತು ಬಿಟ್ಟಿದ್ದೀನಿ. ಒಳಗ್ ನಿಂಗೆ ನೋಡಕ್ ಯಾರು ಬಂದಿದ್ದಾರೆ ನೋಡು. ಹಾಯ್ ಜಾನು. ಹಾಯ್. ಲೇ, ಜಾನು ನಿಮ್ಮ ಅತ್ತೆ ಮಗಳು ಅಂತ ನನ್ಗೆ ಹೇಳಲೇ ಇಲ್ವಲ್ಲೋ. ಹೇಳಿದಿದ್ರೆ ದಿಲ್ ದಿನ ಹತ್ರ ಖಾನಾಪಿನ ಏನು ಸಿಗ್ತಾ ಇರ್ಲಿಲ್ಲ. ಅವಳ ಆ ಹೇಳಿದ್ದು ದಿನಿಗಲ್ಲ, ನನಗೆ. ಸಂಜು ನಿನ್ನ ಕಾಲೇಜಿಂದಲೇ ಲವ್ ಮಾಡ್ತಿದ್ನಂತೆ, ಆದ್ರೆ ಕೆಲ್ಸಕ್ಕೆ ಸೇರಿದ್ಮೇಲೆ ನಿನ್ಗೆ ಹೇಳ್ಬೇಕು ಅಂತ ಕಾಯ್ತಿದ್ನಂತೆ. ಇವಾಗ ಜಾಬಿಗೆ ಜಾಯ್ನ್ ಆಗ್ಬಿಟ್ಟು ಫ್ಯಾಮಿಲಿ ಸಮೇತ ಬಂದು ನಿನ್ ಮದ್ವೆ ಮಾಡ್ಕೋತೀನಿ ಅಂತ ಕೇಳ್ಕೊಂಡ ಮಗಳೇ. ನನ್ಗಂತೂ ತುಂಬಾ ಖುಷಿ ಆಗೋಯ್ತು, ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ. ಇವತ್ತೇ ಎಂಗೇಜ್ಮೆಂಟ್ ಅಂದ್ರು ಅದಕ್ಕೂ ಹೂ ಅಂದೆ. ಅದು ಇಲ್ಲ ಇದು ಇಲ್ಲ, ನನ್ ಮಗಳು ನನ್ ಮಾತ್ ಮೀರಲ್ಲ ಅಂತ ನಂಗೆ ಗೊತ್ತಿದೆ. ಜಾನು, ಇಂಥ ಒಳ್ಳೆ ಸಂಬಂಧ ನಾವು ಹುಡುಕಿದ್ರೆ ಸಿಗಲ್ಲ, ಒಪ್ಕೊಳೆ. ನಡಿ ಮಗಳೇ, ಉಂಗುರ ಬದಲಾಯಿಸಿ. ಕ್ಷಣದಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆಗ ನನ್ ನೆನಪೇ ಆಗ್ಲಿಲ್ವಾ ನಿನ್ಗೆ? ಮರ್ತ್ರೆ ತಾನೆ ನೆನ್ಪಿಡ್ಕೊಳಕ್ಕೆ? ನೀನ್ ಒಂದು ಮಾತು ದುಡ್ದು ಬರ್ತೀನಿ ಕಾಯಿ ಅಂತ ಹೇಳಿದಿದ್ರೆ ಅಲ್ಲಿ ನಡೀತಿದ್ದೇ ಬೇರೆ ಆಗ್ತಿತ್ತು. ಏನ್ ಮಾಡ್ಲಿ ಅನ್ನೋದಕ್ಕೆ ಉತ್ತರನೇ ಸಿಗ್ತಿರ್ಲಿಲ್ಲ. ಬೆಳ್ದಿದ್ಯಾ ಅಂದಾಗ ನನ್ಗೆಷ್ಟು ಖುಷಿ ಆಯ್ತು ಅಂದ್ರೆ, ನಿನ್ ನೋಡಿದ ತಕ್ಷಣ ನಿನ್ ಹತ್ರ ಬಂದು ಮತ್ತೆ ನನ್ನ ಪ್ರೀತಿಸು, ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗೋಣ ಅಂತ ಹೇಳ್ಬೇಕು ಅನ್ಸ್ತಿತ್ತು. ಅಪ್ಪನ ಮುಖ ನೋಡಿದ ತಕ್ಷಣ ಸುಮ್ಮನಾಗ್ತಿದ್ದೆ. ಸ್ಫೂರ್ತಿ ಹತ್ರ ಮಾತಾಡಿದ್ಮೇಲೆ ಹೇಗಿದ್ಯಾ ಸ್ಫೂರ್ತಿ? ಇಷ್ಟು ತನಕ ಚೆನ್ನಾಗಿದ್ದೆ, ಇನ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಏನಾಗುತ್ತೆ? ಅಣ್ಣ ಈಗ ತಾನೇ ಬದಲಾಗಿದ್ದಾನೆ ಅನ್ಕೊಂಡೆ, ಆದ್ರೆ ಈಗಲೂ ನಿನ್ನ ಎಷ್ಟಿಷ್ಟ ಪಡ್ತಿದ್ದಾನೆ ಅಂತ ಗೊತ್ತಾಯ್ತು. ಎಂಗೇಜ್ಮೆಂಟ್ ಸ್ಟಾರ್ಟ್ ಆದಾಗ್ಲಿಂದ ಅವನಿಗೆ ನೋಡ್ತಿದ್ದ ರೀತಿ ಈಗಲೂ ನಿನ್ನ ಲವ್ ಮಾಡ್ತಿದ್ದೆ ಅನ್ನಿಸ್ತು. ನಿನಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಅವನಿಗೇನಾದರೂ ಗೊತ್ತಾದರೆ ಅವನೇನಾಗ್ತಾನೋ ಭಯ ಆಗ್ತಿದೆ. ಆಗಲೇ ನಿನ್ನ ಹತ್ರ ಮಾತಾಡ್ಬೇಕು ಅನ್ಕೊಂಡೆ. ಹೇಗೆ ಅನ್ನೋಷ್ಟರಲ್ಲಿ ನೀನೆ ಅಜ್ಜಿ ಮನೆ ಹತ್ರ ಬಂದಿದ್ದನ್ನ ನೋಡಿದೆ. ಆಗ್ಲೇ ಅಪ್ಪನ ಹತ್ರ ಹೇಳಿ ನಾನು ಉಳ್ಕೊಂಡೆ. ಅಪ್ಪ ಹೇಳು ಮಗಳೇ, ನಾನಿವತ್ತು ಇಲ್ಲೇ ಉಳ್ಕೊಂಡು ನಾಳೆ ಬರ್ಬೋದಾ? ಸರಿ ಮಗಳೇ, ಜೋಪಾನ. ಆಯ್ತಪ್ಪ. ನೀನ್ ಅವತ್ ಕೆರೆ ಹತ್ರ ನಿನ್ ಫ್ರೆಂಡ್ಸ್ ಜೊತೆ ಮಾತಾಡಿದ್ನೆಲ್ಲ ನಾನು ಕೇಳಿಸ್ಕೊಂಡೆ. ಅವತ್ತಿಂದ ನಿನ್ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ತಿಳ್ಕೊಂಡೆ. ಅದಕ್ಕೆ ನೀನ್ ಹೊರಡೋ ಟೈಮ್ಗೆ ಸೀನಣ್ಣಂಗೆ ಹೇಳಿ ಅಲ್ಲೇ ಕಾಯ್ತಾ ಇದ್ದೆ. ಸೀನಣ್ಣ, ಹೇಗಾದ್ರೂ ಮಾಡಿ ನಾನು ನನ್ನ ಹರಿ ಜೊತೆ ಹೋಗಂಗ್ ಮಾಡ್ತೀರಾ ಪ್ಲೀಸ್? ತಲೆ ಕಷ್ಟಕೊಂಡ ಬಿಡವ, ನಾನಿದ್ದೀನಿ, ಕಳ್ಸ್ಕೊಡ್ತೀನಿ. ಇನ್ನೊಂದು ವಾರದಲ್ಲಿ ನನ್ನ ಮದುವೆ. ಸಾಕು, ಪ್ಲೀಸ್ ಹೊರಡು ಜನ. Thank you.
ಕಪಾಲಿ, ಇವತ್ತು ನಮ್ ಜೀವನ ಮುಗೀತು ಕಾಲ. ಇವ್ರ ನಮ್ಮನ್ ಬದುಕಕ್ ಬಿಡಲ್ಲ ಕಲ್ಲ ಜಂಟು. ರಾಮಣ್ಣ ಬಾಣ ಕುದುರ ಮಾವನಗಳ ಯಾಕರ್ಲ ಶಿವಣ್ಣಂಗೂ ಕಬಾಲಿಗೂ ನಿಮ್ ಬಾಣಗಳು ಬಿಟ್ಟು ಚುಚ್ಚು ಸಾಯಿಸ್ತಾ ಇದ್ದೀರಾ? ಲೇ, ನೀವು ಕೊಡ್ತಾರ ಟಾರ್ಚರ್ಗೆ ಅವರಿಬ್ರು ಸೆಲ್ಫ್ ಸೂಸೈಡ್ ಮಾಡ್ಕೋಬೇಕಾಯ್ತ? ಆಗಲ್ಲ ಸರ್, ನಮ್ಗೆ ಹುಡುಗಿರ್ ಸಿಕ್ಕಿದ್ರು. ನಿಮ್ ಹುಡುಗಿರ್ ಸಿಕ್ಕಿದ್ರ? ನಿಜ ಹುಡುಗಿರ್ ಸಿಕ್ಕಿದ್ರ? ಹೂ ಸರ್, ಮ್ಯಾಟ್ರಿಮೋನಿಯಲ್ಲಿ ನಮ್ ಫೋಟೋ ಹಾಕಿ ಡೀಟೇಲ್ಸ್ ಹಾಕಿದೀವಿ. ನಮ್ಗೆ ನಮ್ ತರ ಹುಡುಗಿರೇ ಸಿಕ್ಕಿದ್ರು. ನಿಮ್ ತರದ ಹುಡುಗಿರ್ ಸಿಕ್ಕಿದ್ರ? ಹಂಗಾದ್ರೆ ಆ ಹಣ್ಣು ಕೊಡ್ತಿರೋ ಬಾಣವನ್ನು ನೋಡ್ಲೇಬೇಕಾದ್ರಲ್ಲ. ಆಗಲ್ಲ ಸರ್. ಅದೇ ಪಾಸು ಪೋತಾಸ್ತ್ರನ ಯಾಕೆ ಹೇಳ್ರಲ್ಲ? ಅವ್ರಿರೋದು ಸೌತ್ ಆಫ್ರಿಕಾದಲ್ಲಿ. ಅಲ್ಲಿಗೆ ಹೋಗಕ್ಕೆ ನಮ್ಮ ಹತ್ರ ದುಡ್ಡು ಸಾಕಾಗಲ್ಲ. ಏ, ನಾವು ಕೊಡ್ತೀವಿ. ಮನೆ ಮಾರಾದ್ರೂ ಸರಿ, ನಾವು ಕೊಡ್ತೀವಿ. ಈಗಲೇ ಒಂದ್ಬಿಡಲ್ಲ, ನಿಮ್ ಕೈ ಮುಗಿತೀವಿ. ಹಾಗಾದ್ರೆ ನಾವು ಪಾಸ್ಪೋರ್ಟ್ ರೆಡಿ ಮಾಡ್ಕೊತೀವಿ. ಅಪ್ಪ ಲೇ, ಗಂಗಮ್ ಗಂಗಮ್ ಹಂಗೆ ಆ ಹುಡುಗಿರಪ್ಪನ ಫೋಟೋನು ಪ್ರಿಂಟ್ ಹಾಕಿಸ್ಕೊಂಡ್ರೋ ನಮ್ಮ ದೇವ್ರ ಮೇಲೆ ಇಟ್ಕೋತೀವಿ. ಓಕೆ, ನಿಮ್ಮನ್ ಮದುವೆ ಆಯ್ತಿರೋ ಹುಡುಗಿರೇ ಹಿಂಗೆ ಇನ್ ಅವ್ರು ಹುಡ್ಸಿದಪ್ಪ ಇನ್ನೆಂಗೋ ಮದುವೆ ಬಸ್ ಟೈಮ್ ಆಯ್ತದ ನಡ್ರಿಪ್ಪ. ಸಿಸೇದ್ರ ತಗೊಂಡೋಗಿ ಡ್ರೈವರ್ ಸೀಟಲ್ಲೇ ಕೂರ್ಸೋರ. ಅಪ್ಪಿ ತಪ್ಪಿ ಟೈರ್ ಅಡಿಲ್ ಮಾಡ್ಬಿಟ್ಟಿರ. ಮದ್ವೆ ಸೆಟ್ ಆಯ್ತಂತೆ ಸರ್. ಸೌತ್ ಆಫ್ರಿಕಾದಲ್ಲಿ ಟಿಕೆಟ್ ಬುಕ್ ಆಗಿದೆ, ನೆಕ್ಸ್ಟ್ ಮಂತ್ ಹೋಗ್ತಾ ಇದೀವಿ. ಮನೆ ಅಳ್ಳನ್ ಮಕ್ಳ ಅಳಾಗೋಗಿ. ಓ, ಈ ಕಿದೋ ಬೇರೆ ಬಂದು ಭೂಮಿ ಯಾಕೆ ತಿರುಗತೈತೆ? ಬಸ್ನಲ್ಲಿ ಬರಲ್ವಾ? ಇಲ್ಲ, ಕಾರ್ನಲ್ಲೇ ಬರ್ತೀನಿ. ನನ್ನ ಜೊತೆ ಬರೋದಕ್ಕೆ ನಿನಗಿಷ್ಟ ಇಲ್ವಾ? ಬೇರೆಯವ್ರಿಗೆ ಜೊತೆ ಆಗ್ತಾ ಇದೆಯಾ? ನಾನು ಹೆಂಗೆ ಅಲ್ಲಿಗೆ ಬರಲಿ? ಬೇರೊಬ್ಬ ನನ್ನ ಕುದುಗೆಗೆ ತಾಳಿ ಕಟ್ಟೋ ಕೊನೆ ಕ್ಷಣದವರೆಗೂ ನಾನು ನಿನ್ನೊಳೆ ಆಗಿರ್ತೀನಿ. ಅದಾದಮೇಲೆ ನಾನು ನಿನಗೆ ಸಿಗಲ್ಲ. ರಕ್ಷಿತ್, ನೀನ್ ಕಾರ್ ತಗೊಂಡ್ ಬಾ. ನನಗ್ ಸಿಕ್ಕಿರೋ ಇಷ್ಟು ಗಂಟೇನು ನಿನ್ ನೋಡ್ಬೇಕನ್ಸ್ತಿದೆ. ಅದನ್ನ ತಡಿಯೋಕೆ ನನ್ ಕಣ್ಣು ರೆಪ್ಪೆನೂ ಬಿಡಲ್ಲ. ನೋಡ್ತೀಯಾ?
ಮನೆಯ ಮಾತು ಕೇಳೋ ಹೊತ್ತು ಮನದ ಗುಡಿಯ ದೇವಿ ಹೊರಟಾಯಿತು. ಖುಷಿಯೊಂದೇ ನಿನ್ನ ಜೊತೆಗೆ ಬರಲಿ, ನಗುವ ಆಭರಣವೇ ನಿನಗಿರಲಿ, ಜಗದ ಸಂತೆಯಲ್ಲಿ ಸುಖವೊಂದೇ ನಿನ್ನ ಪಾಲಿಗಿರಲಿ, ಗೆಲುವ ಗರಿ ನಿನ್ನ ಮುಡಿಗಿರಲಿ. ಹಾಕಿ ಸರ್, ಇಲ್ಲ ಇರ್ತೀನಿ. ಯಾಕಣ ಎಲ್ರು ಹಂಗೋಡೈತಾವ್ರೆ? ಯಾವ್ದ ಮದ್ಯ ಹುಡುಗಿ ಅಣ್ಣ, ವಿಷ ಕೊಡ್ಬಿಟ್ಲು ನೋಡಕ್ಕೆ ಆಗ್ಲಿಲ್ಲ. ಬೇರೊಬ್ಬ ನನ್ನ ಕುದುಕೆಗೆ ತಾಳಿ ಕಟ್ಟೋ ಕೊನೆ ಕ್ಷಣದವರೆಗೂ ನಾನ್ ನಿನ್ನೊಳೆ ಆಗಿರ್ತೀನಿ. ಅದಾದ್ಮೇಲೆ ನಾನ್ ನಿನ್ಗ್ ಸಿಗಲ್ಲ. ನಾನು ಲವ್ ಮಾಡೋ ಹುಡುಗ ನಾನು ನಡೆಯೋ ದಾರಿಲಿ ನೆರಳಾಗಿರ್ಬೇಕು, ನನ್ನ ತಲೆಕಾಯು ಕೊಡೆಯಾಗಿರ್ಬೇಕು. ನಾನಿವತ್ತು ಬಾಯಲ್ಲಿ ಜಾಸ್ತಿ ಮಾತಾಡದೇ ಇರ್ಬೋದು, ಆದರೆ ಕಣ್ಣಲ್ಲಿ ಅದಕ್ಕಿಂತ ಜಾಸ್ತಿನೇ ಮಾತಾಡಿದ್ದೀನಿ. ಐ ಲವ್ ಯು ಕಣೋ. ಅದೇನಾಯ್ತು ಅಂತ ಸರಿಯಾಗಿ ಹೇಳಲ್ಲ. ಅಯ್ಯೋ ಅಣ್ಣ, ಅದು ಏಯ್ ಕೂಲ್ ಕೂಲ್ ಪ್ರಿಯ, ಮದುವೆ ಇರೋದು ನಾಳೆ ಮಾರ್ನಿಂಗ್, ಇಷ್ಟೊಂದು ಸ್ಪೀಡಾಗಿ ಯಾಕೆ ಬರ್ತಾ ಇದೀಯಾ? ನಿಧಾನಕ್ಕೆ ಬಾ. ನನ್ನ ಮನಸ್ಸಲ್ಲಿರೋ ಪ್ರೀತಿ ನಿಂಗೆ ಯಾವತ್ತೂ ಅರ್ಥನೇ ಆಗಿಲ್ವಾ ಸಂಜು? ಪ್ರೀತಿನ ಅರ್ಥ ಆಗ್ತಾ ಇಲ್ಲ. ಅದ್ ಹೇಗೆ ಅರ್ಥ ಆಗತ್ತ? ನೀನ್ ನನ್ನನ್ನು ಮಾತ್ರ ನೋಡಿದೆ, ನನ್ನ ಮನಸ್ಸಲ್ಲಿರೋ ಪ್ರೀತಿ ಯಾವತ್ತೂ ನಿಂಗೆ ಕಾಣಿಸ್ಲಿಲ್ಲ. ನಿನ್ನ ಫಸ್ಟ್ ಟೈಮ್ ನೋಡಿದಾಗಲೇ ನಾನು ನಿನ್ನ ಇಷ್ಟಪಟ್ಟೆ. ನಿನ್ನಲ್ಲಿರೋ ಕೇರ್ ಮಾಡೋ ಗುಣ ನೋಡಿ ನಾನು ನಿನ್ನ ಇಷ್ಟಪಟ್ಟೆ. ಪ್ರಿಯಾ, ನೀನೇನು ಹೇಳ್ತಾ ಇದೀಯ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೌದು ಸಂಜು, ನಿನ್ನಲ್ಲಿರೋ ಆ ನಕ್ಸೋ ಗುಣ ನೋಡಿ ನಾನು ನಿನ್ನ ಇಷ್ಟಪಟ್ಟೆ. ನಿನ್ನಲ್ಲಿರೋ ಒಳ್ಳೆತನ ಇಷ್ಟಪಟ್ಟೆ. ನಿನ್ನಲ್ಲಿರೋ ಆ ಕಲ್ಚರ್ ನೋಡಿ ಇಷ್ಟಪಟ್ಟೆ. ಆದರೆ ಎಲ್ಲೂ ಸಹ ನನ್ನ ಪ್ರೀತಿ ನಿಂಗೆ ಅರ್ಥನೇ ಆಗಲಿಲ್ಲ. ಆದರೆ ಎಲ್ಲಿ ನಿನ್ನ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ನಂಗೆ ಆಗ್ತಾ ಇದೆ. ಸಂಜು, ನಿಂಗೊಂದು ವಿಷಯ ಹೇಳ. ಸಂಜು, ಐ ಲವ್ ಯು. ನಾ ಬದುಕಿದ್ರೆ ನಿನ್ನ ಜೊತೆ ಮಾತ್ರ ಬದುಕ್ತೀನಿ, ಇಲ್ಲ ಅಂದರೆ ನಂಗೆ ಈ ಬದುಕೆ ಬೇಡ. ಪ್ರಿಯಾ, ನೀನಿಷ್ಟೊತ್ತು ಹೇಳಿದ್ದೆಲ್ಲ ಲವ್ ಅಲ್ಲ, ಜಸ್ಟ್ ಅಟ್ರಾಕ್ಷನ್ ಅಷ್ಟೇ. ಅಟ್ರಾಕ್ಷನ್?
ನಿನ್ನಂದ ನೋಡಿ ನಾನಿನ್ನ ಇಷ್ಟಪಟ್ಟಿಲ್ಲ ಸಂಜು, ನಿನ್ ಶ್ರೀಮಂತಿಕೆ ನೋಡಿ ಇಷ್ಟಪಟ್ಟಿಲ್ಲ. ಎಲ್ಲೋ ಒಂದ್ ಕಡೆ ನನ್ನ ತಂದೆ ತಾಯಿ ಪ್ರೀತಿನ ನಿನ್ ಪ್ರೀತಿಲಿ ಕಾಣ್ತಿದ್ದೀನಿ ಸಂಜು. ತಂದೆ ತಾಯಿ ಇಲ್ದೇ ಇರೋ ಪ್ರೀತಿನ ನೀನ್ ಕೊಡ್ತೀಯ ಅನ್ನೋ ನಂಬಿಕೆ ನನ್ಗಿದೆ. ನೀನೇ ಇಲ್ಲ ಅಂದ್ಮೇಲೆ ನನ್ ಬದುಕಿದ್ದು ಏನ್ ಪ್ರಯೋಜನ? ಪ್ರಿಯಾ, ಎಂತ ತಡ್ಡಿ ನೀನು, ತಪ್ಪು ಮಾಡ್ಬಿಟ್ಟೆ ಗೊತ್ತಾ ನೀನು? ಇಲ್ಲ ಸಂಜು, ನಾನು ಸರಿಯಾಗೇ ಮಾಡ್ತಾ ಇದ್ದೀನಿ. ಅಟ್ ಲೀಸ್ಟ್ ಸಾಯೋ ಕ್ಷಣ, ಸಾಯೋ ಕ್ಷಣದಲ್ಲಾದ್ರೂ ನಿನ್ ಜೊತೆ ಇದ್ದೀನಿ ಅನ್ನೋ ಖುಷಿ ನನಗಿದೆ. ಇಲ್ಲ ಪ್ರಿಯಾ, ನಿನ್ನ ಸಾಯಕ್ಕೆ ನಾನೇ ಬಿಡ್ತೀನಿ, ಬಾ. ಸಂಜು, ಏನಿದೆ ಮದುವೆ ಟೈಮಲ್ಲಿ ಎದೊಳ ಮೇಲೆ? ಮದುವೆನಾ? ಯಾರ ಜೊತೆನಪ್ಪ? ನಾನು ಜಾನುನ ತುಂಬಾ ಪ್ರೀತಿ ಮಾಡ್ತಾ ಇದ್ದೆ, ಆದ್ರೆ ಜಾನು ಯಾವತ್ತೂ ನನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಲೇ ಇಲ್ಲಪ್ಪ. ನೀವು ಹೇಳ್ದಂಗೆ ಮದುವೆನೂ ಹಾಕ್ತೀನಪ್ಪ, ಆದ್ರೆ ಸಾಯವರೆಗೂ ನನ್ನ ಮದುವೆಯಲ್ಲಿ ನನ್ನ ಇಷ್ಟಪಟ್ಟು ತೊಡಗಿಸಿದ್ರೆ ನೆಮ್ಮದಿ ಹೇಗಿರಕ್ಕಾಗುತ್ತಪ್ಪ? ಕೊರಗಿ ಕೊರಗಿ ಸಾಯ್ಬೇಕು. ಅದಕ್ಕೆ ಅಪ್ಪ, ಅದ್ರ ಬದಲು ನನ್ನನ್ನು ಇಷ್ಟಪಡೋ ಪ್ರಿಯಾನ ಮದುವೆ ಆದ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ, ನಾನು ನೆಮ್ಮದಿಯಾಗಿರ್ತೀನಿ. ನನ್ನನ್ನು ಕ್ಷಮಿಸ್ಬಿಡಪ್ಪ. ಮಾಡಿದ್ದು ಸರಿನೇ, ತಲೆ ಯಾಕೆ ಕೆಡಿಸ್ಕೊಂಡಿರಿ? ಗಂಡಿಲ್ಲ ಅಂತಾರ, ನಮ್ಮ ಹರಿನೇ ಇಲ್ವಾ, ಅವನಿಗೆ ಕೊಡಿ. ಓ ಮತ್ತೆ, ನಮ್ಮ ಹರಿ ಇಷ್ಟಪಡ್ತಿದ್ದು ಜಾನನ ತಾನೆ, ಈಗ ಅವನು ದುಡ್ದು ಚೆನ್ನಾಗವನೆ, ಅವನಿಗೆ ಕೊಡ್ರಿ. ನೀವು ದೊಡ್ಡ ಬೀನನ್ ಮಕ್ಳ ಕನ್ ಬಿಡ್ರಪ್ಪ. ಬಲ್ಲನ್ ಮಕ್ಳು ಅಂತ. ಸನ್ ಆಫ್ ರಮೇಶ್, ನನ್ ಮನೆಗೆ ಅಳಿಯ ಆಗ್ತೀಯ? ಕನಸಿನ ಲೋಕಕ್ಕೆ ಹೋಗುವೆ ನಾನು, ಪ್ರೀತಿಯ ನೀಡಲು ಕಾದಿಹಳು ಜಾನು. ನಾನು ನನ್ನ ಜಾನು ಬದುಕೇ ಚಂದ ಇನ್ನು. ಪ್ರಪಂಚದಲ್ಲಿ ಸಾಧನೆ ಮಾಡೋ ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬೊಬ್ಳು ಜಾನು ಕೈ ಬಿಟ್ಟು ಹೋಗಿರ್ತಾಳೆ, ಆದರೆ ಸಾಧನೆ ಸಾಧಕನ ಕೈನ ಯಾವತ್ತೂ ಬಿಡೋದಿಲ್ಲ. ನಿಮ್ಮ ಸಾಧನೆ ನೀವು ಗೆಲ್ಲಿ, ಮತ್ತೆ ನಿಮ್ಮ ಜಾನು ನಿಮ್ಮ ಹತ್ರನೇ ಬರ್ತಾಳೆ. ಇಂತಿ ನಿಮ್ಮ ಶ್ರೀಹರಿ.